فنان جميل. كشنا كشنا ಹೋಯ್ತಲ್ಲಪ್ಪ ಕಾರ್ಪೊರೇಷನ್ಗೆ ಒಂದು ಟಿಕೆಟ್. ಯಾಕ್ರೆ ಟಿಕೆಟ್ ತಗೊಳ ದುಡ್ಡು ಇಲ್ವಾ? ಇಲ್ಲ, ಅದು ಪರ್ಸು ಮನೇಲಿ ಮರ್ತು ಬಂದ್ಬಿಟ್ಟೆ. ನೋಡಕ್ ಒಳ್ಳೆ ವಿದ್ಯಾವಂತರ ತರ ಕಾಣ್ತೀರಾ, ಸುಳ್ಳು ಬೇರೆ ಹೇಳ್ತೀರೇನ್ರಿ, ಪರ್ಸ್ ಮನೇಲಿ ಬಿಟ್ಟಿದ್ದೀನಿ ಅಂತ? ಅಯ್ಯೋ, ಅದು ಹಾಗಲ್ಲ ಸರ್, ಅದು ಚೆಕಿಂಗ್ ಅವ್ರು ಬಂದ್ರೆ ನಮಗ್ ಪೆನಾಲ್ಟಿ ಆಗ್ತಾರ್ರಿ. ಅಯ್ಯೋ, ಯಾಕ್ರಿ ಸುಳ್ಳು ಹೇಳೋಣ, ನಾವೆಲ್ಲ ಆತರ ಅಲ್ಲ, ಬೇಕಾದ್ರೆ ಬಸ್ ನಿಲ್ಸಿ ಹೇಳ್ಕೊಂಡು ನಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಆಪ್ ಬರ್ತದ ಹೇಳ್ಕೊಳ್ರಿ. ಅಯ್ಯೋ ಹೇಳ್ಕೊತೀವಿ. ಟಿಕೆಟ್ ದುಡ್ಡನ್ನ ನಾನ್ ಕೊಡ್ತೀನಿ, ತಗೊಳ್ಳಿ. ಇಲ್ಲ ಬೇಡ, ಪರವಾಗಿಲ್ಲ, ನಾನು ಇಲ್ಲೇ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ, ನಾಳೆ ಸಿಕ್ಕಿದಾಗ ವಾಪಸ್ ಕೊಡಿ, ತಗೊಳ್ಳಿ. ತಗೊಳ್ರಿ, ನಾಳೆ ಹುಡುಗಿಗೆ ವಾಪಸ್ ತಂದ್ಕೊಡಿ. ತುಂಬಾ ಥ್ಯಾಂಕ್ಸ್. ಯು ಆರ್ ವೆಲ್ಕಮ್. ನಮ್ಮ ಮನೆಯೊಳಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ನಮ್ಮ ಮನೆಯಲ್ಲಿ ದಂಡ ಮಾಡೋರೇ ಜಾಸ್ತಿ ಆಗ್ಬಿಟ್ರು. ಲಕ್ಷ್ಮಿ ರಕ್ಷ ರಕ್ಷೋಜನ ಅಂತನಹ
ಏನ್ರಿ ಅದು? ಗಜಲಕ್ಷ್ಮಿ ಗಜಲಕ್ಷ್ಮಿ, ಏನೇ ಇದು? ತುಳಸಿ ಮುಂದೆ ಎರಡು, ಬಾಗಲ ಮುಂದೆ ಎರಡು, ಈಗ ದೇವರ ಮುಂದೆ ಎರಡು. ದಿನಕ್ಕೆ ಆರು ಬತ್ತಿ ಅಂಟಿಸಿದ್ರೆ ವೇಸ್ಟ್ ಅಲ್ವೇನೆ? ಆರಿಸ್ಬಿಟ್ರ ಈಗ ನಿಮ್ಗೆ ಸಮಾಧಾನ ಆಯ್ತಾ? ನನ್ ಕರ್ಮ ನೆಮ್ಮದಿ ಪೂಜೆ ಮಾಡ್ಕೊ ಬಿಡಲ್ಲ ಅಂತೀರಲ್ರಿ ಅಲ್ವೇ? ನಿನ್ ದೇವರು ಒಂದ್ ಕಡ್ಡಿ ಅಂಟಿಸಿದ್ರೆ ಬೇಡ ಅಂತಾನೇನೆ? ಅದ ಹಾಗಲ್ಲ ರೀ, ಹಾಗೂ ಅಲ್ಲ ಹೀಗೂ ಅಲ್ಲ, ದಿನಕ್ಕೆ ಒಂದೇ ಕಡ್ಡಿ ಅಂಟಿಸ್ಬೇಕು ಅಷ್ಟೇ. ಏನಮ್ಮ ಅದು ಅಪ್ಪನ್ ಗಲಾಟೆ? ಅಯ್ಯೋ, ನಿಮ್ ಅಪ್ಪನ್ ಜಿಪ್ಪನ್ ದಂಧಲ್ಲಿ ನಂಗೆ ಸಂಸಾರ ಮಾಡಿ ಮಾಡಿ ಸಾಕಾಗಿ ಹೋಗಿದ್ದೆ ಕಣೆ. ನೀನೆ ವಿಚಾರಿಸ್ಕೋ ಅವ್ರನ್ನ. ಒಂದಿನ ನೋಡು, ದಿನಕ್ಕೆ ಆರು ಕಡ್ಡಿ ವೇಸ್ಟ್ ಅಲ್ವೇನಮ್ಮ? ಹೋಗ್ಲಿ ಬಿಡಪ್ಪ, ನಿಮ್ ಜಗಳ ಯಾವಾಗ್ಲೂ ಇದ್ದಿದ್ದೆ. ಅಪ್ಪ, ನನ್ ಮೊಬೈಲ್ಗೆ ಕರೆನ್ಸಿ ಹಾಕಿಸ್ಬೇಕು, 100 ರೂಪಾಯಿ ಕೊಡಪ್ಪ. 100 ರೂಪಾಯ ಕರೆನ್ಸಿ ಹಾಕಿಸಿ 3 ದಿನ ಆಗ್ಲಿಲ್ಲ, ಮತ್ತೆ ಕರೆನ್ಸಿನ ದಾನ್ ಕೊಡಲ್ಲ. ಮನೇಲಿರೋ ಫೋನ್ ಕೂಡ ಡಿಸ್ಕನೆಕ್ಟ್ ಮಾಡಿಸಿದೀರಾ, ಇನ್ ಕರೆನ್ಸಿ ಖರ್ಚಾಗದೆ ಇರುತ್ತಾ? ಸುಮ್ನೆ ಕೊಡಿಪ್ಪ. ಅಪ್ಪ, ನಾನ್ ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಾ? ನಿನಗೆ ತಿಂಗಳಿಗೆ ಒಂದೇ ಒಂದ್ಸರ್ತಿ ದುಡ್ಡು, ಹೊರಗಡೆ ಹೋಗ್ಬೇಕಾದ್ರೆ ಫೋನ್ ಮನೇಲಿ ಇಟ್ಬಿಟ್ಟು ಹೋಗು, ಇಲ್ಲಾಂದ್ರೆ ಇನ್ಕಮಿಂಗ್ ಕಾಲ್ ಮಾತ್ರ ಅಟೆಂಡ್ ಮಾಡು. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನೀವ್ ಕೇಳ್ದಾಗೆಲ್ಲ ದುಡ್ಡು ಕೊಟ್ಬಿಟ್ರೆ ಒಳ್ಳೆಯವನು, ಇಲ್ದೆ ಹೋದ್ರೆ ಕೆಟ್ಟವನು. ಸ್ವಾಮಿ ನಾರಾಯಣ ರಾಯರೇ. ಯಾರದು? ನಾನು ಸಂಜೀವಯ್ಯ. ಸಂಜೀವಯ್ಯ ಬಾರಯ್ಯ, ಬಾಬಾ ಕೂತ್ಕೋ ಕೂತ್ಕೋ. ಏನು ನಿನ್ನ ವೇಷಭೂಷಣಗಳೆಲ್ಲ ಬದಲಾವಣೆ ಆಗೋಗ್ಬಿಟ್ಟಿದೆ? ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತಾ ಇದೆ. ಹಾಗೆ ನಿಮ್ ಮೊದಲನೇ ಮಗಳು ಅಂಜನಾಗೆ ಗಣ್ಣು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯವಾಗಿ ಬಂದೆ. ಫೋಟೋ ತೋರಿಸ್ಲಾ? ಕೊಡು ನೋಡೋಣ. ಕೊಡೋದೆಲ್ಲ ತೋರಿಸೋದು ಲ್ಯಾಪ್ಟಾಪ್ ಅಲ್ಲಿ. ಅಯ್ಯೋ, ಎಲ್ಲ ಲ್ಯಾಪ್ಟಾಪ್ ಅಲ್ಲ. ನಮಸ್ಕಾರ. ನಮಸ್ಕಾರ ಅಮ್ಮ, ನಮಸ್ಕಾರ. ಚೆನ್ನಾಗಿದ್ದೀರಾ? ಆ ದೇವರ ದಯದಿಂದ ಚೆನ್ನಾಗಿದ್ದೀನಿ ತಾಯಿ. ನಿಮ್ ಮೊದಲನೇ ಮಗಳು ಅಂಜನಾಗೆ ಗಣ್ಣು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯವಾಗಿ ಬಂದೆ. ಓ, ಬಹಳ ಸಂತೋಷ. ಬನ್ನಿ ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಅಯ್ಯೋ ಬೇಡಮ್ಮ. ಅಯ್ಯಯ್ಯಯ್ಯ, ಅವ್ರು ಇನ್ನೂ ಬಂದ್ ಕೂತಿಲ್ಲ, ಆಗ್ಲೇ ತಿಂಡಿ ಕರಿತಾ ಇದ್ದಲ್ಲ. ಅವರು ಹೊರಗಡೆ ಏನು ತಿನ್ನೋಲ್ಲ, ಕಾಫಿ ಸಹ ಮನೇಲಿ ಕುಡ್ಕೊಂಡೇ ಹೊರಡೋದು ಅಲ್ವೇ ಸಂಜೀವಯ್ಯ? ನಿಮ್ ಒಂದು ಮನೆ ಬರುವಾಗ ಮಾತ್ರ ಅಷ್ಟೇ, ಉಳಿದ ಕಡೆ ಏನು ತೊಂದರೆ ಇಲ್ಲ. ವೆರಿ ಗುಡ್ ವೆರಿ ಗುಡ್, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ, ಅಷ್ಟು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಸರಿ ಸರಿ ಕೊಡು. ಅಲ್ಲಲ್ಲ ತೋರಿಸು ನೋಡಿ. ನೀವು ನೋಡಿಮ್ಮ, ಈ ಹುಡುಗನ ಹೆಸರು ಅರವಿಂದ ಅಂತ, ಒಳ್ಳೆ ಹುಡುಗ, ಕೈ ತುಂಬಾ ಸಂಬಳ ತರ್ತಾನೆ. ಕೈ ತುಂಬಾ ಸಂಬಳ ತರ್ತಾನೆ ಅಂತ ಬರೀ 100 ರೂಪಾಯಿಗಳು ಕಟ್ಟುಗಳು ತಂದ್ರೆ ಸಾಲದು, ಸಾವಿರ ಸಾವಿರ ಕಟ್ಟುಗಳ ಕಂತೆ ತಗೊಂಡಿದ್ರೆ ಹೇಳು. ಈ ಹುಡುಗನ ಹೆಸರು ಚಂದ್ರಕಾಂತ್ ಅಂತ, 60,000 ರೂಪಾಯಿ ಸಂಬಳ. ಬೆಂಗಳೂರಿನಲ್ಲಿ ಆಸ್ತಿ ಇಲ್ಲ, ಊರಿನಲ್ಲಿ 2 ಎಕರೆ ಜಮೀನ್ ಇದೆ, ಇಬ್ಬರು ತಂಗಿರ ಮದುವೆ ಮಾಡ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ನಿಲ್. ಇರೋ 2 ಎಕರೆ ಜಮೀನ್ ಮಾರಿ ತಂಗೀರಿಗೆ ಮದುವೆ ಮಾಡಿದ್ರೆ ಮುಗೀತು, ಆಸ್ತಿ ಖಾಲಿ, ಸಂಬಳ ನೆಚ್ಕೊಂಡೇ ಬದುಕಬೇಕಾಗತ್ತೆ. ನೋಡಯ್ಯ, 1 ಲಕ್ಷ ಸಂಬಳ, ಕಾರು ಬಂಗ್ಲೆ ಇರೋ ಹುಡುಗ ಇದ್ರೆ ಹೇಳು, ಯೋಚನೆ ಮಾಡೋಣ. ಅಷ್ಟೆಲ್ಲ ಅನುಕೂಲ ಇರೋಂತ ಹುಡುಗ ಬೇಕು ಅಂದ್ರೆ ಕನಿಷ್ಠ ಪಕ್ಷ 25-30 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾರೆ. ಕೊಡಕ್ಕಾಗತ್ತಾ ನಿಮ್ ಕೈಲಿ? ಒಂದು ಬಿಡಿಕಾಸು ಕೊಡೋಲ್ಲ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂ ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿಲ್ವಾ ನಿನಗೆ? ಒಬ್ಬ ಹುಡುಗ ಇದ್ದಾನೆ, ಅವನೇ ಬೇಕಾದ್ರೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತಾನೆ. ಆದ್ರೆ ಒಂದ್ ಕಂಡೀಷನ್. ಏನದು? ಹುಡುಗನ್ನ ಮನೆ ಅಳಿ ನನ್ನಾಗಿ ಮಾಡ್ಕೋಬೇಕು. ಧಾರಾಳವಾಗಿ, ಅದೇ ತಾನೇ ನನಗೂ ಬೇಕಾಗಿರೋದು. ಸ್ವಲ್ಪ ಇರಿ, ಹುಡುಗನ್ ತಂದೆ ತಾಯಿನೂ ಜೊತೆಲಿರ್ತಾರೆ, ಅವ್ರನ್ನೂ ನೋಡ್ಕೋಬೇಕು. ನೀವು ಹೂನಿ, ಈಗಲೇ ಫೋಟೋ ತೋರಿಸ್ತೀನಿ. ಹೇಳಯ್ಯ, ಮೇಲೆ 5 ಲಕ್ಷ ರೂಪಾಯಿ ವಧು ದಕ್ಷಿಣ ಕೊಡ್ತಾರಂತೆ, ಅವ್ರ ಸಂಸಾರನೂ ನಾವೇ ನೋಡ್ಕೋಬೇಕಂತೆ. ನಮ್ಮ ಹೆಣ್ಮಕ್ಕಳಿಗೆ ನಾನೇ ಹುಡುಗನ್ ನೋಡ್ಕೊಂಬರ್ತೀನಿ, ನೀನೇನ್ ನೋಡ್ಬೇಕಾಗಿಲ್ಲ. ಹೇಳಯ್ಯ ಮೇಲೆ. ಅಮ್ಮ, ನಾನ್ ಬಂದ್ ಕೆಲಸ ಆಯ್ತು. ನೋಡಿ, ನಿಮ್ ಯಜಮಾನ್ರು ಹುಡುಕೋ ಗಂಡಿನ ಬಗ್ಗೆ ಸರಿಯಾಗಿ ವಿಚಾರಿಸಿ ಮದುವೆ ಮಾಡ್ಕೊಡಿ, ಇಲ್ಲ ಅಂದ್ರೆ ದುಡ್ಡು ಆಸೆಗೋಸ್ಕರ ನಿಮ್ ಮಗಳು ಬಾಳನ್ನೇ ಹಾಳು ಮಾಡ್ಬಿಡ್ತಾರೆ. ನಾನ್ ಯಾಕಯ್ಯ ಹಾಳು ಮಾಡ್ತೀನಿ? ನೋಡ್ತಾ ಇರೋ ಎಂತ ಹುಡುಗನ್ ತಗೊಂಬರ್ತೀನಿ ಅಂತ. ತರ್ತೀರ ತರ್ತೀರ, ಬರ್ತೀನಿ. ಹೋಗೋ, ಬರ್ಬೇಡ. ಯಾಕ್ರಿ ಆಸ್ತಿ ಆಸ್ತಿ ಅಂತ ಹೊಡ್ಕೋತೀರಾ? ಇಷ್ಟೊಂದು ಆಸ್ತಿ ಇದ್ರು ನಮ್ಮ ಹೆಣ್ಮಕ್ಳಿಗೆ ಸುಖ ಸಂತೋಷ ತಂದ್ಕೊಡೋದು ಈ ಆಸ್ತಿ ಅಲ್ಲ ರೀ, ಒಳ್ಳೆ ಗುಣ ಇರೋ ಹುಡುಗ್ರು. ಗಜು, ನೀನು ನನಗೆ ಉಪದೇಶ ಮಾಡೋ ಹಂತಕ್ಕೆ ಬಂದ್ಬಿಟ್ಟಿಯಾ? ಹೋಗ ಹೋಗ, ಅಡಿಗೆ ಮನೆ ಕೆಲಸ ನೋಡೋಗು. ನಿಮ್ ಹತ್ರ ಎಷ್ಟು ಹೊಡ್ಕೊಂಡ್ರು ಅಷ್ಟೇ. ಗಜಲಕ್ಷ್ಮಿ ಬಂದ್ಬಿಟ್ಲು. ನೋಡಿ ಸರ್, ಆ ಟೆಂಡರು ನನಗೆ ಸಿಗ್ಬೇಕು. ಬೇರೆಯವರು ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ ನನಗೆ ಹೇಳಿ, ಅದಕ್ಕಿಂತ ಕಮ್ಮಿ ಕೊಟೇಶನ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಗೌಡ್ರೆ, ಹಾಗೆಲ್ಲ ಟೆಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕಾಗಲ್ಲ. ನಿಮ್ ರೇಟ್ ಕೊಟ್ ಮಾಡಿ ನೋಡೋಣ. ಸಾಹೇಬ್ರನ್ನ ಕೇಳಿದ್ರೆ ನಿಮ್ ಕಡೆ ಬೆಳೆ ತೋರಿಸ್ತಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ.
ನಿಮಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮಗೆ ಕೊಡ್ತಿರೋ ಮರ್ಯಾದೆನ ಕೆಡಿಸ್ಕೋಬೇಡಿ, ಮೊದಲಿನಿಂದ ಹೊರಡಿ. ಏನೇ ಏನೇ ನೀನ್ ನನಗೆ ಮರ್ಯಾದೆ ಕೊಡೋದು? ಈ ಟೆಂಡರ್ನ ಹೆಂಗ್ ತಗೋಬೇಕು ಅಂತ ನಿನ್ ಚೆನ್ನಾಗ್ ಗೊತ್ತು. ಏಯ್ ಬಾಯ್ ಮುಚ್ಕೊಂಡು ಇಲ್ಲಿಂದ ಹೊರಡ್ತೀಯಾ, ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲ. ಹೋಗ್ತೀನಿ ಹೋಗ್ತೀನಿ. ಈ ಕೆಲ್ಸ ಏನಾದ್ರೂ ನನ್ ಕೈ ತಪ್ಪಿದ್ರೆ ನಿನ್ನ ಗತಿ ಅಷ್ಟೇ. ಈಗ ನೀನ್ ಸುಮ್ನೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಅಷ್ಟೇ. ಏನಪ್ಪ ಇದು? ಅಲ್ಲ ಕೃಷ್ಣ, ಅವನ್ ಎದುರು ಹಾಕೊಂಡ್ರೆ ಕಷ್ಟ ಆಗಲ್ವಾ? ನನಗೇನು ಕಷ್ಟ ಆಗಲ್ಲ. ಅವನೇನಾದ್ರೂ ಮತ್ತೆ ಬಂದ್ರೆ ಇದನ್ನೆಲ್ಲ ಹೇಳ್ಕೊಡಿ ನೀವೇ ಅಂತ ಹೇಳ್ಬಿಡ್ತೀನಿ. ಓಕೆನಾ? ನೀನು ಸವಾಸ ಬೇಡ ಕಣಯ್ಯ, ನೀವ್ ಇಟ್ಕೊಡ್ರಿ. ಅಯ್ಯೋ ಏ ಅಂಜು. ಏನಮ್ಮ? ನಿಮ್ಮಪ್ಪ ಕರೀತಾ ಇದ್ದಾರೆ ಕಣೆ. ಏನಂತೆ? ಇನ್ನೇನಂತೆ, ಮದ್ವೆ ವಿಷಯ. ಅಮ್ಮ ಎಷ್ಟು ಸಲ ಹೇಳಿದ್ದೀನಿ ನಂಗೆ ಈಗ್ಲೇ ಮದ್ವೆ ಬೇಡ ಅಂತ. ಹಾಗಂದ್ರೆ ಹೇಗಮ್ಮ, ನನ್ ಮಾತು ಕೇಳ್ತಾರೆ ನಿಮ್ಮಪ್ಪ? ನೀನೇ ಬಂದು ನೇರವಾಗಿ ಹೇಳ್ಬಿಡಮ್ಮ. ನಡಿ. ಏನಪ್ಪ ನೀವು, ಈಗ್ಲೇ ಮದ್ವೆ ಬೇಡ ಅಂದ್ರೆ ಸುಮ್ಮನೆ ಇರಲ್ಲ. ತುಂಬಾ ಒಳ್ಳೆ ಸಂಬಂಧ ನಮ್ಮ. ನಾಳೆ ಕೈ ತಪ್ಪೋಯ್ತು ಅಂತ ಪಶ್ಚಾತ್ತಾಪ ಪಡಬಾರ್ದು. ಫೋಟೋ ನೋಡು, ನಾಡಿದ್ದು ನಿನ್ ನೋಡಕ್ ಮನೆಗ್ ಬರ್ತಾ ಇದ್ದಾರೆ. ಅದ್ ಹಾಗಲ್ಲಪ್ಪ, ಮೊದಲು ಫೋಟೋ ನೋಡು ಒಂದೇ. ಅಪ್ಪ ಇವನ್ ವಯಸ್ ಎಷ್ಟು? 32 ಅಂತಮ್ಮ. ಇವನ್ ಡೇಟ್ ಆಫ್ ಬರ್ತ್ ನೋಡಿದ್ರೆ 36 ವರ್ಷ ಅಂತ ಗೊತ್ತಾಗತ್ತೆ. ತಗೋಮ. ಅಯ್ಯಪ್ಪ ಏನ್ರಿ ನೀವು, ವಯಸ್ಸಿನ ಅಂತರನು ಗೊತ್ತಾಗಲ್ವಾ? ಆಸ್ತಿ ಅಂತರ ನಮಗೂ ಅವ್ರಿಗೂ ತುಂಬಾ ಜಾಸ್ತಿ ಇದೆ. ಅಪ್ಪ ನನ್ಗೂ ಹೆಂಗೂ ವಯಸ್ಸಿನ ಅಂತರ ತುಂಬಾ ಇದೆ. ನೋಡಮ್ಮ, ಮೊನ್ನೆ 114 ವರ್ಷದ ಮುದುಕ 18 ವರ್ಷದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು ಪೇಪರ್ ಅಲ್ಲಿ ಬಂದಿದೆ. ಅಂತಹದ್ರಲ್ಲಿ ಈ 8-10 ವರ್ಷದ ವ್ಯತ್ಯಾಸ ಏನ್ ಮಹಾ? ನೋಡಿ, ಹೀಗೆ ನೀವೇನಾದ್ರೂ ನನ್ನ ಫೋರ್ಸ್ ಮಾಡ್ತಾ ಇದ್ರೆ ನಾನು ಯಾವ್ದಾದ್ರೂ ಹುಡುಗನ್ ಲವ್ ಮಾಡಿ ಮದ್ವೆ ಆಗಿ ಹೊರಟೋಗ್ತೀನಿ ಅಷ್ಟೇ. ನಾನು ಅಷ್ಟೇ, ಈ ಹುಡುಗನ್ಗೆ ಅಲ್ಲಲ್ಲ, ಈ ಮುದುಕನ್ಗೆ ನನ್ ಮಗಳನ್ನ ಕೊಡಲ್ಲ, ತಿಳ್ಕೊಳ್ಳಿ. ಏನಯ್ಯ ನಿನ್ ಗತಿ? ಬರ್ಲಿಲ್ವೇ? ಹಾಯ್. ಹಾಯ್. ತಗೊಳ್ಳಿ, ನೆನ್ನೆ ನೀವು ಕೊಟ್ಟಿದ್ದು. ಥ್ಯಾಂಕ್ ಯು. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೆನ್ನೆ ನೀವು ಸರಿಯಾದ ಟೈಮಿಗೆ ನನ್ನ ಮಾನ ಉಳಿಸ್ಬಿಟ್ರಿ. ಅದೇನೋ ಕೆಲವ್ರನ್ನ ಒಂದೊಂದ್ಸಲ ನೋಡಿದ್ರೆ ಒಳ್ಳೆಯವರು ಅನ್ನಿಸ್ತಾರೆ, ಅದಕ್ಕೆ ನೆನ್ನೆ ನಾನು ನಿಮ್ಗೆ ಹೆಲ್ಪ್ ಮಾಡ್ದೆ. ನನ್ನ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ನಿಮ್ಮನ್ನ ಹೇಗ್ ಅಪ್ರೋಚ್ ಮಾಡ್ಲಿ? ಹಲೋ ಮಿಸ್ಟರ್, ಪ್ಲಾನ್ ಮಾಡ್ತೀನಿ. ಹಲೋ, ಇವತ್ತಾದ್ರೂ ಟಿಕೆಟ್ ತಗೊಳಕ್ ದುಡ್ಡು ತಗೋ ಬಂದಿದ್ದೀರಾ? ಎರಡು ಕಾರ್ಪೊರೇಷನ್. ಎರಡು ಕಾರ್ಪೊರೇಷನ್? ಇನ್ನೊಬ್ರು ಯಾರು? ಅವರು. ಓಹೋ, ನೆನ್ನೆ ಸಿಂಗಲ್ ಟಿಕೆಟ್ ಇದ್ದಿದ್ದು ಇವತ್ತು ಡಬಲ್ ಆಗೋಯ್ತಾ? ಅವ್ರಿಗೆ ಹೇಳಿ ಅವ್ರ ಟಿಕೆಟ್ನು ನಾನೇ ತಗೊಂಡಿದ್ದೀನಿ ಅಂತ. ರೇ ಮಿಸ್ಟರ್, ನಾನ್ ಕಂಡಕ್ಟರ್ ಕೆಲಸ ಬಿಟ್ಟು ಈ ಮೀಡಿಯೇಟರ್ ಕೆಲಸ ಬೇರೆ ಮಾಡ್ಬೇಕಾ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಥ್ಯಾಂಕ್ ಯು. ತಗೊಳ್ಳಿ. ಥ್ಯಾಂಕ್ಸ್. ಟಿಕೆಟ್ ಒಂದ್ ಕಾರ್ಪೊರೇಷನ್ ಕೊಡಿ. ನಿಮ್ ಟಿಕೆಟ್ ನ ಅವ್ರು ತಗೊಂಡಿದ್ದಾರೆ ನೋಡಿ. ಟಿಕೆಟ್ ಪ್ಲೀಸ್ ಪ್ಲೀಸ್. ಹ್ಮ್
ನಾನು ನೀವು ಕಾಫಿಗೆ ಬರ್ತೀರೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ. ನಾನು ಅವತ್ತು ಹೇಳಿದ್ದು ನೆನಪಿದೆಯಾ ನಿಮಗೆ? ಕೆಲವ್ರನ್ನ ನೋಡಿದ ತಕ್ಷಣ ಒಳ್ಳೆಯವ್ರು ಇರಬೇಕು ಅಂತ ಅನ್ಸುತ್ತೆ ಅಂತ. ನನ್ನ ಮನಸ್ಸಿಗೆ ನೀವು ಒಳ್ಳೆಯವರು ಅಂತ ಅನ್ಸಿದ್ರಿ, ಅದಕ್ಕೆ ಬಂದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ತುಂಬಾ ದಿವಸದಿಂದ ನಾನು ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವೊಬ್ರ ಕಡೆ ಕೂಡ ಕಣ್ಣೆದ್ ಸಹ ನೋಡ್ತಿರ್ಲಿಲ್ಲ, ಅದಕ್ಕೆ ಅವತ್ತು ಟಿಕೆಟ್ ದುಡ್ಡು ಕೊಟ್ಟಿದ್ದು. ಥ್ಯಾಂಕ್ಸ್. ಮತ್ತೆ ನಂದು ಇನ್ನೊಂದು ಪ್ರಶ್ನೆ. ಏನು? ಹುಡುಗಿರ್ ಫ್ರೆಂಡ್ ಆದ ತಕ್ಷಣ ಡೇಟಿಂಗು ಅದು ಇದು ಅಂತ ಯೋಚನೆ ಮಾಡೋ ಕಾಲ ಇದು. ನಾನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ, ಗಾಬರಿ ಆಗ್ಬೇಡಿ. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬೋದಾ? ಏನ್ ವಿಷಯ ಅಂತ? ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ. ಅಯ್ಯಯ್ಯೋ ಸದ್ಯಕ್ ಬೇಡ, ಸಮಯ ನೋಡಿ ನಾನೇ ಹೇಳ್ತೀನಿ, ಹಾಗ್ ಬನ್ನಿ. ಅಂದ್ರೆ ನಿಮಗೆ ನನ್ ಬಗ್ಗೆ ಒಪ್ಪಿಗೆ ಇದೆ ತಾನೆ? ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಂಜು ಅಂಜು ಟಂಟಣ, ಯಾವ ರವ ಇವ ಯಾವ ರವ, ಏನ್ ಚಂದ ಕಾಣಿಸ್ತಾನೆ ಯಾವ ರವ. ನೋಡಿದ್ಯಾ ಹುಡುಗ ಹೇಗಿದ್ದಾನೆ? 100,00,000 ರೂಪಾಯಿ ಸಂಬಳ ತಿಂಗಳಿಗೆ, 6 ಕೋಟಿ ರೂಪಾಯಿ ಆಸ್ತಿ. ನಿಮ್ಮಮ್ಮ ಕೊಟ್ಟಿದ್ದನ್ನ ಮುಚ್ಚಿಡು, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಒಪ್ಕೊಂಡ್ಬಿಡು. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬಹುದಾ? ಏನ್ ವಿಷಯ ಅಂತ? ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ. ಮದ್ವೆ ಆಗ್ತೀನಿ ಅಂತ? ನೋಡಿ ಒಂದು ಮಾತನಾಡದೆ
ದೇವ್ರೆ, ತಂದೆ ತಾಯಿ ಇಲ್ದಿರೋ ಅನಾಥ ನಾನು. ಇದುವರೆಗೂ ನಿನ್ನ ಏನು ಕೇಳ್ಕೊಂಡಿಲ್ಲ. ಈ ಹುಡುಗಿ ನನಗೆ ಸಿಗೋ ಹಾಗೆ ಮಾಡಪ್ಪ. ನಿಮ್ ತಂದೆಗೆ ಆಸ್ತಿನೂ ಇದ್ದು ಮನೆಯಳಿ ಆಗುವಂತ ಹುಡುಗ ಬೇಕು ಅಲ್ವಾ? ಹೌದು. ಮತ್ತೆ ನಮ್ಮಿಬ್ರಿಗೂ ಸೊಲ್ಯೂಷನ್? ನಮ್ ತಂದೆ ಆಸೆ ಪ್ರಕಾರ ಅಂತೂ ನಾವಿಬ್ರು ಮದ್ವೆ ಆಗಕ್ ಆಗಲ್ಲ. ನಮ್ಮಿಬ್ರು ಇಷ್ಟದಂತೆ ಪ್ಲಾನ್ ಮಾಡ್ಬೇಕು ತಾನೆ? ಹೇಗ್ ಪ್ಲಾನ್ ಮಾಡೋದು? ನಮ್ ತಂದೆ ಬಂದ್ಬಿಟ್ರು. ನಮ್ಮಿಬ್ಬರು ನೋಡಿ ಬಚ್ಚಿಟ್ಕೊಂಡಿದ್ದಾರೆ. ನಾನು ಫೋನ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಯಾ ಅಂಜು, ಯಾರು ಕಾಣ್ತಾನೆ ಅಲ್ವಲ್ಲ? ನೀವೇ ನನ್ನ ಮಾವ. ಬನ್ನಿ. ಚೆನ್ನ ಹುಡುಕಿ. ನನ್ನ ಹಿಂದೆನೆ ಬಚ್ಚಿಟ್ಕೋತೀಯ? ನಿನ್ ಹೆಸರು, ಕುಲ, ಗೋತ್ರ, ಅಡ್ರೆಸ್ ಕಂಡು ಹಿಡಿದೆ ಬಿಡೋದೇ ಇಲ್ಲ. ನಿನ್ ಮೀಟ್ ಮಾಡೇ ಮಾಡ್ತೀನಿ. ಅಯ್ಯೋ, ಈ ಫೈಲ್ ಇಡಕ್ಕೆ ಹೋಗಿ ಆ ಫೈಲ್ ಇಟ್ನ. ಬೇರೆ ನೋಡ್ಬಿಟ್ಟು ಒಳ್ಳೆ ಟೆನ್ಷನ್ ಆಗೋಗಿದೆ ನನಗೆ. ಏನಪ್ಪ ಕೃಷ್ಣ, ಬೆಳಿಗ್ಗಿನಿಂದಲೂ ಟೆನ್ಷನ್ ಅಲ್ಲಿ ಇದ್ದಾಗಿದೆಯಲ್ಲ, ಏನಾಯ್ತು? ಅದು ಬೆಳಿಗ್ಗೆ ನಾನು ನಾನು ಲವ್ ಮಾಡ್ತೀನಲ್ಲ ಹುಡುಗಿ ಅಂಜು, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಸಡನ್ ಆಗಿ ಅವ್ರ ಅಪ್ಪ ಬಂದ್ಬಿಟ್ರು. ನಿಮ್ಮಿಬ್ರು ನೋಡಿಬಿಟ್ರ? ನೋಡ್ಬಿಟ್ರು. ಸಖತ್ ಕಿಲಾಡಿ ಮನುಷ್ಯ. ಕಿಲಾಡಿನಾ? ನಮ್ಮಿಬ್ರನ್ನ ನೋಡಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ರು. ನಮ್ಮನ್ನೇ ಹುಡುಕ್ತಿದ್ರೆ ಅಂತ ಗೊತ್ತಾಯ್ತು. ನಾನು ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಪರವಾಗಿಲ್ಲ ಕಣಯ್ಯ. ಯಾರು ಬೇಕು ಸರ್? ಅದು ಕೃಷ್ಣ ಅನ್ನೋರು. ಅವರೇ ನಮ್ಮ ಮಾವ. ನಿಮ್ಮ ಮಾವನ? ಹೋಗಿ ಅದೇನು ಅಂತ ವಿಚಾರಿಸಿ. ನನ್ನೇನಾರ ಕೇಳಿದ್ರೆ ಬಿಸಿ ಇದ್ದಾರೆ ಅಂತ ಮ್ಯಾನೇಜ್ ಮಾಡಿ. ಆಮೇಲೆ ನಾನಿಲ್ಲಿ ಕ್ಲರ್ಕ್ ಆಗಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಾಗೋದು ಬೇಡ. ಇದೇ ಆಫೀಸಲ್ಲಿ ಇರೋದು ಅಂತ ಗೊತ್ತಾಗ್ತದೆ. ರಾಮ ಸರ್, ಎರಡು ಕಾಫಿ ತಗೊಂಡು ಬಾ. ಸರಿ ಸರ್. ಯಾರು ನೋಡ್ಬೇಕಾಗಿತ್ತು ಅಂದ್ರೆ? ಕೃಷ್ಣ ಅವ್ರನ್ನ. ಅಂದ್ರೆ ನಮ್ಮ ಸಾಹೇಬ್ರನ್ನ? ಕೃಷ್ಣ ಅವರು ಅಂದ್ರೆ ನಿಮ್ ಸಾಹೇಬ್ರ? ಹೌದು, ಕೆ ಎಸ್ ಆಫೀಸರ್. ಅಂದ ಹಾಗೆ ನೀವ್ಯಾರು? ನಾನು ಅವ್ರ ಸಂಬಂಧಿಕರು, ಸ್ವಲ್ಪ ನೋಡ್ಬೇಕಾಗಿತ್ತು. ಸಾಹೇಬ್ರು ಮೀಟಿಂಗ್ ನಲ್ಲಿ ಬಿಜಿ ಆಗಿದ್ದಾರೆ. ನಾಳೆ ಬನ್ನಿ. ಓ, ನಾಳೆ ಬರ್ತೀನಿ. ತಮ್ಮ ಹೆಸರು? ನಾರಾಯಣ ರಾವ್ ಅಂತ. ನಾರಾಯಣ ರಾವ್. ಸಾಹೇಬ್ರು ಬಂದ ಕೂಡ ಹೇಳ್ತೇನೆ. ಅವರು ಕೆ ಎಸ್ ಆಫೀಸರ್ ತಾನೆ? ಅಯ್ಯೋ, ಅನುಮಾನವೇ ಬೇಡ. ನಮ್ಮ ಸಾಹೇಬ್ರು ನೋಡಿದ್ರೆ ಇಡೀ ಸ್ಟಾಪೇ ಗಡ 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 ನಡುಗುತ್ತೆ. ಸರಿ, ನಾಳೆ ಬರ್ತೀನಿ. ಏನಂದ್ರು? ಅವನು ಕೃಷ್ಣ ಅವ್ರು ನೋಡ್ಬೇಕು ಅಂದ್ರು. ಸಾಹೇಬ್ರು ಈಗ ಬಿಜಿ ಆಗಿದ್ದಾರೆ, ಸಾಧ್ಯವಿಲ್ಲ ಅಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ.
ಅವ್ರು ಹುಡ್ಕೊಂಡ್ ಬಂದಿದ್ದು ನನ್ನೇ. ಮತ್ತೆ ಏನ್ ಮಾಡ್ತೀಯ? ಯೋಚನೆ ಮಾಡೋಣ. ಅಮ್ಮ ನನ್ ಮದ್ವೆಗೇನಮ್ಮ ಅಂತ ಅರ್ಜೆಂಟು, ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಅಪ್ಪ ಹತ್ರ ಹೇಳಮ್ಮ. ಅಯ್ಯ ನಿಮ್ಮಪ್ಪ ಯಾವತ್ತಾನೆ ನನ್ ಮಾತ್ ಕೇಳಿದ್ದಾರೆ, ಅವ್ರ ಮನ್ಸಿಗೆ ಹೇಗ್ ತೋಚಿತ್ತೋ ಹಾಗೆ ತಾನೆ ಮಾಡೋದು. ಅಮ್ಮ ಒಂದ್ ಮಾತ್ ಹೇಳಮ್ಮ ಪ್ಲೀಸ್. ಅಲ್ವೇ ಹೇಗಿದ್ರು ನಿನ್ ಕಾಲೇಜ್ ಮುಗ್ದಿದೆ, ಇವತ್ತಲ್ಲ ನಾಳೆ ಮದ್ವೆ ಆಗ್ಲೇಬೇಕಲ್ವಾ? ಅದ್ ಯೋಚನೆ ಮಾಡ್ಬೇಡ ಗಜು, ನನ್ನ ಮಗಳು ನಾನ್ ನೋಡಿದ ಗಂಡನ್ನೇ ಮದುವೆ ಆಗೋದು. ಹುಡುಗನ ಹೆಸರು ಕೃಷ್ಣ ಅಂತ, KAS ಆಫೀಸರು, ಸರ್ಕಾರಿ ಕಾರು, ಸರ್ಕಾರಿ ಬಂಗ್ಲೆ, ಕೈ ತುಂಬಾ ಸಂಬಳ. ಮನಸ್ಸು ಮಾಡಿದ್ರೆ ನಮಗಿಂತ 10 ಆಸ್ತಿ ಸಂಪಾದನೆ ಮಾಡಬಹುದು. ನಾನು ಹೇಳ್ದಾಗ ಕೇಳಮ್ಮ, ಕಣ್ಣು ಮುಚ್ಕೊಂಡು ಕೃಷ್ಣನ್ ಮದುವೆ ಆಗೋಕೆ ಒಪ್ಕೋ. ಅವರಿವತ್ತು ಬಿಸಿ ಇದ್ರು, ನಾಳೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಗಜು ತುಂಬಾ ಹಸಿವಾಗ್ತಾ ಇದೆ, ಬಡಿಸ್ಬಾ. ನಡೀರಿ. ಹಾಯ್ ಅಂಜು, ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡಬೇಕಾಗಿತ್ತು. ನಾನು ನಿನಗೆ ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳಬೇಕಿತ್ತು. ಏನದು? ನಿಮ್ ತಂದೆ ಇವತ್ತು ನನ್ನ ಮೀಟ್ ಮಾಡಕ್ಕೆ ಅಂತ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ರು. ನಾನು ದೂರದಿಂದಾನೆ ಅವ್ರನ್ನ ನೋಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ನಮ್ ಕಲೀಗು ಸಾಹೇಬ್ರು ಬಿಸಿ ಇದಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಆಮೇಲೇನು? ಹಾಗೆ ಹೊರಟೋದ್ರು. ಹೌದು, ಅವ್ರು ಹೇಗ್ ಬಂದ್ರು ನಿಮ್ಮ ಆಫೀಸ್ಗೆ? ದೇವಸ್ಥಾನದಲ್ಲಿ ನಮ್ಮಿಬ್ರು ನೋಡ್ಬಿಟ್ರಲ್ಲ, ಹೇಗೋ ಪತ್ತೆ ಮಾಡಿ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಮನೆಗ್ ಬಂದ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನೋಡಮ್ಮ, ನೀನ್ ಮದ್ವೆ ಆಗೋ ಹಾಗಿದ್ರೆ ಕೃಷ್ಣ ಅನ್ನೋ ಆಫೀಸರ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ಅವರು ನಿಮ್ಮನ್ನ KAS ಆಫೀಸರ್ ಅಂತ ಅನ್ಕೊಂಡಿದ್ದಾರೆ. ನಾಳೆ ಮತ್ತೆ ನಿಮ್ ಆಫೀಸ್ ಹತ್ರ ಬರ್ತಾರೆ, ಸ್ವಲ್ಪ ಹುಷಾರು. ಬರ್ಲಿ ಬಿಡು, ನಾನ್ ಮ್ಯಾನೇಜ್ ಮಾಡ್ತೀನಿ. ಓಕೆ ಬಾಯ್. ಓಕೆ ಬಾಯ್. ರೀ ಪ್ರಸಾದ್, ಒಂದ್ ನಿಮಿಷ ಬನ್ನಿ. ಏನೋ ಚೆನ್ನ ಬನ್ನಿ ಮೇಡಮ್. ಏನಪ್ಪ ಕೃಷ್ಣ, ನಾಳೆ ನಮ್ಮ ಮಾವ ಮತ್ತೆ ಆಫೀಸ್ಗೆ ಬರ್ತಿದ್ದಾರೆ. ಹೇಗಿದ್ರು ಸಾಹೇಬ್ರು ರಜದಲ್ಲಿದ್ದಾರೆ, ನೀವೆಲ್ಲ ಸ್ವಲ್ಪ ನಾನೇ ಸಾಹೇಬ್ರು ಅನ್ನೋ ರೀತಿಲಿ ಕೋಆಪರೇಟ್ ಮಾಡ್ತೀರಾ? ಆಯ್ತು ಬಿಡು ಕೃಷ್ಣ, ಅಷ್ಟು ಮಾಡಕ್ ಆಗಲ್ವಾ? ಡೋಂಟ್ ವರಿ, ನಾನಿದ್ದೇನೆ. ಥ್ಯಾಂಕ್ ಯು. ಡೋಂಟ್ ವರಿ ಕೃಷ್ಣ, ನಾವಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಹಾಯ್ ಅಂಜು. ಏನು ಒಳ್ಳೆ ಮೂಡಲ್ಲಿದ್ಯಾ ಹುಡ್ಗ? ಓಕೆನಾ? ನೋಡೋಣ. ಒಳ್ಳೆ ಆಫೀಸರ್ ಅಂತೆ. ಹೇಗೋ ಅಪ್ಪನ ಪ್ರಯತ್ನ ಮಾತ್ರ ಸಕ್ಸಸ್ಫುಲ್ ಆಯ್ತು. ಹೇಗೆ? KAS ಆಫೀಸರ್ ಅಂದ್ರೆ ಕಮ್ಮಿನಾ? ಒಳ್ಳೆ ಸಂಬಳ ಜೊತೆಗೆ ಸಮಥಿಂಗ್ ಸಮಥಿಂಗ್ ಸಖತ್ತಾಗಿರ್ತಾರೆ, ಚೆನ್ನಾಗಿ ಆಸ್ತಿ ಕೂಡ ಮಾಡಿರ್ತಾರಂತೆ. ಹೌದು, ಅಪ್ಪನ ಇವ್ರು ಹೇಗ್ ಗೊತ್ತಾದ್ರು? ನನಗ್ ಗೊತ್ತಿಲ್ಲ. ಎನಿ ಹೌ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್, ಗುಡ್ ನೈಟ್. ಗುಡ್ ನೈಟ್. ಯಾಕೆ? ಡೋಂಟ್ ವರಿ, ಎಲ್ಲ ರೆಡಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಏನ್ ಬಂದ್ಬಿಡ್ತಾರೆ, ಹುಷಾರಾಗಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಅವ್ರು ನೋಡ್ಬೇಕಾಗಿತ್ತು. ಯಾರು? ನಮ್ ಸಾಹೇಬ್ರು ತಾನೇ ಸರ್. ಒಂದ್ ನಿಮಿಷ ಸರ್, ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಸರ್ ನೀವ್ ಹೇಳಿದ್ರಲ್ಲ ಅವ್ರು ಬಂದಿದ್ದಾರೆ. ಬಂದಿದ್ದಾರೆ ಬಂದಿದ್ದಾರೆ. ನೀವನ್ನ ಕೂರಿಸಿ ಕಾಫಿ ಕೊಡ್ತಾ ಇರಿ. ಪ್ರಸಾದ್ ಪ್ರಸಾದ್ ಪ್ರಸಾದ್, ನೀವು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳ್ತಾರೆ, ನಾ ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಡ್ತೀನಿ. ಅಯ್ಯೋ ನೀವ್ ಹೇಳ್ಬೇಕೆ ನೋಡಿ. ಥ್ಯಾಂಕ್ ಯು ಕೃಷ್ಣ. ಸರ್ ಮೊರ ಕೇಳಿದ್ದಾರೆ, ಬನ್ನಿ ಸರ್, ಬನ್ನಿ ಸರ್, ಕೂತ್ಕೊಳ್ಳಿ. ಕಾಫಿ ತಗೊಳ್ತೀರಾ ಟೀ ತಗೊಳ್ತೀರಾ ಸರ್? ಸ್ವಲ್ಪ ಕಾಫಿ ತರ್ತೀನಿ ಸರ್. ಕೃಷ್ಣ ನಮಸ್ಕಾರ ಸರ್. ನಮಸ್ಕಾರ. ತಾವು ನಿನ್ನೆ ಅವತ್ ಭೇಟಿ ಆಗಿದ್ನಲ್ಲ ಸರ್, ಸಾಹೇಬ್ರ PA ನಾನು, ಪ್ರಸಾದ್ ಅಂತ. ನಮಸ್ಕಾರ.
ನಿಮ್ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತ್ಕೊಳ್ಳಲ್ವಾ? ಅಲ್ಲೇ ಕೂತ್ಕೊಳ್ತಾರೆ ಸರ್. ರೂಮ್ ವಾಸ್ತು ಸರಿ ಇಲ್ಲ ಅಂತ ಯಾರೋ ಹೇಳಿದ್ದಾರೆ, ಅದಕ್ಕೆ ಸಾಹೇಬ್ರು ನಮ್ಮೊಟ್ಟಿಗೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅದ್ ಸರಿ, ನಮ್ ಸಾಹೇಬ್ರಿಂದ ತಮ್ಗೇನ್ ಕೆಲಸ ಆಗ್ಬೇಕಾಗಿತ್ತು? ಸದ್ಯಕ್ಕೇನು ಇಲ್ಲ, ಮುಂದೆ ಆಗ್ಬೇಕು. ಅಂದ್ರೆ? ನನ್ ಮಗಳನ್ನ ಅವರು ಕೊಟ್ಟು ಮದುವೆ ಮಾಡೋಣ ಅಂತ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ಒಳ್ಳೆ ವರನ ಹುಡುಕಿದ್ದೀರಾ. ನಮ್ ಸಾಹೇಬ್ರು ತುಂಬಾ ಒಳ್ಳೆಯವರು, ಇನ್ನೇನು ಮಿಟಿ ಮುಗಿಸು ಬಂದ್ ಬಿಡ್ತಾರೆ. ಇಲ್ಲೇ ಇರಿ ಸರ್, ತಗೊಳ್ಳಿ ಕಾಫಿ. ಕುಡಿರಿ ಕುಡಿರಿ. ನಮಸ್ಕಾರ. ನಮಸ್ಕಾರ, ನಮಸ್ಕಾರ, ಕೂತ್ಕೊಳ್ಳಿ. ತಾವ್ ಯಾರು ಗೊತ್ತಾಗ್ಲಿಲ್ಲ? ನಾರಾಯಣ್ ರಾವ್ ಅಂತ. ಓಹೋ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತ? ಸ್ವಲ್ಪ ಮಾತಾಡೋದಿತ್ತು, ಒಂದ್ ಎರಡ್ ನಿಮಿಷ ನಿಮಗ್ ತೊಂದರೆ ಕೊಡ್ಬೋದಾ? ತುಂಬಾ ಇಂಪಾರ್ಟೆಂಟ್ ವಿಷಯನ? ಹೌದು ಸರ್. ಸರಿ ಹೇಳಿ. ನನ್ ಮಗಳು ಅಂಜನಾ ಅಂತ, ಅವಳಗ್ ಮದುವೆ ಮಾಡ್ಬೇಕು ಅಂತ. ಮಾಡಿ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ? ಹೌದು, ತುಂಬಾ ದೊಡ್ಡ ಸಹಾಯನೇ ಆಗ್ಬೇಕು. ಮಾವ ಸಹಾಯ ಆಗ್ಬೇಕಾ? ಗೊತ್ತಿದ್ದು ನಾಟಕ. ನನ್ನ ಮಗಳು ಅಂಜನಾನ ನೀವೇ ಮದುವೆ ಆಗ್ಬೇಕು ಸರ್. ಏನು ಡ್ರಾಮಾ ಮಾಡ್ತೀರಾ? ನಾನಾ ನೀನಾ? ಇದೆ ನನ್ನ ಮಗಳ ಫೋಟೋ. ನಾವ್ ಲವ್ ಮಾಡ್ತಿದೀವಿ ಅಂತ ಗೊತ್ತಿದ್ರು ಫೋಟೋ ಬೇರೆ ತೋರಿಸ್ತೀರಾ? ಏನು ಗೊತ್ತಿಲ್ದೆ ಇರೋ ಒಂಥರ ಫೋಟೋ ನೋಡೋದ್ ನೋಡು. ಹುಡುಗಿ ಚೆನ್ನಾಗಿದ್ದಾಳೆ. ಒಂದ್ಸಲ ಮನೆಗ್ ಬಂದು ಹುಡುಗಿ ನೋಡ್ಬಿಡ್ತೀನಿ, ಆಮೇಲೆ ಮುಂದಿಂದು ಯೋಚನೆ ಮಾಡೋಣ. ಹಾಗೆ ಆಗ್ಬೋದು. ಇವತ್ ಸಂಜೆನೆ ಬನ್ನಿ, ಬರ್ತಾ ಜೊತೆ ನಿಮ್ ತಂದೆ ತಾಯಿನೂ ಕರ್ಕೊಂಬನ್ನಿ. ನನ್ ಚಿಕ್ಕ ವಯಸ್ಸಲ್ಲೇ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು, ನಾನೊಬ್ಬ ಬಂದ್ ನೋಡಿದ್ರೆ ಸಾಕು. ಸರಿ ಸರಿ, ಹಾಗೆ ಆಗ್ಬಹುದು. ಸಂಜೆ ಬಂದ್ಬಿಡಿ. ಆಯ್ತು ಆಯ್ತು, ನಾನ್ ಬರ್ತೀನಿ. ವಿಳಾಸ ಫೋಟೋ ಹಿಂದೆನೆ ಇದೆ? ಗೊತ್ತು ಬಿಡಿ. ವಿಳಾಸ ಏನು, ಮನೇನೆ ಗೊತ್ತಿದೆ. ಏನಂದ್ರಿ? ಅದೇ ವಿಳಾಸ ಹಿಂದೆ ಇದೆ ಎಂದೆ. ಬರ್ತೀನಿ. ಆಗ್ಲಿ ಆಗ್ಲಿ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ, ಮನೆ ಹುಡುಕೋ ತೊಂದರೆ ಆಗ್ಲಿಲ್ವಲ್ಲ? ನೋಡಿ ಗುರು ಬಂದ 5 ನಿಮಿಷ. ಬನ್ನಿ. ಎಲ್ಲಿ ಬರ್ಲಿಲ್ವಲ್ಲ, ಮನೆ ನೋಡ್ತಾ ಇರ್ಬೇಕು. ಬನ್ನಿ ಕೂತ್ಕೊಳ್ಳಿ. 1 ನಿಮಿಷ. ಆಯ್ತಾಯ್ತು. ಗಜು ಅವ್ರು ಬಂದಿದ್ದಾರೆ, ಬೇಗ ಬನ್ನಿ. ಬರ್ಲಿ ಬರ್ಲಿ, ಪರವಾಗಿಲ್ಲ. ಮನೆ ತುಂಬಾ ಚೆನ್ನಾಗಿದೆ. ಏನೋ ತಕ್ಕ ಮಟ್ಟಿಗಿದೆ, ನಿಮ್ಮ ಲೆವೆಲ್ ಇಲ್ಲ ಅಂದಾಗೆ. ನಿಮ್ಮನೆ? ಮನೆ ಜೆ ಪಿ ನಗರಲ್ಲಿ, 2 ದೊಡ್ಡ ಸೈಟ್ ಇದೆ, ಮನೆ ಕಟ್ಟಿಸ್ಬೇಕು. ಜೆ ಪಿ ನಗರ್ ಸೈಟ್ ಅಂದ್ರೆ 3-4 ಕೋಟಿ ಆಗ್ಬಹುದು. ಅಷ್ಟೇ ಅಲ್ಲ, ಹೆಚ್ ಎಸ್ ಆರ್ ಲೇಔಟ್ ಅಲ್ಲೂ ಒಂದ್ ಸೈಟ್ ಇದೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಕೃಷ್ಣ ಬಚ್ಚ ಕಾಫಿ ಕೊಡಮ್ಮ. ಬಾಬಾ ಇಲ್ಲೇ ಕೂತ್ಕೊ. ಇವರು ನನ್ನ ಧರ್ಮಪತ್ನಿ ಗಜಲಕ್ಷ್ಮಿ, ಇವಳು ನನ್ನ ಮೊದಲನೇ ಮಗಳು ಅಂಜನಾ, ನನ್ನ 2ನೇ ಮಗಳು ಸಂಜನಾ ಕಾಲೇಜ್ಗೆ ಹೋಗಿದ್ದಾಳೆ. ಸರಿ. ಏನು ಒಬ್ರನ್ನೊಬ್ರನ್ನ ಇಲ್ಲಿವರೆಗೂ ನೋಡೇ ಇಲ್ಲ, ನೋಡೋದ್ ನೋಡು. ಘಾಟಿ ಮಾವ, ನಮ್ಮ ಹುಡುಗಿ ಒಪ್ಪಿಗೆ ಆಗಿ ನೀವು ಮದುವೆ ಆದ್ರೆ ಮನೆ ಅಳಿನಾಗಿ ನಮ್ಮನೆಲ್ಲೇ ಉಳಿಬಹುದು. ಮನೆ ಅಳಿಯನ? ಯಾಕೆ? ಆಯ್ತು,
ನನಗೊಪ್ಪಿಗೆ ಇದೆ, ಆದ್ರೆ ನಿಮ್ ಮಗಳ ಒಂದ್ಸಲ ಕೇಳ್ಬೇಕಿತ್ತೇನು. ಕೇಳೋದೇನ್ ಬಂತು, ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಸಂಕೋಚಿನಿ, ಒಳಗಡೆ ಬಂದು ನನ್ನ ಹತ್ರ ಹೇಳು. ಇಲ್ಲ ಇಲ್ಲ, ನನ್ಗೆ ಒಪ್ಪಿಗೆ ಆಗಿದ್ದಾರೆ. ಎಲ್ಲಿ ನಿಮ್ ಕ್ಲರ್ಕ್? ಏನ್ರಿ ಸಮಾಚಾರ? ಏನು ಸಮಾಚಾರ ಇಲ್ಲ, ಸ್ವಲ್ಪ ಸ್ವಲ್ಪ ಕೋಪರೇಟ್ ಮಾಡಿದ್ರೆ 4 ಕೋಟಿ ರೂಪಾಯಿ ಟೆಂಡರ್ ಸಿಗ್ತಾ ಇತ್ತು, ಈಗ 2 ಕೋಟಿ ರೂಪಾಯಿ ಲಾಸ್ ಆಗಿದೆ. ಎಲ್ಲಿ ಅವನು? ಇರ್ರಿ ಸ್ವಲ್ಪ ಸಮಾಧಾನವಾಗಿರ್ರಿ, ಅವರು ಮದುವೆ ಮಾಡ್ಕೊಂಡು ರಜೆಯಲ್ಲಿ ಇದ್ದಾರೆ. ಓಹೋ, ಮದುವೆ ಮಾಡ್ಕೊಂಡು ರಜದ ಮೇಲೆ ಮಜಾ ಮಾಡಕ್ ಹೋಗಿವನೆ. ಏಯ್ ಬುಲ್ಡೆ, ಬುಲ್ಡೆ ಬಿಚ್ಚಾಕ್ಬಿಡ್ತೀನಿ ಅವ್ನಿಗೆ ಹೇಳು, ಅವ್ನು ಸಿಕ್ಲಿ ಆಮೇಲೆ ವಿಚಾರಿಸ್ಕೊತೀನಿ. ಏನ್ರಿ ಇವನು? ನೀವು ನನ್ನ ಹತ್ರ ಕೆ ಎಸ್ ಆಫೀಸರ್ ಅಂತ ಸುಳ್ಳು ಹೇಳಿದ್ದೀರಾ? ನೋಡಿ, ನಾನು ಯಾವತ್ತು ನಿಮ್ಮ ಹತ್ರ ನಾನು ಕೆ ಎಸ್ ಆಫೀಸರ್ ಅಂತ ಹೇಳಿಲ್ಲ. ಮತ್ತೆ ನಿಮ್ ಸ್ನೇಹಿತರೆಲ್ಲ ನಿಮ್ಮನ್ನ ಕೆ ಎಸ್ ಕೃಷ್ಣ ಅಂತ ಕರೀತಾರೆ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂಡಿರೋದು. ನಾನೇನ್ ತಪ್ಪು ತಿಳ್ಕೊಂಡೆ? ನನ್ನ ಹೆಸರು ಕೋಲಾರ ಅಣ್ಣಯ್ಯ ಸುಂದರ ಕೃಷ್ಣ ಅಂತ. ನಾನು ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೃಷ್ಣ ಕೆ ಎ ಎಸ್ ಅಂತ ಇಟ್ಕೊಂಡಿದ್ದೀನಿ. ಗಾಟ್ ಇಟ್? ಮತ್ತೆ ನಿಮ್ ಆಫೀಸ್ ಚೇಂಬರ್ ಮುಂದೆ ಕೃಷ್ಣ ಕೆ ಎ ಎಸ್ ಅಂತ ಬೋರ್ಡ್ ಇತ್ತಲ್ಲ, ಅದು ನಮ್ಮ ಆಫೀಸರ್ ಹೆಸರು. ಅವ್ರ ಹೆಸರು ಕೂಡ ಕೃಷ್ಣ ಅಂತ. ಆಕ್ಚುಲಿ ಅವರೇ ನಿಜವಾದ ಕೆ ಎ ಎಸ್ ಆಫೀಸರ್. ಅಂಜು, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡು, ನಮ್ ರೂಮ್ಗೆ ನಾವು ಹೋಗೋಣ. ಹೌದು ಅತ್ತೆ, ಇನ್ನು ಮೇಲೆ ನಮ್ ದಾರಿ ನಮ್ದು, ನಾನು ಆಟೋ ತಗೊಂಡ್ಬಿಡ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ನನ್ ಮಾತು ಕೇಳಿ ಅಳಿ ಅಂದ್ರೆ, ನಮ್ಗಿರೋದು ಇಬ್ಬರೇ ಹೆಣ್ಮಕ್ಳು, ಇಷ್ಟು ದೊಡ್ಡ ಮನೆ ಇದೆ, ನೀವಿಲ್ಲಿ ಆರಾಮಾಗಿರ್ಬಹುದು. ಬೇಡಿ ಅತ್ತೆ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಮ್ಗೇನು ತೊಂದ್ರೆ ಇಲ್ಲ, ಸುಮ್ನೆ ನಿಮ್ ರೂಮ್ ಕಂಡಿರಿ. ಭಾವಾ ಒಳಗ್ ನಡೀರಿ. ಅಲ್ಲಮ್ಮ, ಭಾವನ ಒಳಗಡೆ ಕರ್ಕೊಂಡು ಹೋಗ ಬನ್ರಿ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ನಾನು ಹೋಗಿ ಬಂದ್ಬಿಡ್ತೀನಿ. ಬಾಯ್. ಬಂದ್ರೆ ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ಬಾರೆ ಅಂಜು. ಬಿಸಿ ಬಿಸಿ ಕಾಫಿ ಕೊಡ್ತಾಳಂತೆ, ಆಸ್ತಿ ಇರೋ ಅಳಿಯ ಸಿಗ್ತಾನೆ ಅನ್ಕೊಂಡೆ. ಎಲ್ಲ ನನ್ ಕರ್ಮ. ರೇ, ರಸ್ತೆಯಲ್ಲಿ ಓಡಾಡೋರು ಕಾಣಿಸಲ್ವ ನಿಮ್ ಕಣ್ಣಿಗೆ? ಒಳ್ಳೆ ಸಾಯಿಸೋರ್ ತರ ಮೈ ಮೇಲೆ ಬರ್ತಿರಲ್ರಿ. ರೇ, ನಾನ್ ಶಾಕ್ ಅಲ್ಲಿದ್ರೆ ನಗ್ತಾನೆ ಇದಿರಲ್ರಿ. ಅದ್ ಸರಿ, ಕಾರಲ್ಲಿ ಓಡಾಡೋ ಶ್ರೀಮಂತರಿಗೆ ರಸ್ತೆಯಲ್ಲಿ ಓಡಾಡೋ ಬಡವರಲ್ಲಿ ಕಾಣಿಸ್ತಾರೆ. ರೇ ಮಿಸ್ಟರ್, ನಿಮ್ಮನ್ ನೋಡೇ ಕಾರ್ ಹತ್ರ ನಿಲ್ಸಿದ್ದು. ಗೊತ್ತಾಗ್ಲಿಲ್ವಾ ಕೃಷ್ಣ? ಯಸ್, ಯುವರ್ ಓಲ್ಡ್ ಫ್ರೆಂಡ್ ಆನಂದ. ಆನಂದ, ಏನ್ ನೀನು ಇಷ್ಟು ವರ್ಷದಿಂದ ಎಲ್ಲೋ ಇದ್ದೆ, ಗುರ್ತು ಹಿಡಿಯಕಾಗ್ಲಿಲ್ಲ ನಿನ್ನ. ನೀನೇ ಪರವಾಗಿಲ್ಲ ಕಣ, ನನ್ನ ಗುರ್ತಿಡ್ಬಿಟ್ಟೆ. ಅಚ್ಚರಿ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? ಎನ್ ಆರ್ ಐ ಒಬ್ಬರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಮತ್ತೆ ನೀನ್ ಮಾಡ್ತಿದ್ಯಾ? ನಾನೊಂದು ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಗುಡ್, ನಡಿ ಎಲ್ಲಾರು ಆರಾಮಾಗಿ ಕಾಫಿ ಕುಡ್ಕೊಂಡು ಮಾತಾಡೋಣ. ನಡಿ ಒಂದ್ ನಿಮಿಷ. ಸರ್ ಆನಂದ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರ ಬಾ. ಬರ್ತೀನಿ ಸರ್, ಈಗಲೇ ಬರ್ತೀನಿ. ಯಾರ? ನಮ್ಮ ಬಾಸು ಅರ್ಜೆಂಟ್ ಆಗಿ ಬರಕ್ ಹೇಳ್ತಾ ಇದಾರೆ. ಸಾರಿ ಕಣೋ, ಮತ್ತೀನಿ ಯಾವಾಗಲಾದ್ರೂ ಸಿಗ್ತೀನಿ. ನೋ ಪ್ರಾಬ್ಲಮ್. ಇದು ನನ್ನ ಕಾರ್ಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ನನ್ನ ಕಾರ್ಡ್. ಓ ಎಸ್, ಏನ್ ತಿಳ್ಕೊಬಿಡುವ? ಏ ಖಂಡಿತ ಇಲ್ಲ ಕಣೋ, ವರ್ಕ್ ಇಸ್ ವರ್ಕ್. ಫೋನ್ ಮಾಡ್ತೀನಿ ನಾನು ನಿಮಗೆ. ರೈಟ್, ಬಾಯ್ ಬಾಯ್ ಕಣೋ. ಬಾಯ್ ಬಾಯ್. ಬಾಯ್ ಕಣೋ, ಸಿಗೋಣ. ಫೋನ್ ಮಾಡು, ಬಾಯ್. ಮೆಹತಾ ಅವ್ರೆ, ನಥಿಂಗ್ ಟು ವರಿ, ನಮ್ಮ ಮ್ಯಾನೇಜರ್ ಆನಂದ್ ಅವರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಛೇ ಛೇ ಛೇ, ಹಾಗೇನಿಲ್ಲ, ಅವರು ನಮ್ಮನೆ ಹುಡುಗ ಇದ್ದಾಗೆ. ಓಕೆನಾ? ಬಾಯ್ ಆನಂದ್. ಸರ್, ಆ ಬೆಡ್ರೂಮ್ ಲಾಕರ್ ನಲ್ಲಿ ಒಂದು 10 ಲಕ್ಷ ರೂಪಾಯಿ ತಗೊಂಡೋಗಿ ಆ ಮೆಹತಾ ಕೊಟ್ಬಿಡಪ್ಪ. ಓಕೆ ಸರ್. ಕೇರ್ಫುಲ್, ಡೋಂಟ್ ವರಿ ಸರ್. ಓಕೆ ಓಕೆ, ಗುಡ್ ಬಾಯ್.
ಸಂಜೀವಯ್ಯ ನಮಸ್ಕಾರ. ನಮಸ್ಕಾರ, ಬರ್ಬೇಕು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಇದ್ದಕ್ಕಿದ್ದ ಹಾಗೆ ಇಷ್ಟು ದೂರ ತಮ್ಮ ಶ್ರೀಪಾದ ಬೆಳೆಸ್ಬಿಟ್ಟಿದ್ದೀರಿ? ಹ್ಮ್, ನಿನ್ ಕೈಯಲ್ಲಿ ಆಗದೆ ಇರೋ ಕೆಲಸನ ನಾನ್ ಮಾಡ್ಕೊಂಡು ಬಂದಿದ್ದೀನಿ. ಅರ್ಥ ಆಗ್ಲಿಲ್ಲ. ಮೊದಲನೇ ಮಗಳಿಗೆ ನಿನ್ ಗಂಡು ಹುಡುಕ್ ಕೊಡ್ಲಿಲ್ಲ, ಅವಳು ಮದುವೆನು ಆಗೋಯ್ತು. ಈಗ ಎರಡನೇ ಮಗಳಿಗೆ ಗಂಡು ಹುಡುಕಿದ್ದೀನಿ, ಜಾತಕನೂ ತಂದಿದ್ದೀನಿ. ಹೌದೇನು? ನೋಡು, ನಾವ್ ಹೇಳಿದ್ದೀನಲ್ಲ ನೀವ್ ಒಪ್ಕೊಳ್ಳೋದಿಲ್ವಲ್ಲ. ಈ ಹುಡುಗನ ಜಾತಕ ನೋಡೋದೇ ಬೇಡ, ಮೊದ್ಲು ವಾಪಸ್ ಕಳಿಸ್ಬಿಡಿ. ಯಾಕಯ್ಯ, ಏನಾಗಿದೆ? ಈ ಹುಡುಗನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು, ಮೈ ತುಂಬಾ ಕಾಯಿಲೆ. ಕೈ ತುಂಬಾ 40 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತಲ್ಲ, ಕಾಯಿಲೆ ವಾಸಿ ಮಾಡ್ಕೊಂಡ್ರೆ ಆಯ್ತು. ಅಲ್ರಿ, ಒಂದು ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಆಮೇಲೆ ನಿಮ್ ಮಗಳ ಪರಿಸ್ಥಿತಿ? ಕೋಟ್ಯಾಧೀಶ್ವರ ತಾನೇ, ಫಾರಿನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು. ಅಲ್ರಿ, ಕೆಲವು ಸಲ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ರು ಆರೋಗ್ಯ ಸರಿ ಹೋಗಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಕೊಡ್ರಿ ಜಾತಕನ, ದೊಡ್ಡದಾಗ ಹೇಳಕ್ ಬಂದ್ಬಿಟ್ರು. ಅಮ್ಮ, ನಂಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಫ್ರೆಂಡ್ಸ್ ಟ್ರೀಟ್ ಕೊಡಿಸ್ಬೇಕು. ದುಡ್ಡಾ? ಎಷ್ಟೇ ಬೇಕು? ಅಟ್ಲೀಸ್ಟ್ 2000. 2000? ಅಷ್ಟೊಂದಿಲ್ಲಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. 900-1000 ರೂಪಾಯೋ ಇರ್ಬೋದು, ಅದು ನಿಮ್ಮ ಅಪ್ಪನ ಗೊತ್ತಾಗ್ಬಾರ್ದು, ಕೊಡ್ತೀನಿ. ಅಮ್ಮ, ನಿನ್ನ ಹತ್ರ ಎಷ್ಟಿದ್ಯೋ ಅಷ್ಟು ಕೊಡು, ಮಿಕ್ಕಿದ ದುಡ್ಡನ್ನ ಅವ್ರ ಹತ್ರ ಹೇಳಿ ನಾನ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಗಜು, ಏನ್ರಿ? ನನ್ ಗೊತ್ತಿತ್ತು ತಾಯಿ ಮಕ್ಕಳು ಎಲ್ಲ ಈ ಗೂಡಲ್ಲೇ ಸೇರ್ಕೊಂಡಿರ್ತೀರ. ಹೇಳಿ. ಒಂದ್ ಒಳ್ಳೆ ಸುದ್ದಿ, ನಮ್ ಸಂಜು ನಿಜವಾಗ್ಲೂ ಅದೃಷ್ಟವಂತಲು ಕಣೆ, ಒಂದ್ ಒಳ್ಳೆ ಶ್ರೀಮಂತರ ಸಂಬಂಧ ಬಂದಿದೆ. ಅಪ್ಪ, ನಿಮಗ್ ಮದ್ವೆ ವಿಷಯ ಶ್ರೀಮಂತರ ವಿಷಯ ಬಿಟ್ರೆ ಬೇರೆ ಮಾತೆ ಬರಲ್ವಾ? ಅದ್ಯಾಕಮ್ಮ ಹಾಗಂತೀಯ? ಈಗಿನ ಕಾಲದಲ್ಲಿ ಒಳ್ಳೆ ಸಂಬಂಧ ಸಿಕ್ಕೋದೇ ಕಷ್ಟ. ನನಗ್ ಈಗ್ಲೇ ಮದ್ವೆ ಬೇಡಪ್ಪ. ಹಾಗೆಲ್ಲ ಮಾತೆ ಆಡ್ಕೊಡ್ದು, ನಾಳೆ ಮನೆಗ್ ಬರೋಕ್ ಹೇಳಿದ್ದೀನಿ, ಬರ್ತಾರೆ. ಸರಿ, ನಿಮ್ ಇಷ್ಟ. ಅದು ನನ್ ಮಗಳು ಅಂದ್ರೆ. ಅಂಜು, ನಿನ್ ಗಂಡನ್ಗೂ ಹೇಳ್ಬಿಡಮ್ಮ, ನಾಳೆ ಸಂಜೆ ಗಂಡಿನ ಕಡೆಯವರು ಬರ್ತಾರೆ, ನನಗೆ ಹೇಳಿಲ್ಲ ಅಂತ ಆಕ್ಷೇಪಣೆ ನಾನು ಮಾಡಾನು. ಸರಿನಪ್ಪ. ಸಂಜೀವಯ್ಯನ್ಗೆ ಹುಡುಗ ಹುಡುಗಿ ಜಾತಕ ತೋರಿಸಿದ್ರ? ತೋರಿಸ್ತೇ ಇರ್ತೇನೆ. ಸಂಜೀವಯ್ಯನಿಗೆ ಜಾತಕ ತೋರಿಸ್ದೆ, ಗಂಡು ಹೆಣ್ಣು ಜಾತಕ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅವನೇ ಹೇಳ್ದ. ಹಾಗಿದ್ರೆ ಸರಿ. ಸರ್ ನಮಸ್ಕಾರ. ಓಹೋ, ನಮಸ್ಕಾರ ಕೃಷ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಪ್ಪ ಈ ಕಡೆ? ಏನಿಲ್ಲ, ಕಾಫಿ ಪುಡಿ ತಗೊಂಡ್ಬರೋಣ ಅಂತ ಹೋಗ್ತಿದ್ದೆ. ಆಶ್ಚರ್ಯವೇ, ನಿಮ್ಮನೆ ಕಾಫಿನೇ ಮಾಡೋದಿಲ್ವಲ್ಲ, ಕಾಫಿ ಪುಡಿ ಯಾಕೆ? ಅಯ್ಯೋ, ಬೆಳಿಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ನನಗಾಗಲ್ಲ. ನಮ್ಮ ಮಾವನ ಕಾಫಿ ಪುಡಿನೇ ತರಿಸಲ್ಲ, ಅದಕ್ಕೆ ನಾನೇ ಕಾಫಿ ಪುಡಿ ತಗೊಂಡೋಗಿ ಮನೆ ಕೊಟ್ಟೆ. ಒಳ್ಳೆ ಕೆಲಸ ಬಿಡು. ಅಂದಾಗೆ ನೆನ್ನೆ ನಿಮ್ಮ ಮಾವ ನಮ್ಮ ಆಫೀಸಿಗೆ ಬಂದಿದ್ರಪ್ಪ, ಫೋಟೋನು ಜಾತಕ ತಗೊಂಡು. ನೆನ್ನೆ ರಾತ್ರಿ ಅಂಜು ಹೇಳ್ತಾ ಇದ್ಲು, ಅದೇನೋ ಜಾತಕ ಬಹಳ ಚೆನ್ನಾಗಿ ಕೂಡ ಬಂದಿದೆ, ನೀವೇ ಹೇಳಿದ್ರಂತಲ್ಲ. ಸುಳ್ಳು ಕಣಪ್ಪ, ನಾನು ಜಾತಕ ನೋಡ್ಲೇ ಇಲ್ಲ, ಹುಡುಗನ ಫೋಟೋ ನೋಡ್ತಿದಾಗೆ ಹೇಳ್ಬಿಟ್ಟೆ ಇವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ ಮಾವ ನನ್ ಮಾತೆ ಕೇಳಲಿಲ್ಲಪ್ಪ. ಹುಡುಗ 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಸರಿ ಸರ್, ನಾನು ವಿಚಾರಿಸ್ತೀನಿ. ಸರಿಯಪ್ಪ, ನಾನು ಬರ್ತೀನಿ. ಮಾವ, ಆಸ್ತಿಗೋಸ್ಕರ ಸುಳ್ಳು ಹೇಳಿದ್ರ? ಲಕ್ಷ್ಮಿ, ಬರ್ತಾ ಇದ್ದೀನಿ. ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆಗಳು ಏನ್ ದುಬಾರಿ ಅಂತೀಯ ನೋಡು, 100 ರೂಪಾಯಿ ಆಗೋಯ್ತಿದ್ದಕ್ಕೆ. 100 ರೂಪಾಯಿ? ಇದನ್ನೆಲ್ಲ 100 ರೂಪಾಯಿ ಕೊಟ್ಟಂದ್ರ ನಿಮ್ಗೇನಾದ್ರು ಬುದ್ಧಿಗಿದ್ದೀಯಾ? ಒಂದ್ 5-10 ಕೊಟ್ಟು ತರಕ್ ಆಗ್ತಿರ್ಲಿಲ್ವಾ? ಅಲ್ವೇ, ಗಂಡಿನ ಕಡೆಯವ್ರು ಬರ್ತಾರೆ, ತಿಂಡಿ ಗಿಂಡಿ ಮಾಡು ಅಂತ. ಅಂಜು, ಅಂಜು. ಏನ್ರಿ? ನಿಮ್ಮಪ್ಪ ನಿನ್ ತಂಗಿ ಜೀವನ ಹಾಳು ಮಾಡ್ಬೇಕು ಅಂತಿದಾರ ಕೇಳು. ಯಾಕ್ರಿ, ಏನಾಯ್ತು? ಸಂಜು ಗಂಡು ನೋಡಿದೀನಿ, ಅವನ್ ಜಾತಕ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ನಿಮ್ಮಪ್ಪ, ಎಲ್ಲ ಬರೀ ಸುಳ್ಳು. ಯಾರು ಯಾರು ಹೇಳಿದ್ರು ಸುಳ್ಳು ಅಂತ? ಸಂಜೀವಯ್ಯ ಅಂಗಡಿ ಹತ್ರ ಸಿಕ್ಕಿದ್ರು, ಅವರೇ ಹೇಳಿದ್ರು. ಅಳಿಯಂದ್ರೆ ನೀವ್ ಹೇಳ್ತಾ ಇರೋದೆಲ್ಲ ನಿಜನಾ? ಹೌದತ್ತೆ. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ. ಮಾತಾಡಿಯಪ್ಪ. ಆ ಸಂಜೀವನಿಗೆ ಜಾತಕ ನೋಡಕ್ ಬರಲ್ಲ, ಅದಕ್ಕೆ ನಾನು ಬೇರೆ ಕಡೆ ತೋರಿಸಿದ್ದು. ತಿರ್ಗಾ ಸುಳ್ಳು, ಆ ಹುಡುಗನ ಫೋಟೋ ನೋಡ್ತಿದ್ದಾಗೆ ಸಂಜೀವಯ್ಯನವ್ರು ಇವ್ರು ಹೇಳಿದ್ದಾರೆ, ಅವನು ತುಂಬಾ ಕಾಯಿಲೆ ಇದೆ, ಮದುವೆ ವಿಷಯದಲ್ಲಿ ಮುಂದುವರಿಬೇಡಿ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಕೇರ್ ಮಾಡದೆ ಮುಂದುವರಿತಾ ಇದ್ದಾರೆ. ಹುಡುಗ ತುಂಬಾ ಶ್ರೀಮಂತ ಅಂತ ನಿಮ್ಮ ಹತ್ರ ಏನು ಹೇಳದೆ ಎಲ್ಲ ಮುಚ್ಚಿಟ್ಟಿದ್ದಾರೆ. ಸಂಜು, ನನ್ ಮಾತ್ ನಂಬಮ್ಮ, ನನ್ ಮೇಲಿನ ದ್ವೇಷಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ. ಬಾಬಾ, ನಿಮ್ ಮೇಲಿನ ದ್ವೇಷಕ್ಕೋಸ್ಕರ ಸಂಜು ಜೀವನ ಹಾಳು ಮಾಡುವಂತನಲ್ಲ ನಾನು, ಇಷ್ಟಕ್ಕೂ ನಿಮ್ ಮೇಲೆ ಸೇಡ್ ತಿರ್ಸ್ಕೊಳ್ಳೋ ನನಗೇನಾಗಿದೆ? ನನ್ಗೇನು ನನ್ ಮಗಳನ್ ಕಂಡ್ರೆ ಪ್ರೀತಿ ಇಲ್ವಾ? ನಾನು 4 ಕಡೆ ವಿಚಾರಿಸೆ ಈ ನಿರ್ಧಾರಕ್ಕೆ ಬಂದಿರೋದು. ಅಪ್ಪ, ಈಗ್ಲಾದ್ರೂ ನಿಜ ಹೇಳಿಪ್ಪ,
ನಾನು ನಿಮ್ಮ ಮಾತು ನಂಬುವುದಾ? ಅಪ್ಪ ಪ್ಲೀಸ್ ಮಾತಾಡಿಪ್ಪ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಜ ಹೇಳಿ. ಈಗಲಾದರೂ ನಿಜ ಹೇಳಿಪ್ಪ, ಇದು ನನ್ನ ಭವಿಷ್ಯದ ಪ್ರಶ್ನೆ. ಮಾತಾಡದೆ ಸುಮ್ಮನೆ ನಿಂತಿರೋದು ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ ಆಸ್ತಿ ಹುಚ್ಚು ಎಷ್ಟಿದೆ ಅಂತ? ನನಗೂ ಇವ್ರ ಹತ್ರ ಹೇಗೆ ಹೇಗೆ ಸಾಕಾಗಿ ಹೋಗಿದೆ. ಈ ಸುಖ ಸಂಪತ್ತನ್ನೆಲ್ಲ ಇವರೊಬ್ಬರೇ ಅನುಭವಿಸ್ಲಿ. ನಡೀರಿ, ನಾವೆಲ್ಲಾದ್ರೂ ಹೋಗೋಣ. ಬನ್ನಿ ಅಲ್ಲಿ ಅಂದ್ರೆ ಬಂದ್ರೆ. ಸ್ವಲ್ಪ ನಿಂತ್ಕೊಳ್ಳಿ. ದಯವಿಟ್ಟು ಯಾರೂ ಮನೆ ಬಿಟ್ಟು ಹೋಗ್ಬೇಡಿ. ಈ ವಿಷಯದಲ್ಲಿ ನನ್ನ ತಪ್ಪಾಗಿದೆ, ನಿಜ. ನನ್ನ ತಪ್ಪನ್ನು ನಾನು ಒಪ್ಕೋತೀನಿ. ಇನ್ನು ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಡ್ಕೋತೀನಿ. ಇಲ್ಲ, ನನಗೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ಲ. ಗಜಲಕ್ಷ್ಮಿ, ನೀನು ಹಾಗನ್ಬಾರ್ದು. ದಯವಿಟ್ಟು ಎಲ್ಲರೂ ಇರೋಕೆ ಹೇಳು. ಅಲ್ಲಪ್ಪ, ಆಸ್ತಿಗೋಸ್ಕರ ನನ್ನ ಜೀವನನೇ ಹಾಳು ಮಾಡೋಕೆ ಹೊರಟಿದ್ರಲ್ಲ. ತಪ್ಪಾಯ್ತು ಅಂತ ಹೇಳದ್ನಲ್ಲಮ್ಮ, ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೇನೆ. ನಡಿಯಮ್ಮ. ಅಳಿಯಂದ್ರೆ ಸ್ವಲ್ಪ ನಿಂತ್ಕೊಳ್ಳಿ. ಅಳಿಯಂದ್ರೆ ಅಂತೂ ಈ ಮದುವೆ ನಿಲ್ಲಿಸ್ಬಿಟ್ರಿ. ನೋಡ್ತಾ ಇರಿ, ನಾನೊಬ್ಬ ಒಳ್ಳೆ ಹಣವಂತ ಹುಡುಗನ್ನ ತಗೊಂಬಂದು ನನ್ನ ಮಗಳ ಮದುವೆ ಮಾಡಿಸ್ತೀನಿ. ಇದು ನನ್ನ ಚಾಲೆಂಜ್. ಮಾವ, ನನ್ನ ಆದ್ಮಿಗೆ ಒಳ್ಳೆ ಗುಣವಂತ ಹುಡುಗನ್ನೇ ಹುಡುಕ ಮದುವೆ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಹಲೋ ಕೃಷ್ಣ, ನಾನು ಆನಂದ್ ಮಾತಾಡ್ತಾ ಇರೋದು. ಹಾಯ್ ಆನಂದ್, ಏನ್ ಸಮಾಚಾರ? ಏನಿಲ್ಲಪ್ಪ, ಅವತ್ತು ಅರ್ಜೆಂಟ್ ಆಗಿ ಹೊರಟ್ಬಿಟ್ನಲ್ಲ, ಮತ್ತೆ ಫೋನ್ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಮಾಡ್ದೆ. ಓಹೋ, ಒಳ್ಳೇದಾಯ್ತು, ನಾನು ಕೆಲ್ಸದ ಬಿಸಿಲಿ ನಿನ್ಗೆ ಫೋನೇ ಮಾಡಕ್ ಆಗ್ಲಿಲ್ಲ. ಇವತ್ತು ಮೀಟ್ ಮಾಡೋಣ, ಫ್ರೀ ಇದೆಯಾ? ಇಲ್ಲ ಕಣೋ, ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇದೆ, ಬಾಸ್ ಬೇರೆ ಇದ್ದಾರೆ. ಹೌದಾ, ಸರಿ ಬಿಡಿ, ನೀ ಯಾವಾಗ ಮೀಟ್ ಮಾಡೋಣ. ಬಾಯ್ ಬಾಯ್. ಅಂಜೋ, ಅಂಜೋ ಬಂದೆಪ್ಪ. ಅಯ್ಯೋ ಬೇಗ ಬಾಮ. ಏನಪ್ಪ? ಮೈಸೂರು ಮದುವೆ ಮುಗಿಸ್ಕೊಂಡು ನಾಳೆನೆ ಬಂದ್ಬಿಡ್ತೀವಿ, ಹಾಗೆ ಸಂಜುಗೆ ಯಾರೋ ಗಂಡು ತೋರಿಸ್ತೀನಿ ಅಂತ ಹೇಳಿದ್ದಾರೆ, ನೋಡ್ಕೊಂಡ್ ಬಂದ್ಬಿಡ್ತೀವಿ. ಗಜಲಕ್ಷ್ಮಿ, ಗಜೋ, ಯಾಕ್ರಿ ಇಷ್ಟು ಅವಸರ ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೀನಿ, ಟ್ರೈನ್ ಇನ್ನೂ 2 ಗಂಟೆ ಬಾಕಿ ಇದೆ. ಈ ಟ್ರೈನ್ ಮಿಸ್ ಆದ್ರೆ ಗಂಟೆ ಗಟ್ಟಲೆ ಕಾಯ್ಬೇಕಾಗತ್ತೆ. ಮೈಸೂರಿಗೆ ಬೇಕಾದಷ್ಟು ಬಸ್ ಇದೆ ಗೊತ್ತಾ? ಓಹೋ, ಟ್ರೈನ್ ಚಾರ್ಜ್ ಗಿಂತ ಬಸ್ ಚಾರ್ಜ್ ಡಬಲ್ ಗೊತ್ತಾ? ಅಯ್ಯೋ, ಎಷ್ಟೊತ್ತು ಮಾಡ್ತೀಯಾ ಸಂಜು ನೀನು? ಬನ್ನಲ್ಲಪ್ಪ, ಬನ್ನಿ ಬನ್ನಿ, ಬೇಗ ಹೋಗೋಣ. ನೋಡಮ್ಮ, ಮನೆಯಲ್ಲಿ ಇಬ್ಬರೇ ಇರೋದು, ಅಡಿಗೆ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡ್ಬೇಡ. ಇಲ್ಲಪ್ಪ, ಅಯ್ಯೋ ಗೊತ್ತು, ನಡೀರಿ, ಹೋಗು. ಏನಲ್ಲ, ಲೈಟು ಅಷ್ಟೇ, ಎಲ್ಲ ಕಡೆ ಉರಿಸ್ಬೇಡ, ಬಿಲ್ಗಳು ಕೊಟ್ಟು ನನ್ನ ತಲೆ ನೋಡಿ ಹೇಗಾಗಿದೆ ನೋಡಮ್ಮ. ಗುಡ್ ಲಕ್, ಬಾಯ್ ಬಾಯ್. ಚಿನ್ನ ಬಾಳಲ್ಲಿ ರಾತ್ರಿ ಬರೆದು ಇನ್ನೆಂದೂ ಬಾ. ಏನ್ರಿ ಇದು, ಇವತ್ತೇನ್ ನಮ್ ಫಸ್ಟ್ ನೈಟಾ? ಫಸ್ಟ್ ನೈಟು ನಿಮ್ಮ ಅಪ್ಪು ನವಾಂತರದಲ್ಲಿ ನಮ್ ಫಸ್ಟ್ ನೈಟ್ ಶುರುವಾಗಿದ್ದು ಗೊತ್ತಾಗಿಲ್ಲ, ಮುಗಿದೋಗಿದ್ದು ಗೊತ್ತಾಗಿಲ್ಲ. ಅರ್ಧ ಮೊಳ ಹೂ ತಂದ್ಬಿಟ್ಟು ಮುರಿದೋಗೋ ತರ ಇದ್ದಿದ್ ಮಂಚಿನ ಮೇಲೆ ಸಿಕ್ಸ್ಬಿಟ್ಟಿದ್ರು, ಅದನ್ನ ಹಾಸಿಗೆ ಮೇಲೆ ಹಾಕ್ಲ, ನಿನ್ ತಲೆಗೆ ಮುಡಿಸ್ಲ ಅನ್ನೋ ಕನ್ಫ್ಯೂಷನ್ ಎಲ್ಲ ಗೊತ್ತಿದೆಯಲ್ಲ, ಏನೇನಾಯ್ತು ಅಂತ. ಕೆಂಪಾಗೋಯ್ತು. ಸರಿ, ನಿಮ್ಮಪ್ಪನ್ ಯಾಕೆ ಇಷ್ಟೊಂದು ಜಿಪ್ಪಿಡ್ತಾನ? ಆ ದೇವ್ರಿಗೆ ಗೊತ್ತು. ನನಗನ್ಸುತ್ತೆ ನಿಮ್ಮಪ್ಪನ್ಗೆ ಇಷ್ಟೆಲ್ಲ ಅರೇಂಜ್ ಮಾಡಿದೀರಾ, ಈ ಟೈಮಲ್ಲಿ ನಮ್ಮ ಅಪ್ಪನ ವಿಷಯ ಯಾಕೆ? ಹಾಲು ತಗೊಳ್ಳಿ, ಇದನ್ ಕುಡಿತೀನಿ. ಮೊದ್ಲು ಇತ್ತಾಗ ಏನಿದು? ನಾನ್ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ, ಮ್ಯಾಚಿಂಗ್ ಮ್ಯಾಚಿಂಗ್ ನೀನು ರೆಡಿ ಆಗ್ಬೇಕು. ಟೈಮ್ ವೇಸ್ಟ್ ಮಾಡ್ಬಿಡ್ದು ಹೋಗೋ.
ನಾನೇನಾರ ಹೆಲ್ಪ್ ಮಾಡ್ಲಾ? ಬನ್ನಿ. ಆಸೆ ನೋಡು. ಓಕೆ ಓಕೆ, ನೋ ಪ್ರಾಬ್ಲಮ್, ಬೇಗ ಬಾ ಬೇಗ ಬಾ. ಚಿನ್ನ ಬಾಳಲ್ಲಿ ನೋಡಬೇಡ ಚಂದ ಮಾಮ, ದೂರದಿಂದ ಕಾಡಬೇಡ ಸತ್ಯಭಾಮ, ಹಾಗಿನನ್ನ ನೋಡಬೇಡ ಚಂದ ಮಾಮ, ದೂರದಿಂದ ಕಾಡಬೇಡ ಸತ್ಯಭಾಮ, ಮಾತಿನಲ್ಲಿ ಗೆಲ್ಲಬೇಡ ಅಯ್ಯೋ ರಾಮ, ಕಣ್ಣಿನಲ್ಲಿ ಕೊಲ್ಲಬೇಡ ಇತ್ತ ಬಾಮ, ಅಲ್ಲಿ ಇಲ್ಲಿ ಸೋಕಬೇಡ ಹಿಂಗೆ ನನ್ನ, ಇತ್ತ ವೇಳೆ ಇನ್ನು ಮುಂದೆ ಬಾರದಮ್ಮ ಬಾಮ. ಹೇಳು ಚಿನ್ನ ಇದೇಕೆ ಮೌನ, ಹಾಗೆ ನನ್ನ ನೋಡಬೇಡ ಚಂದ ಮಾಮ, ಅದೂರದಿಂದ ಕಾಡಬೇಡ ಸತ್ಯಭಾಮ. ಅವತ್ತು ಒಂದ್ ಸ್ವಲ್ಪ ಕೋಪರೇಟ್ ಮಾಡು ಅಂತ ಕೇಳಿದೆ, ಆಗಲ್ಲ ಅಂತ ಹೇಳಿದೆ ಅಲ್ಲ. ನೋಡು ಏನೇ ವಿಷಯ ಇದ್ರು ಆಫೀಸಲ್ಲಿ ಬಂದು ಮಾತಾಡು. ಅನ್ಯಾಯವಾಗಿ ನನಗ್ ಬರೋ 2 ಕೋಟಿ ರೂಪಾಯಿ ನೀನ್ ಹಾಳು ಮಾಡಿದೆ ಅಲ್ಲ. ಅದು ಅಲ್ಲದೆ ಆ ಕಾಂಟ್ರಾಕ್ಟ್ನ ನನ್ನ ವಿರುದ್ಧ ವ್ಯಕ್ತಿಗೆ ನೀನ್ ಕೊಡಿಸಿ ಸಹಾಯ ಮಾಡಿದೆ. ಸುಮ್ಮನೆ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಅವರು ನಿನಗಿಂತ ಕಮ್ಮಿ ಕೋಟ್ ಮಾಡಿದ್ರು, ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ತು.
ಅಷ್ಟೇ ಅಷ್ಟೇನಾ? ಹೊರಗೆ ಬಿಸಾಕ್ರ. Wow, wonderful house. Wow. Hey, man. Oh. Yara panino? Naavel circus company nadastha illa. No, no circus company. I'm son of Masal Dosa Madhav Rao. Set Dosa Subbu alias Subramanya. Oh. ನ್ಯಾಪ್ಕ ಬರ್ಲಿಲ್ವಾ ಅಂಕಲ್? ನಮ್ ತಂದೆ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಅದೇ ಅದೇ, ದುಬೈನಲ್ಲಿ ಹೋಟೆಲ್ ಇಟ್ಟಿದಾರಲ್ಲ. ಈಗ ದುಬೈ ಮಾತ್ರ ಅಲ್ಲ, ಜಪಾನ್, ಲಂಡನ್, ಅಮೆರಿಕ, ಹೀಗೆ 25 ಕಂಟ್ರೀಸ್ ನಲ್ಲಿ ನಮ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ನಡೀತಾ ಇದೆ. ನಾನು 10 ವರ್ಷ ಇದ್ದಾಗ ನಿಮ್ ನೋಡಿದ್ದು, ನಿಮ್ ನ್ಯಾಪ್ಕ ತುಂಬಾ ಚೆನ್ನಾಗಿದೆ. ತುಂಬಾ ಒಳ್ಳೆ ಜ್ಞಾಪಕ ಶಕ್ತಿ ಇದೆ. ಹೌದು, ನಾನು ಈಗ ಅಮೆರಿಕನಲ್ಲಿರೋ 4 ಹೋಟೆಲ್ ನ ನೋಡ್ಕೊಂತಾ ಇದ್ದೀನಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ನನ್ಗೆ ನಮ್ ದೇಶದ ಅದ್ರಲ್ಲೂ ಬ್ಯಾಂಗ್ಳೂರಲ್ಲಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತ ಆಸೆ. ಒಳ್ಳೇದು ಒಳ್ಳೇದು. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಮ್ ಡ್ಯಾಡಿ ಹೇಳಿದ್ರು ನಿಮ್ ಮನೇಲಿ ಯಂಗ್ ಡಾಟರ್ಸ್ ಇದಾರೆ ಅಂತ, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮೊದಲನೇವಳು ನನ್ನ ಹೆಂಡತಿ, ಅವರಿಬ್ರು ನನ್ನ ಹೆಣ್ಮಕ್ಳು. ಮೊದಲನೇವಳಿಗೆ ಮದುವೆ ಆಗಿದೆ, ಎರಡನೇವಳು ಸಂಜು ಮದುವೆ ಆಗ್ಬೇಕು. ನೋ ಪ್ರಾಬ್ಲಮ್, ನಂಗೆ ಎರಡನೇವಳಾದ್ರು ಓಕೆ. ಅದ್ ಸರಿ, ನಿನಗೆ ಆಸ್ತಿ ಪಾಸ್ತಿ ಎಲ್ಲ? ನೋ ವಾರಿ ಅಬೌಟ್ ಆಸ್ತಿ ಅಂಕ. ಅಮೆರಿಕನಲ್ಲಿರೋ ಆಸ್ತಿ ಮಾರಿದ್ರೆ 100 ಕೋಟಿ, 100 ಕ್ರೋರ್ಸ್. 100 ಕೋಟಿ? ಸರಿ, ಈಗ ನೀನು ಇಲ್ಲಿ ಎಲ್ಲಿ ಉಳ್ಕೊಂಡಿದ್ಯಪ್ಪ? 5-star ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದೀನಿ ಅಂಕಲ್. ಯಸ್, 25,000 ಒನ್ ಡೇಗೆ ರೆಂಟ್ ಅಂಕಲ್. ಬಾಡಿಗೆ, ಬಾಡಿಗೆ 25,000? ಯಸ್ ಯಸ್ ಅಂಕಲ್. ನೀವು ಈಗ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮ್ಯಾರೇಜ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿ. ನಂಗೆ ಆಚೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಬಾಯ್. ಲೇ ಲೇ ಸುಬ್ಬು, ಸುಬ್ರಹ್ಮಣ್ಯ, ಸೆಟ್ ದೋಸೆ. ಇದೇನಿದು? ಸೆಟ್ ದೋಸೆ ತಿರುವಾಕುವ ಹಾಗೆ ಬಂದ ಹೋದ. ಏನಪ್ಪ ಇದು? ಸರ್ ವಾಟರ್ ಪ್ಲೀಸ್. ಸರಿ ಸರ್, ಪ್ಲೀಸ್ ಸರ್. ಏನ್ ಕೊಡ್ಲಿ ಸರ್? ಮೂಸಂಬಿ ಜ್ಯೂಸ್, 2 ಮೂಸಂಬಿ ಜ್ಯೂಸ್. ಎಸ್ ಸರ್. ಹಾ, ಅಂತೂ ಭಯಾನಕ ಕಿಲಾಡಿ ಇದೆಯಪ್ಪ ನೀನು. ನಿಮ್ ಮಾವಂಗೆ ಬಿಸ್ಕೆಟ್ ಹಾಕೊಂಡು ಓಡಾಡ್ತಾ ಇದೀಯಾ? ಓಹ್, ನಮ್ಮ ಮಾವನ ಏನ್ ಕಮ್ಮಿ ಇಲ್ಲಪ್ಪ. ದಿನಕ್ಕೊಂದೊಂದು ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ ನನ್ನ ಕಂಡ ಮಾಡಕ್ಕೆ. ಬೇರೆ ಮನೆ ಮಾಡ್ಬಿಡು, ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಅದು ಬೇಡ ಅಂತಾರೆ, ಮನೆ ಅಳಿಯನಾಗೇ ಇರು ಅಂತಾರೆ. ಇನ್ನೇನಪ್ಪ ಜಾಕ್ ಪಾಟು ಹಾಗಾದ್ರೆ, ದುಡ್ದಿದ್ದೆಲ್ಲ ಸೇವಿಂಗ್ಸ್ ಏನು? ಖಂಡಿತ ಇಲ್ಲ, ನಾಳೆ ಯಾವತ್ತಾದ್ರೊಂದಿನ ಮಾತು ಬರಬಾರ್ದು ಅಂತ ತಿಂಗಳಾಗ್ತಿದಂಗೆ ನಮ್ಮ ಅತ್ತೆ ಕೈಗೆ 3,000 ರೂಪಾಯಿ ಕೊಟ್ಬಿಡ್ತೀನಿ. ಅದು ಒಂಥರ ಒಳ್ಳೇದೇ.
ಪಾಪ ನೀ ಹೇಳ್ದಂಗೆ ಜಿಪ್ನು ನಾರಾಯಣ ರಾಯ್ ಮನೆಗೆ ಹೋಗಿದೆ, ಮೊದ್ಲೇ ಮಗಳಿಗೆ ಮದುವೆ ಆಗ್ಬಿಟ್ಟಿದ್ಯ ಅಂತೆ, ಎರಡನೇ ಮಗಳು ಅವಳೆ ಸಂಜನಾ ಅಂತ. ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಕೈಯಲ್ಲ ಆಡಿಸ್ತೀಯಲ್ಲೋ ನೀನು, ಯಾಕೆ ಒಂದ್ ನಿಮಿಷ ಇರು, ಓ ನೀನ್ ಬಾರಪ್ಪ ಈ ಕಡೆ. ಒಂದ್ ನಿಮಿಷ ಬಂದೆ. ಏನು ಬಂದೆ ಬಂದೆ? ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರು ನನ್ ಮಕ್ಕೆ ಕ್ಯಾಕರ್ ಸುಗ್ದಿಲ್ಲ ಅಷ್ಟೇ. ಲೇ ನೀನು ನೋಡ್, ಅವ್ರು ಏನಂದ್ರು? ಅವ್ರು ನನ್ ಗುರ್ತಿಡಿಲಿಲ್ಲ, ನನ್ ಪರಿಚಯ ನಾನೇ ಮಾಡ್ಕೊಂಡು ಅಮೇರಿಕಾನಲ್ಲಿರೋ 4 ಹೋಟ್ಲ್ ನೋಡ್ಕೊಂತ ಇದೀನಿ ಅಂದೆ. ಅಯ್ಯೋ ಅಯ್ಯೋ, ಕಳ್ಳನ ಮಕ್ಳು. ಎರಡನೇ ಮಗಳು ಮದ್ವೆ ಬಗ್ಗೆ ಏನಂದ್ರು? ನಾನು ನನ್ ಬಗ್ಗೆ ಇಂಪ್ರೆಸ್ ಆಗತ್ತರ ಮಾತಾಡಿದೀನಿ, ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಕಳ್ಳನ ಮಗ ಜೋಣ ಮುರಿ. ಅಪ್ಪ ಅಪ್ಪ ಖರ್ಚಿಗೆ ದುಡ್ಡು ಕೊಡಪ್ಪ. ಇನ್ನು ಟಿಪ್ಸೇ ಬಂದಿಲ್ಲ, ಹೊಸ ಬಟ್ಟೆ ತೊಗೊಳದ್ ಬೇಡ, ಸ್ವೀಟ್ ತೊಗೊಳದ್ ಬೇಡ, ನಂಗ್ ಬೇಕಪ್ಪ. ಬ್ಯಾಡಾದ್ರು ಬೇಸಿಗೆ ಎಲ್ಲ ಒಟ್ಬಿಟ್ರು ಇದನ್ನು ಮಗ. ಅಯ್ಯೋ ಎಲ್ಲಾಯ್ತಪ್ಪ, ಏನ್ ಟ್ಯಾಕ್ಸ್ ಹಾಕ್ತೀಯ ನೀನಲ್ಲ ಹಾಳಾದವ್ರೆ. ನಾನಿನ್ನ ಸ್ವೀಟು ಬಟ್ಟೆ ಎಲ್ಲ ತೊಗೊಳದ್ ಬೇಡ, ಬರ್ತೀನಪ್ಪ. ಪರವಾಗಿಲ್ಲ ಸರ್. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನೇವ ತತ್ರ ಕಾ ಪರಿದೇವನ. ನನ್ನ ಅಮೇರಿಕಾ ಸ್ನೇಹಿತ, ಅದೇ ಮಸಾಲ ದೋಸೆ ಮಾಧವರಾಯನ್ ಮಗ, ಸೆಟ್ ದೋಸೆ ಸುಬ್ಬಾ ಬಂದಿನಲ್ಲ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವನ ಅವತರ ನೋಡಿದ್ರೆ ಅವನೇ ದೋಸೆ ಹಾಕೋತರ ಇದ್ದಾನೆ. ಅಮೇರಿಕಾದಲ್ಲಿ ಅದೇನು ಹೋಟ್ಲ್ ಇಟ್ಟಿದ್ದಾನೋ ಏನೋ. ನಿನ್ ಎಲ್ಲರ ಮೇಲೂ ಅನುಮಾನನೇ, ಈಗ ಬರ್ಲಿ ವಿಚಾರಿಸೋಣ. ಅಂಕಲ್ ತಗೊಳ್ಳಿ ಅಂಕಲ್, ಫ್ರೂಟ್ಸ್ ಅಂಡ್ ಸ್ವೀಟ್ಸ್. ಇದೆಲ್ಲ ಯಾಕಪ್ಪ? ಸುಮ್ಮನೆ ಅಂಕಲ್, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಮ್ ಡ್ಯಾಡಿ ಅಮೇರಿಕಾಯಿಂದ ಫೋನ್ ಮಾಡಿದ್ರು, ನಿಮ್ ಬಗ್ಗೆ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೀನಿ. ನಿಮ್ಮನ್ನು ಕರ್ಕೊಂಡು ಅಮೇರಿಕಾಗೆ ಬಂದ್ಬಿಡು ಅಂದ್ರು. ಅಮೇರಿಕಾಗೆ? ಅಮೇರಿಕಾಗೆ ನಾ ಯಾಕಪ್ಪ? ಸುಮ್ಮನೆ ಅಂಕಲ್, ಮದ್ವೆ ಆದ್ಮೇಲೆ ಅಲ್ಲೇ ಬಂದ್ಬಿಡಿ ಎಲ್ರು, ಅಲ್ಲೇ ಇರೋಣ ಜಾಲಿಯಾಗೆ. ಅಂದ್ರೆ ನಿನ್ ಮದುವೆ ಫಿಕ್ಸ್ ಆಗಿದ್ಯಾ? ನೀವ್ ಒಪ್ಪಿದ್ರೆ ಅದಾದ ಹಾಗೆ. ನಾನು ಒಪ್ಪದ? ಯಸ್ ಅಂಕಲ್, ನಿಮ್ ಎರಡನೇ ಮಗಳು ಸಂಜನ ನನ್ ಕೊಟ್ಟು ಮ್ಯಾರೇಜ್ ಮಾಡಿದ್ರೆ ನಿಮ್ ಪೂರ್ತಿ ಫ್ಯಾಮಿಲಿ ಅಮೇರಿಕಾನಲ್ಲಿ ಸೆಟ್ಲ್ ಆಗ್ಬೋದು. ಗಜಲಕ್ಷ್ಮಿ ಗಜು, ಏನ್ರಿ ಅದು ನೋಡಿದ್ಯಾ? ಇವನ್ ಹೇಳೋ ಮಾತು ಕೇಳಿದ್ಯಾ? ಅಲ್ಲ, ಇವನು ಸಂಜುನ್ ಮದುವೆ ಆಗ್ತಾನಂತೆ, ಮದುವೆ ಆದ್ಮೇಲೆ ನಾವೆಲ್ಲರೂ ಅಮೇರಿಕಾಗ ಹೋಗೋದಂತೆ. ಅಮೇರಿಕಾಗೆ ನೀವು ಧಾರಾಳವಾಗಿ ಹೋಗಿ, ನನಗೆ ಭಾರತನೇ ಸಾಕು. ಆಂಟಿ, ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ? ಸೆಟ್ಲ ಒಳಗಡೆ ಅನ್ನ ಇಟ್ಟಿದ್ದೀನಿ, ಸೀದಾಗ್ಬಿಡುತ್ತೆ. ಅಂಕಲ್ ಏನಿದು? ಹಾಯ್ ಸಾಂಜು. ಹಾಯ್. ನನ್ ಜೊತೆ ಎಂ ಜಿ ರೋಡ್ ಹೋಗಿ ಬರಕ್ಕೆ ಕಂಪನಿ ಕೊಡ್ತೀಯಾ ಪ್ಲೀಸ್? ಐ ಆಮ್ ಸೋ ಸಾರಿ, ನಂಗ್ ಬರ್ಕೊಳಕ್ ನೋಟ್ಸ್ ಇದೆ. ಅಂಕಲ್ ಹೋಗ್ ಬಾಮ್ಮ. ಹಾ, ಹೋಗಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಕಮ್ ಆನ್ ಸಂಜು, ಬೇಗ ಹೋಗಿ, ಬೇಗ ಬಂದ್ಬಿಡಣ ಪ್ಲೀಸ್. ಒಂದ್ ಅರ್ಧ ಗಂಟೆ ಹೋಗಿ ಬಂದ್ಬಿಡ. ನಾನ್ ನಿನ್ ಕಂಪನಿ ಕೊಡ್ಲ ಅಂಕಲ್. ಹೂಸ್ ದಿಸ್? ಅವರು ನಮ್ ಮೊದಲನೇ ಅಳಿಯ. ಓ ಐ ಸಿ. ಹಲೋ ಹಲೋ ಅಳಿಯ ಅಂದ್ರೆ ಕಂಪನಿ ಬೇಕು. ಏನ್ ನೀವು ಮಾಡ್ತಾ ಇರೋದು? ಅವನ ಮೇಲೆ ಯಾಕೆ ಕೈ ಮಾಡ್ತೀರಾ? ಅಯ್ಯೋ, ಅವನು ನನ್ನ ಫ್ರೆಂಡ್ ಮಗ, ಅಮೇರಿಕಾಯಿಂದ ಬಂದಿದ್ದಾನೆ. ಅಮೇರಿಕಾ? ಬಾಯ್ ಬಿಡ್ತೀಯ ಇಲ್ಲ ನಿಮ್ಮಪ್ಪ ಇಲ್ಲ ಯಾವ ಹೋಟೆಲ್ ಕೆಲಸ ಮಾಡ್ತೀರಿ ಅಂತ ಹೇಳ. ಅಂಕಲ್ ನನ್ನ ಮಾಡಿದೆಲ್ಲ ತಪ್ಪ ಅಂಕಲ್, ಪ್ಲೀಸ್ ಕ್ಷಮಿಸ್ಬಿಡಿ. ಇವರಪ್ಪ ಇಲ್ಲೇ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ವೇಟರ್ ಆಗಿ. ನೋಡಿ ನಿಮ್ ಅಮೇರಿಕಾದ ಅವತಾರನ. ಏಯ್ ಮಗ, ಆಯ್ತಾ ನಿಮ್ ಮುಖಕ್ಕೆ ಮಂಗಳಾರ್ತಿ? ಅವ್ನು ನೋಡಿದ್ರೆ ಅಮೆರಿಕದಿಂದ ಬಂದವನಾಗ ಇದ್ದಾನೆ, ಒಳ್ಳೆ ಕಾಡ್ ಕಪ್ಪಿ ತರ ಇದ್ದಾನೆ. ಭಾವ ಸೂಪರ್ ಕೊಡಿ ಕೈನ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು. ಅಪ್ಪ ಅವ್ನ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಹುಡುಗಿನ ಒಪ್ಸಿ ಎಂ ಜಿ ರೋಡ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಅಪ್ಪ ನನ್ ಮಗನೇ, ಅವ್ನ್ ಯಾರು ಅಂತ ತೋರಿಸು, ಅವ್ನ್ ಕಾಲ್ ಮುರಿಸ್ಬಿಡ್ತೀನಿ. ತೋರಿಸ್ತೀನಪ್ಪ, ಟೈಮ್ ಬರ್ಲಿ ತೋರಿಸ್ತೀನಿ. ನನ್ ಮಗನೇ ಅಮಾವಾಸ್ಯೆ ಎಲ್ಲ ತಂಗಳ್ತೇನೆ.
ಅಂತೂ ಆ ಹುಡುಗನ ಹೊಡೆದೋರ್ಸ್ಬಿಟ್ಟೆ ಇನ್ನು ಮತ್ತೆ ಕಣ್ಣೆದುರಿಗೆ ಅನ್ಯಾಯ ನಡೀತಾ ಇದ್ರೆ ಬಿಡ್ತೀನ ಅಂತೂ ನಿನ್ ನಾದ್ನಿಗೆ ಗಂಡು ಹುಡುಕೋ ಜವಾಬ್ದಾರಿ ನಿಂದೆ ಅನ್ನು. ಹೌದಪ್ಪ, ಈಗ ಅದೇ ನನಗೂ ನಮ್ಮ ಮಾವಂಗೂ ಬಿದ್ದಿರೋ ದೊಡ್ಡ ಚಾಲೆಂಜು. ಗುಣವಂತ ಹುಡುಗನ್ನೇ ತರ್ತೀನಿ ಅಂತ ನಾನು, ಹಣವಂತ ಹುಡುಗನ್ನೇ ತರ್ತೀನಿ ಅಂತ ಅವರು. ವೆರಿ ಇಂಟ್ರೆಸ್ಟಿಂಗ್. ಯಾಕಾಗಬಾರ್ದು ಆನಂದ, ನನಗನ್ಸುತ್ತೆ ನನ್ನಾದನಿಗೆ ನೀನೇ ಫಿಟ್ಟು ಅಂತ. ಅಯ್ಯೋ ನಾನಾ? ಹೇ, ನಿಮ್ಮ ಮಾವ ಎಕ್ಸ್ಪೆಕ್ಟ್ ಮಾಡೋ ಥರ ನಾನು ಸಾವುಕಾರ ಅಲ್ಲಪ್ಪ. ಯಾವ ಸಾವುಕಾರಂಗಿಂತನೂ ನೀನೇನು ಕಮ್ಮಿ ಇಲ್ಲ. ಮೊದಲು ಬಿಲ್ ಕೊಡು, ಹೋಗೋಣ. ಪ್ಲಾನಿಂಗ್ ನಾನು ಮಾಡ್ತೀನಿ. ಪಾಪ ಇಲ್ಲಿ ಬಂದೆ ಸರ್. ಸರ್ ಚೇಂಜ್ ಸರ್. ಪರವಾಗಿಲ್ಲ ಬಿಡು. ಥ್ಯಾಂಕ್ ಯು ಸರ್. ಹೊರೋಣ. ರೈಟ್. ಹೆಂಡತಿ ಮಕ್ಕಳ ಮುಂದೆ ತಲೆ ತಗ್ಸೋ ಹಾಗಿದ್ರೆ ಪರವಾಗಿಲ್ಲ, ಅಳಿಯನ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟು. ಅಯ್ಯೋ ಗಾಡಿ ಓಡಿಸ್ತಾರೆ, ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಆನಂದನ ಲಿಂಕ್ ಮಾಡಕ್ಕಿದೆ. ರೈಟ್ ಟೈಮ್. ಆನಂದ, ಆನಂದ, ಇವರೇ ನಮ್ಮ ಮಾವ. ನೀನೇ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಡ್ರಾಪ್ ಮಾಡು. ಓಕೆ ಓಕೆ. ಒಂದು ನೆನಪಿರಬೇಕು, ನಿನ್ನ ಮೇಲೆ ಇವರಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು. ಗೊತ್ತಾಗಿಲ್ಲ ಅವ್ರಿಗೆ. Operation starts. Yes. All the best. Yeah. Usharappa. Oh yes. Don't worry. Mava, manel kaichirthini treatment tagonde ega banni. Mava, nimma eradne aliyanna ee Krishna KAS srishti martane. Nortta iri. ಏನು ಭಯ ಪಡ್ಬೇಕಾಗಿಲ್ಲ, ಬೇಗ ವಾಸಿ ಆಗುತ್ತೆ. ಒಂದು ವಾರಕ್ಕೆ ಆಗುವಷ್ಟು ಮಾತ್ರ ಕೊಡ್ತೀನಿ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ವಾ? ಬೇಡ ಬೇಡ, ಹಾಗೆ ವಾಸಿ ಆಗುತ್ತೆ, ಪರವಾಗಿಲ್ಲ ಸರ್. ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಾನು ದುಡ್ಡು ಕೊಡ್ತೀನಿ, ಕೊಡಿ. ಅಲ್ಲ ಅಯ್ಯೋ, ಚಿಲ್ಲರೆ ಇಲ್ವಲ್ಲ. ದಟ್ಸ್ ಓಕೆ ಡಾಕ್ಟರ್, ನೋ ಪ್ರಾಬ್ಲಮ್. ಸಾರಿ. ಓಕೆ ಸರ್, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ನಿಮ್ಮ ಮನೆಗೆ. ಅಯ್ಯೋ ಬೇಡಿ ಬೇಡಿ, ನೀವು ಈಗಾಗಲೇ ಸಾಕಷ್ಟು ತೊಂದರೆ ತಗೊಂಡಿದ್ದೀರಾ, ಅದಲ್ಲದೆ ದುಡ್ಡು ಬೇರೆ ಕೊಟ್ಟಿದ್ದೀರಾ ಸರ್. ಬೇಡಿ, ಕಾರ್ ಇದೆ, ಏನೂ ತೊಂದರೆ ಇಲ್ಲ. ಬನ್ನಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ. ಬನ್ನಿ. ಹುಷಾರು. ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಚೆನ್ನಾಗಿರುತ್ತೆ. ಕೃಷ್ಣ, ಯುವರ್ ಗ್ರೇಟ್. ಬರ್ಲಿಲ್ವಲ್ಲ? ಹುಷಾರ್ ಸರ್. ಓಹೋ, ಯಾಕ ಮಾವ? ಅಂಜು ಅತ್ತೆ, ಬನ್ನಿ ಬನ್ನಿ ಬನ್ನಿ. ಏನಳಿ ಅಂದ್ರೆ ಏನ್? ಅಯ್ಯೋ, ಇದೇನ್ರಿ, ಕಾಲಕ್ಕೆ ಪೆಟ್ಟು ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ಲಾಯ್ತು? ಏನೋ ಆಕಾಶನೇ ತಲೆ ಮೇಲೆ ಬಿದ್ದಿರ್ತಾರೆ, ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವ್ದೋ ಆಟೋಗೋ ಕಾರ್ಗೋ ಸಿಕ್ಕಾಕೊಂಡಿರ್ತಾರೆ. ರೈಟ್ ಸರ್, ಯು ಪರ್ಫೆಕ್ಟ್ಲಿ ರೈಟ್. ಇಸ್ ಇಟ್? ಇವ್ರ ಪಾಡಿಗೆ ಇವ್ರು ಬರ್ತಿದ್ರು, ಆಟೋ ಬಂದ್ ಬಂದ್ ಗುದ್ದೆ ಬಿಟ್ಟ. ಆನ್ ಮಾಡ್ದೆ, ಪಾಪ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ನನಗೆ ತಲೆ ಸುತ್ತಾಗಾಯ್ತು, ಹಾಗೆ ಬಿದ್ದ್ಬಿಟ್ಟೆ. ಕೂತ್ಕೊಳ್ಳಿ. ಇಲ್ಲ ಇಲ್ಲ, ಪರವಾಗಿಲ್ಲ, ನನ್ ಕೆಲ್ಸ ಇದೆ, ಹೊರಡ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಗಜ್ಜು, ಒಂದ್ ಲೋಟ ಕಾಫಿ ತಗೊಂಬ. ಏನ್ ಮುಖ ನೋಡ್ತಾ ಇದ್ಯಾ? ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ತಗೊಂಬ. ಒಂದ್ ಲೋಟ ಅಂತ ಹೇಳ್ತಿದಾರೆ.
ಇಲ್ಲ ಪರವಾಗಿಲ್ಲ ಬಿಡಿ, ನನ್ಗೇನ್ ಕಾಫಿ ಬೇಡ. ತರ್ತಾರೆ ಬಿಡಿ, ಅಂದಾಗ ಮರ್ತು ಬಿಟ್ಟೆ, ಇವಳು ನನ್ನ ಮೊದಲನೇ ಹೆಂಡತಿ. ಅಲ್ಲ, ನನ್ನ ಹೆಂಡತಿ ಗಜಲಕ್ಷ್ಮಿ ಅಂತ. ನಮಸ್ತೆ. ಇವಳು ನನ್ನ ಮೊದಲನೇ ಮಗಳು ಅಂಜು. ಮೊದಲನೇ ಮಗಳು. ನಮಸ್ತೆ. ನೋಡೆ ಅಪ್ಪ, ಏನಿದು, ಏನಾಯ್ತು? ಗಾಬರಿ ಪಡುವಂತದ್ದು ಏನಿಲ್ಲಮ್ಮ, ಸ್ವಲ್ಪ ತಲೆ ಸುತ್ತದಾಗಾಯ್ತು. ಇವಳು ನನ್ನ ಎರಡನೇ ಮಗಳು ಸಂಜು. ಹಾಯ್. ಎಂತ ಕೆಲಸ ಮಾಡ್ಕೊಂಡ್ರಿ ಅಪ್ಪ, ನಡೆಯಕ್ಕಾಗತ್ತಾ? ತಗೊಳ್ಳಿ ನಿಮ್ಗೆ. ಸರ್ ನೀವು? ಇಲ್ಲ, ನಾನು ನಮ್ಮ ಮನೇಲಿ ಕಾಫಿ ಕುಡಿಯೋಲ್ಲ. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಓ, ಮರ್ತ್ಬಿಟ್ಟಿದ್ದೆ. ಏನು ಕಾಸ್ಟ್ಲಿ ಮಾತ್ರ ಮರಿದೆ ತಗೋಬೇಕು ಸರ್. ಇಷ್ಟು ಜ್ಞಾಪಕ ಇಟ್ಕೊಂಡು ಕೊಟ್ಟ ಮೇಲೆ ನಾನು ತಗೊಳ್ಳದೇ ಇರ್ತೇನೆ ಅಂದಾಗೆ. ಒಂದು ವಿಷಯ. ಏನ್ ಸರ್? ನಿಮಗೆ ಮದುವೆ ಆಗಿದೆಯಾ? ಇನ್ನೂ ಇಲ್ಲ ಸರ್, ನಮ್ಮ ತಂದೆ ತಾಯಿ ಹೆಣ್ಣು ನೋಡ್ತಾ ಇದ್ದಾರೆ. ಓ, ಸಂತೋಷ ಸಂತೋಷ. ಅಂದಾಗೆ ನಿಮ್ಮ ಹೆಸರೇನು? ಆನಂದ್. ಆನಂದ್? ಅಂದಾಗೆ ನಿಮ್ಮ ಅಡ್ರೆಸ್ ಕೊಟ್ರೆ ನನ್ನ ಕಾಲ್ ವಾಸಿ ಆದ ತಕ್ಷಣ ನಿಮ್ ಮನೆಗೆ ಬರೋಣ ಅಂತ. ಯಾಕೆ? ಹಾಗೆ ನಿಮ್ ತಂದೆ ತಾಯಿನ ನೋಡಿ ಮಾತಾಡ್ಸ್ಕೊಂಬರೋಣ ಅಂತ. ಸುಮ್ಮನೆ ಹಾಗೆ ಹಾಗೆ. ಓಕೆ ಸರ್. ಅಂದಾಗೆ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಇಲ್ಲ ಕೆಲ್ಸಾನ? ಕೆಲ್ಸ ತುತು ಸರ್, ನಮ್ದು ಸ್ವಂತ ಬಿಸ್ನೆಸ್ ಇದೆ. ಒಂದು 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಬೆಂಗಳೂರಲ್ಲಿ ಒಂದು 2-3 ಮನೆ ಇದೆ. ಮಂಗಳೂರಲ್ಲಿ ಕಾಂಪ್ಲೆಕ್ಸ್ ಇದೆ. 5 ಲಕ್ಷ ಸರ್. 5 ಲಕ್ಷ ರೆಂಟ್ ಬರುತ್ತೆ. ಸರ್ ಸರ್, ಕಾಲ್ ಸರಿ ಹೋದ್ಮೇಲೆ ಹೇಳಿ, ಎಸಿ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ತುಂಬಾ ಸಂತೋಷ, ತುಂಬಾ ಸಂತೋಷ ಸರ್. ಯಾರವರು? ಯಾರ? ಓ, ಇವರ ನಾನು ಹೇಳೋದ್ ಮರ್ತು ಬಿಟ್ಟಿದ್ದೆ, ನನ್ನ ಮೊದಲನೇ ಅಳಿಯ. ಓ, ಎಲ್ಲೋ ಗೌರ್ಮೆಂಟ್ ಆಫೀಸರ್. ಗೌರ್ಮೆಂಟ್ ಆಫೀಸರ್ ಸರ್ ಅವರು? ಗೌರ್ಮೆಂಟ್ ಆಫೀಸರ್ ಅಂತಲೇ ನಾನು ಬೇಸ್ತ್ ಬಿದ್ದಿದ್ದು. ಯಾವ್ದೋ ಗೌರ್ಮೆಂಟ್ ಆಫೀಸ್ ಅಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಸ್ಪೇರ್ ಟೈಮ್ ಅಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಸರಿ ಸರ್, ನಾ ಹೊರಡ್ತೀನಿ. ಹೊರಟ್ಬಿಡ್ರ? ಅದೇ ಮರಿಬೇಡಿ, ಎಸಿ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗಜಲಕ್ಷ್ಮಿ, ಅಂಜು, ಸಂಜು, ಏನಾಯ್ತ್ರಿ? ಬನ್ನಿ ಬನ್ನಿ. ಕಾಲ್ನವಾ? ನೀರ್ ಕೊಡ್ಲ ಮತ್ತೆ ತಗೋತೀರಾ? ಏನಿಲ್ವೇ, ಈಗ ಬಂದಿದ್ನಲ್ಲ ಹುಡುಗ. ಹೇಗೆ? ಅಯ್ಯೋ, ಏನ್ ಬುದ್ಧಿ, ಮನೆಗ್ ಬಿಡಕ್ ಬಂದಿರೋ ಹುಡುಗನ ಮೇಲೆ ಕಣ್ಣಾಕ್ತಿರಲ್ಲ. ಸುಮ್ನೆ ನಿಮ್ಮನ್ ಕೇಳ್ತೀನಲ್ಲ. ಅಯ್ಯೋ ಸಂಜು, ಹುಡುಗ ಹೇಗೆ? ಪರವಾಗಿಲ್ಲ. ಪರವಾಗಿಲ್ಲ ಏನಮ್ಮ, ನೋಡ್ತಾ ಇರು ಹೇಗ್ ಸಂಬಂಧ ಕುದುರಿಸ್ತೀನಿ. 500 ಎಕರೆ ಕಾಫಿ ಎಸ್ಟೇಟ್, ಬೆಂಗಳೂರಲ್ಲಿ 2-3 ಬಂಗ್ಲೆ, ಮಂಗಳೂರಲ್ಲಿ ದೊಡ್ಡ ಕಾಂಪ್ಲೆಕ್ಸ್, 5 ಲಕ್ಷ ರೂಪಾಯಿ ಬಾಡಿಗೆ. ಸುಮ್ಮನೆನಾ ಹೊರಟೆ ಬಿಟ್ರ? ಇಬ್ರು ಹಚ್ಚಿಕೊಳ್ಳಿ. ಆನಂದ್ ಸರ್, ನಾನ್ ಮತ್ತೆ ಊರಿಗೆ ಬರೋದು ಒಂದು 15 ದಿನ ಆಗ್ಬೋದು. ನೀವು ಆಗಾಗ ಸ್ವಲ್ಪ ಎಸ್ಟೇಟ್ ಕಡೆ ಹೊರಡ್ ಬರ್ತಾ ಇರಿ. ಆಮೇಲೆ ಇದು ಲಾಕರ್ ಕಿ, ಲಾಕರ್ ನಲ್ಲಿ 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ನಾನ್ ಬರೋ ಪ್ರೋಗ್ರಾಮ್ ಏನಾದ್ರು ಚೇಂಜ್ ಇದ್ರೆ ನಿಮಗೆ ಫೋನ್ ಮಾಡ್ತೀನಿ. ಆ ಕ್ಯಾಶ್ ನ ಬ್ಯಾಂಕ್ ಹಾಕ್ಬಿಡಿ. ಓಕೆನಾ? ನೋಡಿ ಆನಂದ್ ಅವ್ರು ಏನ್ ಹೇಳ್ತಾರೋ ಹಾಗೆ. ಸರಿನಾ?
ಬರ್ಲಾದ್ರೂ ಬರ್ತಾ ಮೇಡಮ್ನ ಕರ್ಕೊಂಬನ್ನಿ ಸರ್. ಅವಳಿಗೂ ಬರಬೇಕು ಅಂತ ಆಸೆನೆ. ಏನ್ ಮಾಡೋದು, ಮಗ ಬೇಡ 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 ಅಂತಿದ್ದಾರೆ. ಈ ಸಾರಿ ಟ್ರೈ ಮಾಡ್ತೀನಿ. ಓಕೆ ಬಾಯ್. ಬನ್ನಿ ಖರ್ಚಿಗೆ ದುಡ್ಡು ಕೊಡಪ್ಪ. ನನ್ನ ಮಗನ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತೀಯಲ್ಲವೇ, ಏನ್ ಕರ್ಮಾನೋ. ಅಪ್ಪ 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 ಅವನೇ ಅಪ್ಪ ಮೊದಲನೇ ಅಳಿಯ ನಾರಾಯಣ ರಾವ್ ಮೊದಲನೇ ಅಳಿಯ ಅಪ್ಪ. ತಗೋ ನೀನು ಹೋಗು, ನಾನು ಮಿಕ್ಕಿದ್ ನೋಡ್ಕೋತೀನಿ. ಹೋಗ ಸರ್. ಬಿಲ್ಲು ಎಷ್ಟಾಯ್ತಪ್ಪ? 15 ರೂಪಾಯಿ ಸರ್. ತಗೊಳ್ಳಿ, ಕೀಪ್ ದ ಚೇಂಜ್. ಥ್ಯಾಂಕ್ ಯು ಸರ್. ಹೊಡೋಣ. ಹಾಂ ಹೋಗೋಣ. ಏಯ್, ಮಸಾಲ ದೋಸೆ ಮಾಧವ್ ರಾವ್ ಅಂದ್ರೆ ಬರೀ ಮಸಾಲ ದೋಸೆ ಹಾಕೊಂಡಿರೋದು ಅನ್ಕೊಂಡ? ನನ್ನ ಹತ್ರ ಇನ್ನು ಬೇಜಾನ್ ಮಸಾಲೆ ಐತೆ. ನಮ್ಮ ಹುಡುಗನ್ಗೆ ಹೊಡೆದ್ ಕಳ್ಸಿದ್ಯಾಲ, ಈಗ ಇವ್ರ ಕೈಲಿ ಓದೇ ತಿನ್ನು. ಭಲೇ ಕೃಷ್ಣ. ಏನ್ರಿ ಇದು, ಕಾಲ್ ನೋವು ಇಟ್ಕೊಂಡು ಅದೇನೋ ಸುಡ್ಬೇಕೇನ ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ? ಬಂದ್ ಮಲ್ಕೋ ಬರ್ದೆ? ಅಯ್ಯೋ, ನನ್ನ ಯೋಚನೆ ನನಗೆ, ಇವಳು ಮಾತು ಇವಳಿಗೆ. ಏನಪ್ಪ ನಿಮ್ಗಂತ ಯೋಚನೆ? ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಒಬ್ಬ ಹುಡುಗ ನನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡ್ ಬಿಟ್ನಲ್ಲ, ಅವನ್ ಕಾಂಟ್ಯಾಕ್ಟ್ ಅಡ್ರೆಸ್ಸೇ ತಗೊಳ್ಳಿಲ್ಲ ಅಂತ ಕೊರಗ್ತಾ ಇದ್ದೀನಿ. ಆ ಹುಡುಗನಿಂದ ಏನ್ರಿ ಆಗ್ಬೇಕು? ಏನ್ ಆಗ್ಬೇಕ? ಅವನು ಶ್ರೀಮಂತರ ಮನೆ ಹುಡುಗ ಕಣೆ. ಅದೇನ್ ನಯ, ಅದೇನ್ ವಿನಯ, ಹಿರಿಯರನ್ನ ಕಂಡ್ರೆ ಅದೇನ್ ಗೌರವ. ಗಜು, ನಮ್ ಸಂಜುಗೆ ಹೇಳಿ ಮಾಡಿಸ್ದಂತ ಹುಡುಗ. ಶುರು ಆಯ್ತಾ ನಿಮ್ ಜಪ? ಜಪ ಅಲ್ವೇ, ನೋಡ್ತಾ ಇರೋ. ಅವನ ವಿವರಗಳನ್ನ ಹೇಗಾದ್ರೂ ಪತ್ತೆ ಹಚ್ಚೇ ಹಚ್ತೀನಿ. ಹಚ್ಚೂರಂತೆ, ಈಗ ಬಂದ್ ಮಲ್ಕೋತೀರಾ? ಗಜು, ನಾನ್ ಮಲ್ಕೊಂಡ್ರೆ ನನ್ನ ಯೋಚನೆಗಳೆಲ್ಲ ಎಲ್ಲಿ ಮಲಗ್ಬಿಡುತ್ತೋ ಅಂತ. ನಿಮ್ ಯೋಚನೆ ಮಲಗೋದೇ ಇಲ್ಲ, ಅದು ನಿರಂತರ. ಬನ್ನಿ ಈಗ. ಅವನ ಅಡ್ರೆಸ್ಗೆ ಇಷ್ಟು ಒದ್ದಾಡ್ತಿದ್ದೀರಾ? ಇರಿ ಇರಿ, ನಾನೇ ಅವನಲ್ಲಿ ಕಳಿಸ್ತೀನಿ. ರಮಯ್ಯವ್ರೆ ಸರ್, ಒಂದೆರಡು ದಿನ ಫಾರ್ಮ್ ಹೌಸ್ ಅಲ್ಲಿ ಇದ್ದು ಆ ವಾಟರ್ ಪೈಪ್ ಏನೋ ಹಾಳಾಗಿದೆ ಅಂತ ಮೇಸ್ತ್ರಿ ಹೇಳ್ತಿದ್ದ, ಅದನ್ನ ರಿಪೇರಿ ಮಾಡಿಸ್ಬಿಡಿ. ಆಗ್ಲಿ ಸರ್. ತೋಳಿ, ಇದ್ರಲ್ಲಿ 5,000 ರೂಪಾಯಿ ಇದೆ. ಏನಾರ ವಿಷಯ ಇದೆ ಫೋನ್ ಮಾಡಿ. ಸರಿ ಸರ್. ಸರಿ. ಆನಂದ್ ಅವರಿದ್ದಾರಾ? ಒಳಗಿದ್ದಾರೆ, ಹೋಗಿ. ಥ್ಯಾಂಕ್ಸ್. ಏ ಹಾಯ್ ಕೃಷ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ ಬಗ್ಗೆ ಯೋಚನೆ ಮಾಡ್ತಾ ಬರ್ತಿದ್ದೆ, ನೀ ಬಂದೆ ನೋಡು. ಒಳಗ್ ಕುತ್ಕೊಂಡ್ ಮಾತಾಡೋಣ, ಇಲ್ಲೇ ಮಾತಾಡೋಣ. ಇಲ್ಲೇ ಕುತ್ಕೊಳ್ಳೋಣ. ಹಾ ರಂಗಮ್ಮ, ಎರಡು ಟೀ ತೊಗೊಂಬನಿ. ಮತ್ತೆ ಪರವಾಗಿಲ್ಲಪ್ಪ, ಮನೆ ಬಹಳ ಚೆನ್ನಾಗಿ ಕಟ್ಸಿದಾರೆ ನಿಮ್ ಬಾಸ್. ಮನೆ ಅಷ್ಟೇ ಅಲ್ಲಪ್ಪ, ನಮ್ ಬಾಸ್ ಮನ್ಸು ಕೂಡ ತುಂಬಾ ಚೆನ್ನಾಗಿದೆ. ಅಚ್ಚರಿ, ನಿಮ್ ಬಾಸ್ ಫಾರಿನ್ ಇಂದ ಯಾವಾಗ ಬರೋದು? ಏನೇ ಹೇಳಕ್ಕಾಗಲ್ಲ,
ಒಂದ್ ತಿಂಗಳಾದ್ರೂ ಆಗ್ಬೋದು. ಏಕೆ ಏನಿಲ್ಲ, ನೆನ್ನೆ ರಾತ್ರಿ ನಮ್ಮ ಮಾವ ನಿನ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ತುಂಬಾ ಪೇಚಾಡ್ತಿದ್ರು. ಅದಕ್ಕೆ ನನಗೊಂದು ಐಡಿಯಾ ಹೊಳಿತು, ಕೇಳ್ದೆ. ಏನ್ ಐಡಿಯಾನಪ್ಪ? ನಮ್ಮ ಮಾವ ನಿನ್ನ ಶ್ರೀಮಂತರ ಮನೆ ಹುಡುಗ ಅಂತ ನಂಬಿಟ್ಟಿದ್ದಾರೆ. ಹೇಗಿದ್ರು ನಿನಗೂ ನಮ್ ಸಂಜು ಇಷ್ಟ ಆಗಿದ್ದಾಳೆ. ಓಕೆ, ಅದಕ್ಕೆ ಅದಕ್ಕೆ ನೀನು ನಮ್ಮ ಮನೆಗೆ ಹೋಗು, ನಮ್ಮ ಮಾವನ ಮೀಟ್ ಮಾಡು. ನೋಡ್ತಾ ಇರು, ಖಂಡಿತ ಅವರು ಈ ಮನೆಗೆ ಬಂದೇ ಬರ್ತಾರೆ. ಅವ್ರು ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ ನನ್ನ ನಿಜವಾಗ್ಲೂ ಶ್ರೀಮಂತ ಅನ್ಕೊಂಡ್ಬಿಡ್ಲಿ, ನಾಳೆ ನಿಜ ಗೊತ್ತಾಗ್ರೆ? ಗೊತ್ತಾದ್ರೆ ಗೊತ್ತಾಗ್ಲಿ, ಅಷ್ಟ್ರಲ್ಲಿ ಮದ್ವೆ ಆಗೋಗಿರುತ್ತೆ ತಾನೆ. ಆಮೇಲೆ ಏನ್ ಮಾಡ್ಕೋತಾರೆ? ಏನು ಮಾಡ್ಕೊಳಕಾಗಲ್ಲ. ಸುಮ್ನೆರಪ್ಪ, ನನಗೆ ಯಾಕೋ ಭಯ ಆಗ್ತಿದೆ. ಯಾಕೋ ಭಯ ಅಂತೀಯ? ಇಲ್ಲಿ ಕೇಳು, ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ, ಅಂತದ್ರಲ್ಲಿ ನಾವು ಹೇಳ್ತಿರೋದು ಒಂದೇ ಸುಳ್ತಾನೆ, ಯಾಕೆ ಹೆದರ್ಕೋತೀಯ? ಹಾಗಲ್ಲ ಕೃಷ್ಣ, ಅದೆಲ್ಲ ಗೊತ್ತಿಲ್ಲ. ನನ್ನ ಮಾತು ಕೇಳು, ನೀನು ಹೋಗಿ ನಮ್ಮ ಮಾವನ ಮೀಟ್ ಮಾಡು, ಅವ್ರನ್ನ ಇಂಪ್ರೆಸ್ ಮಾಡು, ಆಮೇಲೆ ನೋಡ್ತಾ ಇರು, ಎಲ್ಲ ತಾನಾಗ್ತಾನೆ ಮುಂದುವರೆದು ಹೋಗುತ್ತೆ. ಹಾಗಂತೀಯ? ಓಕೆ ಫಿಕ್ಸ್. ನೀ ನನ್ನ ಜೊತೆ ಇರ್ತೀಯ ತಾನೆ? ಗ್ಯಾರಂಟಿ. ಒಂದ್ ಕೈ ನೋಡ್ಕೊಂಡೆ ಬಿಡೋಣ. ಅದು 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 ಮಜಾ ಆದ್ರೆ. ಅಂಜು ನೋಡಮ್ಮ, ಯಾರೋ ಬೆಲ್ ಮಾಡ್ತಾ ಇದ್ದಾರೆ. ಸರಿ. ಓ ಅನಂತ್, ಹಲೋ. ಹಾಯ್, ಬನ್ನಿ ಒಳಗೆ. ಅಪ್ಪ, ಆನಂದ್ ಅವ್ರು ಬಂದಿದ್ದಾರೆ. ಓ ಆನಂದ್ ಅವರು, ನಮಸ್ಕಾರ ಸರ್. ಬನ್ನಿ ಬನ್ನಿ. ಪರವಾಗಿಲ್ಲ ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ. ಇರ್ಲಿ ಇರ್ಲಿ ಇರ್ಲಿ, ತೊಳಿ. ಏನಿದೆಲ್ಲ ಹಣ್ಣು ಸರ್? ಯಾಕೆ ಇದೆಲ್ಲ ತೊಂದರೆ ಸರ್? ತಗೊಂಬ, ಅಮ್ಮನಿಗೆ ಹೇಳಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಬಾ. ಸರಿಪ. ಹಾಗೆ ಆನಂದ್ ಅವ್ರು ಬಂದಿದ್ದಾರೆ ಅಂತ ಹೇಳು. ಸರಿಪ. ರಾತ್ರಿ ಎಲ್ಲ ನಿಮ್ದೇ ಧ್ಯಾನ ನೆನೆದವ್ರ ಮನದಲ್ಲಿ ಎಂದಾಗೆ ಬೆಳಿಗ್ಗೆ ದೇವ್ರು ಬಂದಾಗ ಅಂತ ದೊಡ್ಡ ಮಾತಲ್ಲ ಯಾಕೆ ಸರ್? ಸರಿ ಸರ್, ನಿನ್ನೆಯಿಂದ ನನ್ನ ನೆನೆಸ್ಕೊತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನಿಮ್ ತಂದೆ ತಾಯಿ ಹತ್ರ ಒಂದು ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡೋಣ ಅಂತ, ಹಾಗೇನೆ ನಿಮ್ಮ ಅಭಿಪ್ರಾಯನೂ ತಿಳ್ಕೊಳ್ಳೋಣ ಅಂತ. ನನ್ನ ಅಭಿಪ್ರಾಯನ? ಏನ್ ಸರ್ ಅದು? ಅದೇ, ನನ್ನ ಎರಡನೇ ಮಗಳು ಸಂಜನಾ ನೀವು ನೋಡಿದ್ದೀರಲ್ವಾ? ನೋಡಿದ್ದೀನಿ ಸರ್. ಅದೇ ಸಂಜನಾ ನಿಮ್ಮ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಮುಂದುವರಿಯೋಣ ಅಂತ. ಓಹ್, ಹಾಗ. ಹಾಗೆ ಈ ವಿಷಯದಲ್ಲಿ ನಿಮ್ ಮನೆಗೆ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ. ಧಾರಾಳವಾಗಿ ಬನ್ನಿ ಸರ್. ಸರ್, ಆದ್ರೆ ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ. ಇಲ್ವಾ? ಅಯ್ಯೋ, ಇಲ್ಲ ಅಂದ್ರೆ ಹಾಗಲ್ಲ ಸರ್. ಇದಾರೆ, ಆದ್ರೆ ಅವರು ಇಲ್ಲಿಲ್ಲ. ಅವರು ಅಲ್ಲಿದ್ದಾರೆ. ಅಲ್ಲಿ ಅಲ್ಲಿ ಅಂದ್ರೆ ಲಂಡನ್, ಲಂಡನ್ ಅಲ್ಲಿ ಇದಾರೆ. ಓ, ಲಂಡನ್ ಸದ್ಯ ಇದಾರಲ್ಲ? ಸಂತೋಷ. ನಿಮ್ ತಂದೆ ತಾಯಿ ಬಂದ್ಮೇಲೆ ನನ್ನ ಮನೆ ಕರ್ಕೊಂಡೋಗಿ. ಯಾವಾಗ ಬರ್ತಾರೆ? ನಾಳೆ ಅಥವಾ ನಾಡಿದ್ ಬರ್ತಾರೆ, ಕರ್ಕೊಂಡು ಹೋಗ್ತೀನಿ. ನಮಸ್ತೆ ಅಮ್ಮ. ನಮಸ್ತೆ. ನೀವ್ ಏನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸಂಜು ಹೊರಗಡೆ ಹೋಗಿದ್ದಾಳೆ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಮನೇಲೆ ಇರೋಕ್ ಹೇಳ್ತಾ ಇದ್ದೆ. ಪರವಾಗಿಲ್ಲ ಸರ್, ನಮ್ ತಂದೆ ತಾಯಿ ಜೊತೆ ಬರ್ತೀನಲ್ಲ, ಆವಾಗ ಬರ್ತೀನಿ ಸರ್ ನಾನು. ಸರ್, ಕಾರ್ಡ್. ಓ, ಬಹಳ ಮುಖ್ಯ. ಬರಲ ಸರ್ ನಾನು. ಅಯ್ಯೋ, ನೀವು ಕೂತ್ಕೊಳ್ಳಿ, ಕಾಲ್ ಗೇಟ್ ಆಗಿದೆ. ಪರವಾಗಿಲ್ಲ, ನಾ ಹೋಗ್ತೀನಿ. ಬರ್ತೀನಿ ಅಮ್ಮ. ಗಜು ನೋಡ್ದ್ಯಾ, ಎಂಥ ಬಂಗಾರದಂತ ಹುಡುಗ. ಇವತ್ತು ಆ ಆನಂದ್ ಅವರು ಮನೆಗ್ ಬಂದಿದ್ರು. ಆನಂದ? ಯಾವ ಆನಂದ್? ಅದೇ ರೀ, ಅವತ್ ಅಪ್ಪಂಗ ಆಕ್ಸಿಡೆಂಟ್ ಆದಾಗ ಮನೆ ತನಕ ಬಂದು ಡ್ರಾಪ್ ಮಾಡಿ ಹೋಗಿದ್ರಲ್ಲ ಅವರು. ಓ, ಅವರಾ? ಏನಂತೆ? ಅಪ್ಪನ್ನ ನೋಡಕ್ ಬಂದಿದ್ರು. ಹೌದಾ ರೀ? ಅವ್ರನ್ನ ನೋಡಿದ್ರೆ ತುಂಬಾ ಶ್ರೀಮಂತರ ತರ ಕಾಣ್ತಾರೆ. ಅಪ್ಪ ಒಂದ್ಸಲ ಅವ್ರ ಮನೆಗ್ ಹೋಗಿ ಮಾತಾಡ್ಬೇಕು ಅಂತಿದ್ರು. ಯಾಕೆ? ನಮ್ ಸಂಜುಗೆ ಆ ಹುಡುಗನ್ ಸಂಬಂಧ ಬೆಳೆಸೋದಕ್ಕೆ. ಹೌದಾ? ಆ ಹುಡುಗ ಏನಂದ? ಆ ಹುಡುಗನ ಹತ್ರ ಏನೂ ಮಾತಾಡ್ಲಿಲ್ಲ. ಅವ್ರ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಮೀಟ್ ಮಾಡಿ ಡಿಸೈಡ್ ಮಾಡ್ತಾರಂತೆ. ನಮ್ ತಂದೆ ತಾಯಿ ಎಲ್ಲ ಇದಾರೆ. ಏನು, ಅವ್ರ ತಂದೆ ತಾಯಿ ಇಲ್ವಾ? ಅವ್ರು ನಿಮಗ್ ಗೊತ್ತಾ? ಒಂದ್ ನಿಮಿಷ, ನೀನು ಯಾರ ತಂದೆ ತಾಯಿ ಬಗ್ಗೆ ಕೇಳ್ದೆ? ಅದೇ ರೀ, ನಮ್ ಮನೆಗ್ ಬಂದಿದ್ರಲ್ಲ ಆನಂದ್, ಅವ್ರ ತಂದೆ ತಾಯಿ ಬಗ್ಗೆ. ನೀವ್ ಯಾರ ಬಗ್ಗೆ ಅನ್ಕೊಂಡ್ರಿ? ಅದು ನನ್ ಪುಸ್ತಕ ಓದ್ತಿದ್ನಲ್ಲ, ಕನ್ಫ್ಯೂಸ್ ಆದೆ.
ಹೌದಾ? ಸರಿ, ಆನಂದ್ ಏನಂದ್ರು? ಅವ್ರ ತಂದೆ ತಾಯಿ ಫಾರಿನ್ ಇಂದ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆ ಕರ್ಕೊಂಡು ಹೋಗ್ತಾರಂತೆ. ಅವ್ರ ತಂದೆ ತಾಯಿ ಫಾರಿನ್ ಇಂದ ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದ ಬರಬಹುದು. ಮೊದ್ಲು ನಾಳೆ ಅವ್ನ ಮೀಟ್ ಮಾಡ್ಬೇಕು. ಯಾರನ್ರಿ? ನನ್ನ ಫ್ರೆಂಡ್ನ. ಅಯ್ಯೋ ರಾಮ, ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತಾ ಇದ್ದೀರಾ. ಸರಿ, ಫಸ್ಟ್ ಆ ಪುಸ್ತಕ ಮುಚ್ಚಿಟ್ಟು ಮಲ್ಕೊಳ್ಳಿ. ನೀ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ಒಳ್ಳೆ ಎಡ್ಮಿಟ್ ಮಾಡ್ಕೊಂಡಿದ್ದಾನಲ್ಲ, ನಾಳೆ ಮೊದಲು ಅವನ ಮೀಟ್ ಮಾಡಲೇಬೇಕು. ಥ್ಯಾಂಕ್ಸ್. ಈಗ ನಮ್ಮ ಅಪ್ಪ ಅಮ್ಮನ ಎಲ್ಲಿಂದ ನಾನು ಪತ್ತಾರೋದು? ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ ಅಲ್ಲಿದ್ದಾರೆ ಅಂತ ಹೇಳ್ಬಿಟ್ಟಿದೀನಿ. ಈಗೇನ್ ಮಾಡೋದು? ಮಾಡೋದೇನು, ಹುಟ್ಸದ್ರಾಯ್ತು. ಅಪ್ಪ ಅಮ್ಮನ ಹುಟ್ಸದ? ನಾನು ಹೇಳಿದ್ದು ಬಾಡಿಗೆ ಅಪ್ಪ ಅಮ್ಮನ ಹುಡುಕದ್ರಾಯ್ತು ಅಂತ. ಬಾಡಿಗೆ ಅಪ್ಪ ಅಮ್ಮನ? ಎಸ್. ನಿನಗೆ ನಮ್ಮ ಸಂಜನ ಇಷ್ಟ ಆಗಿದ್ದಾಳೆ ತಾನೆ? ಹ್ಞೂನಪ್ಪ, ನಾನು ಮದುವೆ ಆದ್ರೆ ಅವಳನ್ನೇ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಡಿ. ಅಷ್ಟಾದ್ರೆ ಸಾಕ್ಬಿಡು, ನಡಿ ಹೋಗೋಣ. ಎಲ್ಲಿಗೆ? ನನಗೆ ಒಬ್ರು ಬ್ಯಾಂಕ್ ಜನಾರ್ದನ್ ಅಂತ ಸಿನಿಮಾ ಆರ್ಟಿಸ್ಟ್ ಗೊತ್ತು, ಅವ್ರ ಹತ್ರ ಹೋಗಿ ಬಾಡಿಗೆ ಅಪ್ಪ ಅಮ್ಮಂತರ ಆಕ್ಟ್ ಮಾಡಿ ಅಂತ ಕೇಳಿದ್ರಾಯ್ತು. ಲೋ, ಅವ್ರು ಇದಕ್ಕೆಲ್ಲ ಒಪ್ತಾರೇನೋ? ಲೋ, ಕೂತ್ ಜಾಗದಲ್ಲೇ ಒಪ್ತಾರ ಮಾಡ್ತಾರ ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ಓಕೆ, ಇದ್ಲು ಹೋಗಣ. ಎಲ್ಲ ಕೃಷ್ಣ ಪ್ರಾರಂಭ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ, ಬಾಬೇಗ ಚಂದ ಮಾಮ. ಯಾರೋ ಬಂದ್ರು ಅಂತ ಕಾಣುತ್ತೆ. ಯಾರು ಯಾರು? ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಎಲ್ಲೂ ಶೀಲ್ಡ್ಗಳೇ ಕಾಣಿಸ್ತಲ್ಲ. ಆಯ್ತು ಬಿಡಪ್ಪ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾಗಿತ್ತು. ಮುಂದಿನ ವಾರ ನಾಟಕ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಏನು ತಾವು ಈ ಕಡೆ ಆಫೀಸ್ ನಲ್ಲಿ ಏನಾದ್ರು ರಾಜ್ಯೋತ್ಸವ ಕಾರ್ಯಕ್ರಮ ಇದೆಯಾ? ಇಲ್ಲ ಇಲ್ಲ, ಕಾರ್ಯಕ್ರಮ ಏನಿಲ್ಲ. ಮತ್ತೆ ಹೇಳ್ತೀನಿ, ಈತ ನನ್ನ ಫ್ರೆಂಡ್ ಆನಂದ್. ನಮಸ್ಕಾರ. ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನೀವು ಇವನ್ ತಂದೆ ತರ ಆಕ್ಟ್ ಮಾಡ್ಬೇಕು, ಮತ್ತೆ ನಿಮ್ ಶ್ರೀಮತಿ ಅವರು ಇವನ್ ತಾಯಿ ತರ ಆಕ್ಟ್ ಮಾಡ್ಬೇಕು. ನಾನಾ? ತಂದೆ ತಾಯಿ ತರ ಆಕ್ಟಿಂಗ್? ಯಾಕೆ? ಒಪ್ಕೊಳ್ಳೋದಾ? ನಿಮ್ ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ. ಡೇಟು ನಮ್ಮ ರೇಟು ಫಿಕ್ಸ್ ಮಾಡ್ಬಿಟ್ರೆ ಎಷ್ಟು ಕೊಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಗಂಡ ಹೆಂಡತಿ ಇಬ್ರು ಬಂದು ಆಕ್ಟ್ ಮಾಡೋದಿಕ್ಕೆ ನಾವು 12,000 ರೂಪಾಯಿ ತಗೋತೀವಿ. ನೀವೊಂದು 10,000 ರೂಪಾಯಿ ಕೊಡಿ. ಹತ್ತು ಸಾವಿರ ರೂಪಾಯಿ ಬೇಡ, ಒಂದ್ 8,000 ರೂಪಾಯಿ ಕೊಡ್ತೀವಿ, ಮಾಡ್ಕೊಡಿ. 8,000 ರೂಪಾಯಿಗೆ ನಾವಿಬ್ರು? ಕರಿಬಸಿನವ್ರು ಮಿಸ್ ಕಾಲ್ ಬಂದಿತ್ತು ನೋಡು. ಕೃಷ್ಣ ಅವರೇ, ನೀವು ನಮಗೆ ಪರಿಚಯಸ್ತರು, ನೀವೇನ್ ಡಿಸೈಡ್ ಮಾಡ್ತಿರೋ ಅದು ನಮಗೆ ಓಕೆ. ಸರಿ, ಹಾಗಾದ್ರೆ ಕೆಲಸ ಆದ್ಮೇಲೆ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ. ನೀವ್ ಹೇಳಿದ್ಮೇಲೆ ಆಯ್ತು. ಒಂದ್ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ, ಡೇಟ್ ಲೊಕೇಶನ್ ಹೇಳ್ಬಿಟ್ರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀವಿ. ಓಕೆ. ₹5,000 ಅಡ್ವಾನ್ಸು, ನೆನಪಿರ್ಲಿ, ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟಾಗಿ ಬಂದ್ಬಿಡ್ತೀವಿ. ಕೆಲಸ ಮುಗಿದ ತಕ್ಷಣ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಬಿಡ್ಬೇಕು. ಅದ್ರ ಬಗ್ಗೆ ನೀವೇ ಯೋಚನೆ ಮಾಡ್ಬೇಡಿ. ಕಾರ್ಡ್ ಕೊಡು. ಕಾಫಿ? ಇಲ್ಲ ಪರವಾಗಿಲ್ಲ, ಟೈಮ್ ಆಯ್ತು. ಇದು ಇವ್ರ ಅಡ್ರೆಸ್ಸು, ಕರೆಕ್ಟಾಗಿ ಬಂದ್ಬಿಡಿ. ಹಲೋ, ನೋಡಿ, ನಾನಪ್ಪ ನಾರಾಯಣ ರಾವ್ ಮಾತಾಡ್ತಾ ಇರೋದು. ಮಾತಾಡು. ಹಲೋ ಅಂಕಲ್. ಏನಿಲ್ಲ, ನಿಮ್ ತಂದೆ ತಾಯಿ ಲಂಡನ್ ನಿಂದ ಯಾವಾಗ ಬರ್ತಾರೆ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ನಾನು ಈಗ ಏರ್ಪೋರ್ಟ್ ಅಲ್ಲೇ ಇದೀನಿ. ಫ್ಲೈಟ್ ಫ್ಲೈಟ್ ಬಂತು, ಜಸ್ಟ್ ಲ್ಯಾಂಡ್ ಆಯ್ತು. ಹೌದಾ? ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದ ಹಾಗೆ
ನಿಮ್ ತಂದೆ ತಾಯಿನ ನಮ್ಮನೆಗೆ ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆ ಸಾಯಂಕಾಲ ಸಾಯಂಕಾಲ 4 ಗಂಟೆಗೆ. ಹಾ ಬನ್ನಿ ಬನ್ನಿ ಬನ್ನಿ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಂಕಲ್. ಹಾ ಒಳ್ಳೇದು. ಹಾ ಫಿಕ್ಸ್ ಸರ್, ನಾವು ಹೊರಡ್ತೀವಿ ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಈ ಅಡ್ರೆಸ್ಗೆ ಬಂದ್ಬಿಡಿ. ಅಡ್ವಾನ್ಸ್ ತಗೊಂಡಿದೀವಲ್ಲ, ನೀವ್ ಹೇಳಿದ ಡೇಟಿಗೆ, ನೀವ್ ಹೇಳಿದ ಲೊಕೇಶನ್ ಗೆ, ನೀವ್ ಹೇಳಿದ ಟೈಮಿಗೆ ಜಮ್ ಅಂತ ಹಾಜರಾಗ್ಬಿಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಬರ್ತೀವಾಗ ಸರ್, ನಿಮ್ಮನ್ನ ಲಂಡನ್ ಇಂದ ಬರ್ತಿರೋದು ಅಂತ ಹೇಳಿದೀವಿ. ಸೊ ಅಪ್ಪಿ ತಪ್ಪಿ ಇದೇ ವೇಷದಲ್ಲಿ ಬಂದ್ಗಿಂತ ಬಿಟ್ಟಿರಾ ಅಂತ. ಏನ್ ಸರ್ ಅಲ್ಲಿ ನೋಡಿ ಯಾವ ಗೆಟಪಲ್ ಬರ್ತೀವಿ ಅಂತ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ನಮ್ದನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನೋಡಲ್ಲ. ರಿಯಲ್ ಲೈಫ್ ದಲ್ಲಿ ರಿಯಲ್ ತರ ಆಕ್ಟ್ ಮಾಡ್ಬೇಕು. ಸರಿ ಸರಿ ಬಾ, ಪ್ರಾಕ್ಟೀಸ್ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೀಗ ಚಿಂದ ಮಾಮ. ನಮಸ್ಕಾರ ಆನಂದ್ ಅವರೇ, ನಮಸ್ಕಾರ. ನೋಡಿದ್ರ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಲೊಕೇಶನ್ ಗೆ ಟಾಕು ಟೀಕಾಗಿ ಜಮ್ ಅಂತ ಬಂದ್ಬಿಟ್ವಿ. ವೆರಿ ಗುಡ್, ಹೊರಡೋಣ. ಕಾಫಿ ರೀ, ಯಾವಾಗ್ಲೂ ಕಾಫಿ ಟೀ ಅಂತೆ, ಸುಮ್ನೆ ಇರ್ರಿ. 2 ಬೂಸ್ಟ್ ಕೊಟ್ಬಿಡಿ ಸಾಕು. ಬೂಸ್ಟ್? ರಂಗಮ್ಮ 2 ಗ್ಲಾಸ್ ಬೂಸ್ಟ್ ತಗೊಂಡ್ರೆ ಬೇಗ. ಆಯ್ತು ಸರ್. ಮನೆ ಅಡ್ರೆಸ್ ಸಿಗೋದೇನು ತೊಂದರೆ ಆಗ್ಲಿಲ್ಲ ತಾನೇ? ಲೊಕೇಶನ್ ಹುಡುಕೋದ್ರಲ್ಲಿ ಏನು ತೊಂದರೆ ಆಗ್ಲಿಲ್ಲ. ಅಂದಾಗೆ ಈ ಮನೆ ಓನರ್ ಯಾರು? ನಮ್ ಬಾಸ್ ಈ ಮನೆ ಓನರ್, ಲಂಡನ್ ಅಲ್ಲಿ ಇದಾರೆ. ನಿಮ್ ಬಾಸ್ ಲಂಡನ್ ಇಂದ ಯಾವಾಗ ಬರೋದು? ಅವ್ರ ಮೂಡ್ ಇದ್ದ ಹಾಗೆ. ಅದ್ ಸರಿ, ಇದನ್ನೆಲ್ಲ ನೀವ್ಯಾಕೆ ಕೇಳ್ತಾ ಇದ್ದೀರಾ? ಯಾಕೆಂದ್ರೆ ಮನೆ ಸೂಪರ್ ಆಗಿದೆ, ಶೂಟಿಂಗ್ ಕೊಟ್ರೆ ನಿಮ್ಗೆ ಬಾಡಿಗೆ ಸಿಗುತ್ತೆ, ನನಗೆ ಕಮಿಷನ್ ಸಿಗುತ್ತೆ. ಅದಕ್ಕೆ ಈ ಕೆಲ್ಸನೆ ಹೆದರ್ಕೊಂಡು ಮಾಡ್ತಾ ಇದೀನಿ. ಅದನ್ ಬೇರೆ ಮಾಡಿ, ಒಂದ್ ನಿಮಿಷ ಇರಿ, ಕೃಷ್ಣ ಫೋನ್ ಮಾಡ್ತೀನಿ. ಹಾಯ್ ಅನಂತ್. ಕೃಷ್ಣ, ಅವರಿಬ್ರು ಬಂದಿದ್ದಾರೆ. ಓ ವೆರಿ ಗುಡ್, ವೆರಿ ಗುಡ್. ಅವರಿಬ್ರು ಕರ್ಕೊಂಡು ಹೊರಟಿರು, ನಮ್ಮ ಮಾವ ಕಾಯ್ತಾ ಇರ್ತಾರೆ. ಲವ್, ನೀನೆಷ್ಟು ಬರ್ತೀಯೋ, ನನಗೆ ಈಗಲೇ ಒಂಥರ ಭಯ ಆಗ್ತಾ ಇದೆ. ಏ ಫೂಲ್, ಯಾಕೋ ಹೆದರ್ಕೋತೀಯ, ನಾನಿಲ್ವಾ? ಅವ್ರನ್ನ ಕರ್ಕೊಂಡು ಹೋಗು, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ. ಸರಿ ದಡಾ, ಗುಡ್ ಲಕ್. ಥ್ಯಾಂಕ್ಸ್ ಕಣ. ಓಕೆ ಬಾಯ್. ಕೃಷ್ಣ ಅಲ್ಲೇ ಬಂದು ಜಾಯ್ನ್ ಆಗ್ತಾನಂತೆ, ಹೊರಡೋಣ. ಇನ್ನು ಬೂಸ್ಟೇ ಬರಲಿಲ್ಲ ಸರ್. ಬೂಸ್ಟ್ ರಂಗಮ್ಮ, ಬೂಸ್ಟ್ ತಗೊಂಡ್ ಕೊಡ್ರಿ ಅವ್ರಿಗೆ. ತರ್ತಾ ಇದೀನಿ ಸರ್. ತಗೊಳ್ಳಿ ಸರ್. ಹೊರಡೋಣ. ಟಾಯ್ಲೆಟ್ ಎಲ್ಲಿದೆ? ಯಾಕೆ ಅದು ಬೂಸ್ಟ್ ಕುಡ್ದಲ್ಲ. ಏನ್ರಿ ಹೊರಡೋ ಟೈಮಲ್ಲಿ ನಿಮ್ದು? ರೀ ಬೇಗ ಬಂದು ಬಿಡ್ತೀನಿ, ಹೋಗಿ ಅಲ್ಲಿದೆ. ಅಯ್ಯೋ ಕಳಿಸ್ತಾ ಇದೆಯಲ್ಲ ಲಕ್ಷ್ಮಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ. ತುಂಬಾ ಬ್ಯುಸಿ ಆಗಿದ್ಯಾ? ಏನಿಲ್ಲ, ನೀನ್ ಮಾಡೋ ತಿಂಡಿ ಮಾಮೂಲಾಗಿ ಮಾಡೋ ಹಾಗೆ ಮಾಡ್ಬೇಡ. ಚೆನ್ನಾಗಿ ಕೇಸರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡು. ಶ್ರೀಮಂತರ ಸಂಬಂಧ. ನೀನ್ ಮಾಡಿದ ಕೈ ತಿಂಡಿನ ತಿಂದು ಕೂಡ್ಲೇನೆ ಅವ್ರು ಮೋಡಿ ಮಾಡಿದಾಗೆ ಸಂಜುನ್ ಒಪ್ಕೊಂಡ್ಬಿಡ್ಬೇಕು. ನೀವು ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಕೂತ್ಕೋತೀರಾ? ಪದೇ ಪದೇ ಅದೇ ಬಂದು ಹೇಳಿ ನನ್ನ ತಲೆ ತಿನ್ಬೇಡಿ, ನನ್ ಕೈ ಕಾಲ ಆಡ್ತಿಲ್ಲ ಬಿಡೆ. ಮಹಾಲಕ್ಷ್ಮಿ, ಅಪ್ಪ ನಿಮ್ಗೆ ಯಾಕೆ ಅಡಿಗೆ ಮನೆ ವಿಷಯ? ಸುಮ್ನೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಹೋಗಿ. ಅಲ್ಲೇ ಇದೆ ನೋಡಮ್ಮ. ನಮಸ್ತೆ ಅಂಕಲ್. ನಮಸ್ಕಾರ. ಇವ್ರು ನಮ್ ಡ್ಯಾಡಿ. ನಮಸ್ಕಾರ. ಇವ್ರು ನಮ್ಮ ಮಮ್ಮಿ. ಓ ನಮಸ್ಕಾರ. ಬನ್ನಿ ಬನ್ನಿ ನಡ್ರಿ. ಟಾಯ್ಲೆಟ್ ಇಲ್ಲ. ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಜಲಕ್ಷ್ಮಿ, ಅಂಜು. ನನ್ನ ಹೆಂಡತಿ ಗಜಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಅವಳು ನನ್ನ ಮೊದಲನೇ ಮಗಳು ಅಂಜನಾ. ನಮಸ್ಕಾರ. ಓಹೋ ನಮಸ್ಕಾರ. ಗಜು, ಸಂಜು ಹತ್ರ ಜ್ಯೂಸ್ ಕೊಟ್ಟು ಕಳಿಸು. ಆಯ್ತು.
ಲಂಡನ್ ನಿಂದ ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತ? ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಬೇರೆ ನೋಯ್ತಾ ಇತ್ತು. ಎರಡು ಸಲ ಹೋಗಿ ಬಂದೆ, ಈಗ ಆರಾಮಾಗಿದ್ದೀನಿ. ಎರಡು ಸಲನಾ? ಒಂದೇ ಸಲ ಅಲ್ವಾ ಇವರು ಹೋಗಿ ಬಂದಿದ್ದು? ಅದು ಆರು ತಿಂಗಳು ಹಿಂದೆ ಒಂದ್ಸತಿ ಹೋಗಿದ್ರು, ಈಗ ಇನ್ನೊಂದ್ಸತಿ ಹೋಗಿ ಬಂದ್ರು. ಯಾ 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 ಮತ್ತೆ ಹೊಟ್ಟೆ ನೋವು ಅಂದ್ರಲ್ಲ, ಅದೇನು? ಓ, ಅದ ಲಂಡನ್ ಅಲ್ಲಿ ಒಬ್ರು ಫೇಮಸ್ ಡಾಕ್ಟರ್ ಇದ್ದಾರೆ, ಇವ್ರಿಗೆ ಆಗಾಗ ಸ್ವಲ್ಪ ಹೊಟ್ಟೆಲಿ ಪ್ರಾಬ್ಲಮ್ ಬರ್ತಿತ್ತು, ಅದಕ್ಕೆ ಹೋಗಿ ತೋರಿಸ್ಕೊಂಡ್ ಬಂದಿದ್ರು. ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ ಡ್ಯಾಡಿ? ಯಾ 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 ನನ್ನ ಫ್ರೆಂಡು ಲಂಡನ್ ಅಲ್ಲಿದ್ದಾನೆ, ಫೇಮಸ್ ಡಾಕ್ಟರ್, ನನ್ನ ಕಂಡ್ರೆ ಪಂಚೆ ಪ್ರಾಣ. ಅದು ಪಂಚಪ್ರಾಣ. ನಮ್ ಡ್ಯಾಡಿ ನನಗೆ ಹೆಣ್ಣೊಡಕ್ ಬಂದಿದ್ದಲ್ಲ, ಟೆನ್ಷನ್ಗೆ ಏನೇನೋ ಮಾತಾಡ್ತಾ ಇದ್ದಾರೆ ಅಷ್ಟೇ. ಯಾ 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 ಹೌದೌದು, ಟೆನ್ಷನ್ ಆದಾಗ ಹೀಗಾಗುತ್ತೆ. ಹೌದು ಅಂಕಲ್, ನಿಮ್ ಮಗಳನ್ನ ಬೇಗ ಕರೆಸ್ಬಿಟ್ರೆ ತುಂಬಾ ಒಳ್ಳೇದು. ನಾವು ಬೇಗ ಹೊರಡ್ಬೇಕು, ಯಾಕಂದ್ರೆ ನಮ್ ಮಮ್ಮಿ ಡ್ಯಾಡಿ ಮತ್ತೆ ಲಂಡನ್ಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾ 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 ಆಯ್ತು ಆಯ್ತು. ಗಜು ಗಜು ಅಂಜು ಇಲ್ಲ. ಓ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮ್ಮ ಅಲ್ಲಿ ಅಂದ್ರೆ ನಿಮಗ್ ಮೊದ್ಲೇ ಗೊತ್ತಾ? ಇದೇನು ಹೇಗ್ ಕೇಳ್ತೀರಾ? ಇವರೇ ತಾನೇ ರೇಟ್ ಫಿಕ್ಸ್ ಮಾಡಿದ್ದು. ರೇಟ್ ಅಂದ್ರೆ ಡೇಟ್ ಅಂಕಲ್, ಡೇಟ್. ರೇಟು ಡೇಟು ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ. ಇವರು ನಮ್ ಡ್ಯಾಡಿ. ನಿಮ್ ಡ್ಯಾಡಿ ನಂತರ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು ಹೌದು, ನಮ್ ಡ್ಯಾಡಿ ಆಗ್ಲಿಂದ ತುಂಬಾ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಜ್ಯೂಸ್ ಬಂತು, ಜ್ಯೂಸ್ ಕೊಡು. ಇವಳೆ ನನ್ನ ಎರಡನೇ ಮಗಳು ಸಂಜನಾ. ಹುಡುಗಿ ಐಸಿ ಐಸಿ. ನಮ್ಮ ಹುಡುಗಿ ನಿಮ್ಗೆ ಒಪ್ಪಿಗೆ ಆಗಿದ್ರೆ ಮದುವೆ ವಿಷಯ ಮಾತಾಡಬಹುದಾ? ಆ ಹುಡುಗಿ ಅಂತೂ ನಮ್ಮಿಬ್ಬರಿಗೂ ಒಪ್ಪಿಗೆ. ಮದುವೆ ಡೇಟ್ ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡಿ, ಆದ್ರೆ ಮುಂಚಿತವಾಗಿ ನಮಗೆ ಡೇಟ್ ಹೇಳ್ಬಿಡಿ. ಡೇಟು ಅಂಕಲ್, ನಿಮ್ಗೆ ಅನುಕೂಲ ಆಗೋ ಡೇಟ್ ನ ಫಿಕ್ಸ್ ಮಾಡಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಅಡ್ವಾನ್ಸ್ ಆಗಿ ಹೇಳ್ಬಿಡ್ಲಪ್ಪ, ನಮಗೆ ಶೂಟಿಂಗ್ ಇರುತ್ತಲ್ಲ. ಶೂಟಿಂಗ್ ಶೂಟಿಂಗ್ ಅಂಕಲ್, ಗನ್ ಶೂಟಿಂಗ್. ನಮ್ ಡ್ಯಾಡಿ ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ದಾರೆ, ಅದಕ್ಕೆ ಪ್ರಾಕ್ಟೀಸ್ ಬೇಕಲ್ಲ, ಅದಕ್ಕೆ. ಅಲ್ವಾ ಡ್ಯಾಡಿ? ಓ ಹಾಗ, ಸರಿ ಸರಿ ಬನ್ನಿ, ಬೇಗ ತಿಂಡಿ ತಿನ್ಬೋಣ. ಏನು ಬೇಡ ಅಂಕಲ್, ನಮ್ ಡ್ಯಾಡಿ ಮಮ್ಮಿ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರೆ, ಅದು ಅಲ್ಲದೆ ಈಗ ತಾನೇ ಜ್ಯೂಸ್ ಕುಡ್ದಿದೀವಲ್ಲ. ಅಯ್ಯೋ, ಹಾಗಂದ್ರೆ ಹೇಗೆ? ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಬನ್ನಿ ಪರವಾಗಿಲ್ಲ. ಮಾಡಿದೆ ಸುಮ್ಮನೆ ತಿಂಡಿ ತಿಂದು ಹೊರಡು, ಇಲ್ಲಾಂದ್ರೆ ಕತ್ತರಿಸ್ಬಿಡ್ತೀನಿ. ಏನ ಪೇಮೆಂಟ್? ನಾನು ಮಾಡಿರೋ ಆಕ್ಟಿಂಗ್ಗೆ ನೀವು ಡಬಲ್ ಪೇಮೆಂಟ್ ಕೊಡ್ಬೇಕು, ಹಾಗೆ ಆಕ್ಟ್ ಮಾಡಿದೀನಿ. ಸುಮ್ಮನೆ ತಿಂಡಿ ತಿಂದು ಹೊರಡು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಂದೆ ಮಕ್ಕಳು ಅಂದ್ರೆ ತುಂಬಾ. ನಾನು ಸ್ವೀಟ್ ಪ್ರಿಯ, ಸ್ವಲ್ಪ ಜಾಸ್ತಿನೇ ಹಾಕಿ. ನೀವ್ ಇನ್ನೊಂಚೂರು ಕೇಸರಿ ಬಾತ್ ಹಾಕಿಸ್ಕೊಳ್ಳಿ. ಇಲ್ಲ ಇಲ್ಲ ಬೇಡ, ನಮ್ಗೆ ಸಾಕು. ಬೇಡ ಅಂದ್ರೆ ಹೇಗೆ? ಬೇಡ ಅಂತಾರೆ, ನೀನ್ ಹಾಕಮ್ಮ. ಬೇಡ ಹಾಕಿಸ್ಕೊಳ್ಳಿ. ನಿಮ್ ಲಂಡನ್ ನಲ್ಲಿ ಇಷ್ಟು ರುಚಿ ಇರೋ ತಿಂಡಿ ಸಿಕ್ಕೋದೇ ಇಲ್ಲ, ತಿನ್ನಿ ತಿನ್ನಿ ತಿನ್ನಿ. ಅಯ್ಯೋ, ನಾನು ಊಟ ತಿಂಡಿಲಿ ಯಾವಾಗಲೂ ಸಂಕೋಚನೆ ಪಟ್ಕೊಳ್ಳೋದಿಲ್ಲ. ಜಿಲೇಬಿ ಹಾಕಮ್ಮ, ಹಾಕಿಸ್ಕೊಳ್ಳಿ, ಹಾಕಮ್ಮ ತಗೊಳ್ಳಿ. ಮರ್ಯಾದೆ ಕಳೀತಿದೆ.
ಹೇಗೆ ನಾನು ನೋಡಿರೋ ಶ್ರೀಮಂತ ಸಂಬಂಧ ಅದ್ಭುತ. ಅಬ್ಬಾ ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ ಯು. ಎಷ್ಟು ರುಚಿಯಾಗಿತ್ತಲ್ವೇಂದ್ರೆ. ಹೋಗಣ. ತುಂಬಾ ಚೆನ್ನಾಗಿತ್ತು. ಹೌದು, ನನ್ನ ಆಕ್ಟಿಂಗ್ ಹೇಗಿತ್ತು? ಆಚೆ ಸೆಪರೇಟ್ ಆಕ್ಸಿಗೆ ಹೇಳ್ತೀನಿ. ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಲ್ಲ ಅಂಕಲ್, ನಮಗೆ ಲೇಟ್ ಆಗುತ್ತೆ, ಹೊರಡ್ತೀವಿ. ಹೌದಾ? ನಿಮಗೆಲ್ಲ ಒಪ್ಪಿಗೆ ಆಗಿದೆ ಅಂತ ಕಾಣುತ್ತೆ. ನಮಗೂ ಎಲ್ರಿಗೂ ಒಪ್ಪಿಗೆ ಆಗಿದೆ. ನಿಮ್ಮನೆಗೆ ನಾವು ಯಾವಾಗ? ಮನೆಗೆ ನಾಳೆ. ನಾಳೆ 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 ಹೋಗೋಣ. ಹೋಗೋಣ, ನಾಳೆ ಆಗಬಹುದು. ಮಮ್ಮಿ ರೆಡಿ, ಹೊರಡೋಣ. ನಮಸ್ಕಾರ. ನಮಸ್ಕಾರ. ಹೊರಡಿ ಹೊರಡಿ, ಬನ್ನಿ, ಬಿಟ್ಟು ಬರ್ತೀನಿ. ಓಕೆನಾ? ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಸಂಜು ಓಕೆನಾ? ಓಕೆ, ವೆರಿ ಗುಡ್, ವೆರಿ ಗುಡ್. ಮಾವ ಶ್ರೀಮಂತ ಸಂಬಂಧ. ಓಕೆ. ಆನಂದ್ ಫೋನ್ ಮಾಡಿ ತಮಾಷೆ ಮಾಡಿದ್ರೆ ಹೇಗೆ? ಹಲೋ. ಹಲೋ, ಯಾರ್ರಿ ಮಾತಾಡ್ರಿ? ಸಂಜು. ನನಗೆ ಗೊತ್ತು ಸಂಜು ಅಂತ. ಎಸ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು? ನಿದ್ದೆ ಬರ್ಲಿಲ್ವಾ? ಏಕೆ? ನಂಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತು. ಏನು? ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ. ಯಾಕೆ ನಿದ್ದೆ ಬರ್ತಿಲ್ಲ ಹೇಳಿ ನೋಡೋಣ. ನೀವು ನಮ್ಮಿಬ್ರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೇನಿಲ್ಲಪ್ಪ. ನನಗೆ ಗೊತ್ತು ರೀ. ಆಮೇಲೆ ನಿಮ್ ತಂದೆ ಏನ್ ಹೇಳಿದ್ರು ನನ್ ಬಗ್ಗೆ? ಅವ್ರಿಗೇನೋ ನಿಮ್ ಕಂಡ್ರೆ ಇಷ್ಟಾನೆ, ಆದ್ರೆ ನಾನೇ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ. ನಾವಿಬ್ರು ಕನ್ಸಲ್ಮೆಂಟ್ ಮಾಡೋಣ. ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್. ಅದು ಬಾಡಲಿ
ಆನಂದ್ ಅವ್ರ ಮನೆ ಇದೇನಾ? ಇದೆ ಸರ್. ತಮ್ಮ ಹೆಸರು ನಾರಾಯಣ ರಾವ್ ಇದಾರೆ ಸರ್. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಾರಾಯಣ ರಾವ್ ಅಲ್ವೇ? ಒಳಗ್ ಬನ್ನಿ ಸರ್. ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತು. ನೋಡಿದ್ಯಾ ಹೇಗಿದೆ ನನ್ನ ಘನತೆ? ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ನಾರಾಯಣ ರಾವ್? ಹೌದು. ಬನ್ನಿ ಸರ್, ಕೂತ್ಕೊಳ್ಳಿ, ಯಜಮಾನ್ರು ಬರ್ತಾರೆ. ಮನೆ ಚೆನ್ನಾಗಿದೆ ಅಲ್ವಾ? ಏನು ಮನೇಲಿ ಆಳು ಕಾಳು? ಈ ಮನೇನೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಎಸ್ಟೇಟ್ ಮನೆ ಇನ್ನೆಷ್ಟು ಚೆನ್ನಾಗಿರ್ಬೇಕು. ಒಟ್ನಲ್ಲಿ ಗಜಲಕ್ಷ್ಮಿ, ನಮ್ ಸಂಜು ಈ ಮನೇಲಿ ಸುಖವಾಗಿ ಇರ್ತಾಳೆ. ಓಹೋ, ನಮಸ್ಕಾರ. 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 ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ. ಈ ಮನೆ ನೋಡೆ ಹೀಗಂತಿರಲ್ಲ, ಸದಾಶಿವ ನಗರದಲ್ಲಿ ಇನ್ನು ಎರಡು ಮನೆ ಇದೆ. ಮಂಗಳೂರು ಕಾಂಪ್ಲೆಕ್ಸ್ ಅದು ಇದೆ. ಸದಾಶಿವ ನಗರದಲ್ಲಿ ಇರೋ ಮನೆನ ಶೂಟಿಂಗ್ ಕೊಟ್ಟಿದ್ದೀನಿ. ನೀವು ಸರಿ ವಿಷಯನೇ ಹೇಳಲ್ಲ ಅವ್ರಿಗೆ. ಅದು ನಾವು ಸದಾಶಿವ ನಗರದಲ್ಲಿ ಮನೆ ಇದೆಯಲ್ಲ, ಅದನ್ನ ಲೀಸ್ ಕೊಟ್ಟಿದೀವಿ. ಅವರು ಶೂಟಿಂಗ್ ಕೊಟ್ಟಿದ್ದಾರೆ. ಅಂದ್ರೆ ಮನೆನ ಪೂರ್ತಿಯಾಗಿ ತೋರಿಸ್ತೀನಿ. ಸರಿ ಆನಂದ್, ನೀವು ನಮ್ ಸಂಜು ಮಾತಾಡ್ತಾ ಇರಿ, ನಾವ್ ಹಾಗೆ ಸುತ್ತಾಡ್ಕೊಂಡ್ ಬರ್ತೀವಿ. ಕರೆಕ್ಟ್ ಕರೆಕ್ಟ್ ಮೈ ಡಿಯರ್ ಸನ್. ಬನ್ನಿ. ನೀವಿಲ್ಲೇ ಕುತ್ಕೊಂಡ್ ಮಾತಾಡಿ, ನಂಗೆ ಏನು ಪ್ರಾಬ್ಲಮ್ ಇಲ್ಲ. ನೋ ಪ್ರಾಬ್ಲಮ್. ನೀನೇನಪ್ಪ, ನಾಳೆ ನೀವಿಬ್ರು ಮದ್ವೆ ಆಗೋರು, ನೀವಿಲ್ಲೇ ಕುತ್ಕೊಂಡ್ ಮಾತಾಡ್ತೀರಿ, ನಾವ್ ಈಚೆ ಮಾತಾಡ್ಕೊಂಡ್ ಬರ್ತೀವಿ. ನೀವು ಬನ್ನಿ ಅಮ್ಮ. ಅಲ್ಲಾರಿ, ಸಾರಿ, ಏನ್ ಹೇಳಿ? ನಾವಿಬ್ರು ಮಾತಾಡ್ಕೊಳ್ಳಿ ಅಂತ ಅವರೆಲ್ಲ ಬಿಟ್ಟು ಹೋದ್ರೆ ನೀವ್ ಯಾಕ್ರೆ ಅವಾಯ್ಡ್ ಮಾಡ್ತಿದ್ದೀರಾ? ನಾನ್ ಬಂದಿದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ. ಅಯ್ಯೋ, ಆ ತರದಲ್ಲ ಏನಿಲ್ಲ. ಅದು ಅದು ನಾನು ನಾನು ನಿಮ್ಗೆ ಹೇಗ್ರಿ ಹೇಳಿ? ಒಂದ್ ನಿಮಿಷ ರೀ, ಬಂದ್ಬಿಡ್ತೀನಿ. ನೀವು ನಿಮ್ ಮನೆ ಎಲ್ಲ ನಮ್ಗೆ ಹಿಡಿಸಿದೆ, ನಮ್ ಮಗಳು ನಿಮ್ಗೆ ಹಿಡಿಸಿದೆ. ಅಂದ್ಮೇಲೆ ಮದುವೆ ಯಾವಾಗ ಇಟ್ಕೋಣ? ಆದಷ್ಟು ಬೇಗ ಮುಗಿಸ್ಬಿಡಿ, ನಮ್ ಕಾಂಟ್ರಾಕ್ಟ್ ಮುಗಿದೋಗುತ್ತೆ. ಒಳಗ್ ಕುತ್ಕೊಂಡ್ ಮಾತಾಡೋಣ. ಸರಿ, ಇವ್ರೇನೋ ಕಾಂಟ್ರಾಕ್ಟ್ ಅಂದ್ರು. ಕಾಂಟ್ರಾಕ್ಟ್ ಅಂದ್ರೆ ಅದು ಕಮಿಟ್ಮೆಂಟ್. ಬನ್ನಿ ಬನ್ನಿ, ಒಳಗ್ ಕುತ್ಕೊಂಡ್ ಮಾತಾಡೋಣ. ಯಾಕೆ ಇವ್ನಿನ್ನ ಫೋನ್ ಮಾಡಿಲ್ಲ? ನಮ್ಮ ಮಾವ ಅಲ್ಲಿಂದ ಹೊರಟ್ರ? ಏನ್ ಕತೆ? ಇನ್ನು ಏನೇನ್ ತರಲೆ ನಡೆದಿರುತ್ತೋ. ಹಲೋ, ಎಲ್ಲಿದ್ಯಪ್ಪ? ಮನೇಲಿ. ಏ, ವಿಷಯ ಏನಾಯ್ತು? ಅಯ್ಯೋ, ಎಲ್ಲಾರನ್ನು ಕಳಿಸ್ಕೊಡ್ನಪ್ಪ, ಈ ಡೂಪ್ಲಿಕೇಟ್ ಮಮ್ಮಿ ಡ್ಯಾಡಿನ ಕಳಿಸ್ಕೊಡ್ಬೇಕಲ್ಲ. 2000 ರೂಪಾಯಿ ಕಮ್ಮಿ ಇತ್ತು, ಅದಕ್ಕೆ ಫೋನ್ ಮಾಡ್ದೆ. ನಾಳೆ ಮನೆ ಹತ್ರನೇ ಬಂದು ಕೊಡ್ತೀವಿ ಅಂತ ಹೇಳ. ಅಯ್ಯೋ, ಹೇಳದ್ನಪ್ಪ, ಒಪ್ತಾನೆ ಇಲ್ಲ. ಸರಿ, ಫೋನ್ ಕೊಡೋರ್ಗೆ, ನಾನೇ ಹೇಳ್ತೀನಿ. ಸರಿ, ತೋಡ್ರಿ.
ಮಾತಾಡಕೇನಿದೆ, ನಮ್ ದುಡ್ಡು ನಮಗೆ ಕೊಟ್ಬಿಡಿ. ಕೆಲಸ ಮಾಡಿಸ್ಕೊಳ್ಳೋ ತನಕ ನೈಸ್ ಆಗಿ ಮಾತಾಡ್ತಾರೆ. ಹೇಳಿ ಕೃಷ್ಣ ಅವರೇ. ಹಲೋ ಜನಾರ್ದನ್ ಅವರೇ, ನಾಳೆ ಬೆಳಿಗ್ಗೆ ನಾನೇ ನಿಮ್ಮ ಮನೆ ಹತ್ರ ಬಂದು ದುಡ್ಡು ಕೊಡ್ತೀನಿ, ಇವಾಗ ನೀವು ಹೊರಡಿ. ಅದೆಲ್ಲ ಸಾಧ್ಯವಿಲ್ಲ, ದುಡ್ಡು ಕೊಡೋವರೆಗೂ ನಾವು ಲೊಕೇಶನ್ ಬಿಟ್ಟು ಹೋಗೋದಿಲ್ಲ ಸರ್. ಸರಿ, ಈಗಲೇ ಬಂದು ದುಡ್ಡು ಕೊಡ್ತೀನಿ, ಅಲ್ಲೇ ಇರಿ. ಆಯ್ತಾಯ್ತು, ನನ್ನ ಫ್ರೆಂಡಿಗೆ ಫೋನ್ ಕೊಡಿ. ಏನಂತೆ ಹೇಳ ಆನಂದ, ಅವ್ರನ್ನಲ್ಲೇ ಕೂರಿಸ್ಕೊಂಡಿರೋ, ನಾನೀಗ ಹೊರಟು ಬರ್ತೀನಿ. ಸರಿ. ಏನ್ರಿ ಜನಗಳನ್ನೇ ನಂಬಲ್ಲ ಅಂತೀರಾ ನೀವು? ಸ್ವಾಮಿ, ನಂಬಿ ನಂಬಿನೇ ಹೀಗಾಗಿರೋದು. ನಾನು ಕರೆಕ್ಟಾಗಿ ಹೇಳಿದ್ರಿ. ಅಂಜು ಅಂಜು ಅಂಜು, ಏನ್ರಿ ಅಂಜು, ನೀನ್ ಬರದೆ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತೀಯ. ಎಂಥ ಮನೆ, ಎಂಥ ಗೌರವ, ಎಂಥ ಜನ ಅಂತೀಯ. ಗೇಟ್ ಇಂದ ಹಿಡಿದು ಮನೆವರೆಗೂ ಆಳು ಕಾಳು ಎಲ್ಲ. ಆಳು ಕಾಳು ನಡೆದು ನಡೆದು ಹೋಯ್ತು ನಮ್ ಕಾಲು. ರೀ, ಈಗ ತಾನೇ ಬಂದಿದೀವಿ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ, ಆಮೇಲೆ ಅವ್ರ ಗುಣಗಾನ ಮಾಡಿ. ಅಲ್ವೇ, ಅವ್ರನ್ನ ಹೊಗಳಿದ್ರೆ ನಿನ್ಗ್ಯಾಕೆ ಬೇಜಾರಾಗತ್ತೆ? ನಮ್ ಸಂಜುಗೆ ಎಂಥ ಒಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಸಂತೋಷಕ್ಕೆ ಹೇಳಿದೆ ಅಷ್ಟೇ. ಅಂಜು, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಈಗ ನಿಮಗ್ ಸಮಾಧಾನ ಆಯ್ತಾ? ಅಳಿಯಂದನ್ನ ಹಂಗಿಸ್ತೆ ಹೋದ್ರೆ ನಿಮಗ್ ತಿಂದಿದ್ದೇ ಜೀರ್ಣ ಆಗಲ್ಲ. ಅಯ್ಯ, ಅವ್ರು ನನ್ನ ಮಾತುಗೋಸ್ಕರ ಹೋಗ್ಲಿಲ್ವೇ? ಹೊಟ್ಟೆ ಕಿಚ್ಚು, ಹೊಟ್ಟೆ ಕಿಚ್ಚು. ಏನ್ ಹೊಟ್ಟೆ ಕಿಚ್ಚು? ನಿಮ್ಗೆ ಹೋಗಿ ಬುದ್ಧಿ ಹೇಳ್ತೀನಲ್ಲ, ಬಾರೆ ಬಿಸ್ ಬಿಸಿ ಕಾಫಿ ಕೊಡು. ಏನ್ ಒಗ್ಗಟ್ಟು, ಕರೆದ್ ಕೂಡ್ಲೆ ಬೆಕ್ಕಿನ ಮರಿ ತರ ಹೊಟ್ಟೋದ್ರು. ರೀ, ಸಿಕ್ಕಾಬಟ್ಟೆ ಗಂಟ್ಲು ಒಣಗ್ತಾ ಇದೆ, ಎರಡ್ ಗ್ಲಾಸ್ ಜ್ಯೂಸ್ ತರ್ಲ ನಿಮ್ಗೆ? ಅಯ್ಯೋ ಬೇಡ, ನನ್ ಗ್ಲಾಸ್ಗೆ ಐಸ್ ಜಾಸ್ತಿ ಹಾಕೊಂಬ. ಆನಂದ್ ಅವ್ರೆ, ನೀವೇನು ಬೇಜಾರು ಮಾಡ್ಕೋಬೇಡಿ, ಮುಂದೆ ನಮ್ಮಿಂದ ಏನಾದ್ರು ಸಹಾಯ ಆಗ್ಬೇಕಾಗಿದ್ರೆ ಹೇಳಿ ಕಳಿಸಿ, ಬಂದ್ ಮಾಡ್ತೀವಿ. ಅಯ್ಯೋ, ಮನೆಯಿಂದ ಹೊರಡ್ಬೇಕಾದ್ರೆ ಎದುರುಗಡೆ ಮಾವ ಸಿಕ್ಬಿಟ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವ್ ಏನೇ ಹೇಳಿ, ನಿಜವಾಗ್ಲೂ ನೀವು ಕಿಲಾಡಿ ಕೃಷ್ಣಾನೇ, ಸಂಬಂಧನ ಕುದುರಿಸ್ಬಿಟ್ರಲ್ಲ. ಬರೀ ಬಾಯಿ ಮಾತಕ್ ಹೋಗಳಿ, ನನ್ನೇ ನಂಬಲ್ಲ ಅಂತಿರಲ್ಲ. ಹಾಗಲ್ಲ, ಫ್ಯಾಮಿಲಿ ಪ್ರಾಬ್ಲಮ್. ಫ್ಯಾಮಿಲಿ ಎಷ್ಟು, ಸಿಂಗಲ್ ಡಬಲ್? ಸಿಂಗಲ್ ಫ್ಯಾಮಿಲಿನೇ ಡಬಲ್ ಸೈಜ್. ಆನಂದ, ಎಷ್ಟು ಕೊಡ್ಬೇಕಪ್ಪ? ನಾಲ್ಕು. ನಾಲ್ಕು ಸಾವಿರ? ಐನೂರು ರೂಪಾಯಿ. ನಾಲ್ಕು. ಎರಡು ಸಾವಿರ. ಕರೆಕ್ಟ್ ಆಗಿದೆ ಸರ್. ಮದುವೆ ಡೇಟ್ ಫಿಕ್ಸ್ ಮಾಡಿ ನಮ್ಮನ್ನ ಈಗಲೇ ಬುಕ್ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ಅಡ್ವಾನ್ಸ್ ಈಗಲೇ ಅಡ್ವಾನ್ಸ್ ಎಲ್ಲ ಸಿಗಲ್ಲ, ಮದುವೆ ಡೇಟ್ ಫಿಕ್ಸ್ ಮಾಡ್ತೀವಿ, ಬನ್ನಿ, ಆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರಿ. ಬೇಕಾದ್ರೆ ಒಂದ್ ಸ್ವಲ್ಪ ರೂಪಾಯಿ ಜಾಸ್ತಿ ತಗೊಳ್ಳಿ. ಏನಪ್ಪ ಪರವಾಗಿಲ್ಲ, ಆದ್ರೂ ಅಡ್ವಾನ್ಸ್ ಈಗಲೇ ಬೇಡ ಬಿಡಿ, ಬರ್ತೀವಿ. ಏನ್ರಿ, ದುಡ್ಡು ಸಿಕ್ಕ ತಕ್ಷಣ ನನ್ನೇ ಮರ್ತು ಬಿಟ್ಟು ಹೋಗ್ತಿದ್ದೀರಲ್ಲ, ಜ್ಯೂಸ್ ನೋಡಪ್ಪ ಸಂಭ್ರಮ. ಹೌದು ಹುಡುಗ, ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿದಾನೆ, ಡೈರೆಕ್ಟ್ ಮನೆಗೆ ಕರ್ಕೊಂಡ್ಬಿಡ್ತೀನಿ, ನೀವೇ ಯೋಚನೆ ಮಾಡ್ಬೇಡಿ. ನಮಸ್ಕಾರ ಸಂಜೀವಯ್ಯ. ಓಹೋ, ನಮಸ್ಕಾರ ನಾರಾಯಣ ಅವರು, ಬನ್ನಿ ಕುತ್ಕೊಳ್ಳಿ. ಏನು, ನಮ್ಮ ಆಫೀಸರ್ಗೂ ಬಂದ್ಬಿಟ್ಟಿದ್ದೀರಾ? ನಿಮ್ ಎರಡನೇ ಮಗಳಿಗೆ ಗಂಡು ಹುಡ್ಕೊಡ್ಬೇಕಾ? ಏನು ಗಂಡು ಹುಡ್ಕೋಕೆ, ನೀನೊಬ್ಬನೇ ಇರೋದು, ನಮ್ಗೆ ಯಾರು ಗೊತ್ತೇ ಇಲ್ಲ. ಮುಖ ಸೊಟ್ಟಿಗಿಟ್ಕೋಬೇಡ, ಸಂತೋಷವಾದ ವಿಷಯ ಹೇಳ್ತೀನಿ. ನನ್ನ ಎರಡನೇ ಮಗಳು ಮದುವೆ ನಿಶ್ಚಯ ಆಗಿದೆ, ತಗೋ ಇನ್ವಿಟೇಷನ್. ದೊಡ್ಡ ಕಾಫಿ ಪ್ಲಾಂಟರ್ ಮಗನ ಜೊತೆಯಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದು. ಕಾಫಿ ಪ್ಲಾಂಟರ್ ಮಗನ? ಇನ್ನೇನು, ಕಾಫಿ ಪುಡಿ ಅಂಗಡಿಯವ್ರ ಮಗ ಅಂತ ಹೇಳದ್ನ. ಎರಡು ದಿನಾನು ಮದುವೆ ಮನೆಗೆ ಬಂದು ಕಂಠಪೂರ್ತಿ ಚೆನ್ನಾಗಿ ತಿಂದು ಕಿತಾಪತಿ ಮಾಡದೆ ಓಡಾಡ್ಕೊಂಡು ಮನಸ್ಫೂರ್ತಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡು. ಆಯ್ತು, ಖಂಡಿತ ಬರ್ತೀನಿ. ಅಂತೂ ಒಳ್ಳೆ ದೊಡ್ಡ ಕಡೆ ಸಮಾಧಾನ ಹುಡುಕ್ಬಿಟ್ಟಿದ್ದೀರ ನಾರಾಯಣರಾವ್. ನಾರಾಯಣರಾವ್ ಅಂದ್ರೆ ಏನ್ ಅನ್ಕೊಂಡಿದ್ದೀಯ? ಓ, ಬರ್ತೀನಿ, ಇನ್ನೂ ತುಂಬಾ ಕಡೆ ಇನ್ವಿಟೇಷನ್. ನಾರಾಯಣ ರಾಯರ ದ್ವಿತೀಯ ಪುತ್ರಿ ಸಂಜನಾ ಎಂಬ ವಧುವಿಗೆ ಆನಂದ್ ಎಂಬ ವರನನ್ನು ಕೊಟ್ಟು ವಿವಾಹ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಲಗ್ನ 9-10. ರಂಗದ ಬಳಲಿ ಹೊಸ ಬೆಳಕಿನ ಪಟಾಕಿ, ಪಟಾಕಿ ಪಟಾಕಿ ಪಟ 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 ಪಟಾಕಿ, ರಂಗದ ಬಳಲಿ ಹೊಸ ಬೆಳಕಿನ ಪಟಾಕಿ.
ಹೊಸತನ ಬೆರೆದಾಗ ದೀಪಾವಳಿ ದೀಪಾವಳಿ ಬಗೆ ಬಗೆ ಕನಸಿನ ವಿನೋದನ ಮನ ಮನ ಕಲೆದಾಗ ದೀಪಾವಳಿ ದೀಪಾವಳಿ ಬೆಳಕ ತೂಗಿ ಬವಣೆ ನೀಗಿ ಹರ್ಷ ತಂದು ದೀಪಾವಳಿ ನಗುವ ಚೆಲ್ಲಿ ಬಾಳಿನಲ್ಲಿ ಸಡಗರ ತಂದು ದೀಪಾವಳಿ ಎಲ್ಲೆಲ್ಲಿಯೂ ದೀಪಾವಳಿ ಸಂತೋಷದ ದೀಪಾವಳಿ ಪಟಾಕಿ ಪಟಾಕಿ ಪಟ 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 ಪಟಾಕಿಯ ರಂಗದ ಬಾಳಲ್ಲಿ ಹೊಸ ಬೆಳಕಿನ ಪಟಾಕಿ ಇದರಲ್ಲಿ ಎಲ್ಲ ದಿನವೂ ಹಬ್ಬನೇ 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 ನಾವೆಲ್ಲ ಒಂದೇನೆ ಎಂದೆಂದಿಗೂ ಬಿಟ್ಟೆಲ್ಲೂ ಹೋಗೋಲ್ಲ ಎಂದೆಂದಿಗೂ ಈ ಹಬ್ಬ ನಮಗೆಲ್ಲಿ ಉಲ್ಲಾಸವು ಪ್ರೀತಿನ ಹಂಚೋಕೆ ಸಂಕೇತವು ಮನಸ್ಸೆಲ್ಲ ಹಗುರಾಗಿ ಒಂದಾಗಲು ಮನೆಯೆಲ್ಲ ಬೆಳಕಾಗಿ ರಂಗಾಗಲು ದೀಪಾವಳಿ ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಜೀವನ ಮಾಡಿ. ಅವ್ರಿಗೇನ್ ಶ್ರೀಮಂತರು ಸಂತೋಷವಾಗೇ ಇರ್ತಾರೆ. ಇರ್ಲಿ ಇರ್ಲಿ, ನಡೀರಿ ನಡೀರಿ. ನಾನು ಹಿಂಗ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ, ಬರ್ತೀವವ. ಒಳ್ಳೇದು, ಹುಷಾರು ಬರ್ತೀವಮ್ಮ. ಬಾಯ್ 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 ಬಾಯ್. ಓಕೆ ಡ್ರೈವ್ ಸೇಫ್, ಬಾಯ್. ಅಂಜು, ಮೇಲೆ ನಮ್ಮ ರೂಮಲ್ಲಿ ಲಗೇಜ್ ರೆಡಿ ಇದೆ, ನಾನು ಹೋಗ್ತಾ ಇರ್ತೀನಿ.
ನಾವು ಬೇರೆ ಮನೆಗೆ ಹೋಗೋಣ. ಯಾಕಳಿ ಅಂದ್ರೆ? ಸಂಜು ಮದುವೆ ಆಗೋರ್ಗು ಮಾತ್ರ ನಾನು ಇಲ್ಲಿ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದರಂತೆ ಅವತ್ತು ಹೊರಡ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನ ಯಾರು ತಡಿಬೇಡಿ. ಏನೇ ಅಯ್ಯೂರಿ, ಏನ್ರಿ ಇದೆಲ್ಲ? ಯಾಕ್ರಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ ಹೇಳ್ರಿ. ನಿಮ್ದಮ್ಮಯ್ಯ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ಆವತ್ತಿನ ಘಟನೆನ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂಚು ನೀನಾದ್ರೂ ಹೇಳೆ. ಇಲ್ಲಮ್ಮ, ನಾನು ಅವ್ರಿಗೇನು ಹೇಳೋದಕ್ಕಾಗೋದಿಲ್ಲ. ನಾವ್ ಈ ಮನೆಯಿಂದ ದೂರ ಇರೋದೇ ಒಳ್ಳೇದು. ನಡೀರಿ. ಅಳಿಯಂದ್ರೆ ಅಳಿಯಂದ್ರೆ ನನ್ ಮಾತು ಕೇಳಿ ಅಳಿಯಂದ್ರೆ. ನೋಡಿ, ನೀವ್ಯಾರು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿಲ್ಲ. ಲಗೇಜ್ ಒಳಗಡೆ ಇಡಿ. ದಯವಿಟ್ಟು ನಮ್ಮನ್ನ ತಡಿಬೇಡಿ. ಇಷ್ಟು ದಿವಸ ಇಲ್ಲಿದ್ದು ಸಾಕು. ಇನ್ಮೇಲೆ ನಾವು ಬೇರೆ ಕಡೆ ಇರ್ತೀವಿ, ಅದೇ ಒಳ್ಳೇದು. ಅದು ಅಲ್ಲದೆ ಮಾವನ ಮನೆಯಲ್ಲಿ ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ? ನೀವು ಯಾರೂ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಹೋಗ್ಬೇಕಾಗಿರೋದು ನಾನು, ನನ್ನ ಹೆಂಡತಿ ಗಜಲಕ್ಷ್ಮಿ. ಯಾಕೆ ಅಂತ ಆಶ್ಚರ್ಯನ? ಆ ವಿಷಯ ತಿಳಿಸೋದಕ್ಕೋಸ್ಕರನೇ ಲಾಯರ್ನ ಮನೆಗೆ ಬರೋಕೆ ಹೇಳಿರೋದು. ಏನ್ರಿ ಹೇಳ್ತಾ ಇದ್ದೀರಾ? ಲಾಯರ್ ಎಲ್ಲ ವಿವರವಾಗಿ ತಿಳಿಸ್ತಾರೆ. ಹೇಳಿ ಲಾಯರ್ ಸಾಹೇಬ್ರೆ. ನೋಡಿ, ಎಲ್ರು ಕೇಳಿಸ್ಕೊಳ್ಳಿ. ಈ ಆಸ್ತಿ ಮೇಲೆ ಹಕ್ಕಿರೋದು ನಾರಾಯಣ ರಾಯರಿಗಲ್ಲ, ಅವರಿಬ್ಬರು ಹೆಣ್ಣುಮಕ್ಕಳಿಗೆ. ನೋಡಮ್ಮ ಅಂಜು, ನಿಮ್ಮ ತಾತ ಅವರು ಬರ್ಕೊಟ್ಟು ವೀಲ್ ಪ್ರಕಾರ ಈ ಆಸ್ತಿ ನಿನಗೆ ಮತ್ತು ನಿನ್ನ ತಂಗಿಗೆ ಸೇರ್ಬೇಕಾಗತ್ತೆ. ನೋಡಮ್ಮ, ನಿಮ್ಮಿಬ್ಬರು ಮದುವೆ ಆಗೋರಿಗೆ ಈ ಆಸ್ತಿಗೆ ಯಾವುದೇ ರೀತಿ ತೊಂದರೆ ಬರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಾರಾಯಣ ರಾಯರಿಗಿತ್ತು. ಈಗ ನಿಮ್ಮಿಬ್ಬರು ಮದುವೆ ಆಯ್ತಲ್ಲ, ಇನ್ನು ಮೇಲೆ ಈ ಆಸ್ತಿ ಮೇಲಿನ ಸಂಪೂರ್ಣ ಹಕ್ಕೆಲ್ಲ ನಿಮ್ಮದೇ. ನಾರಾಯಣ ರಾಯರೇ, ತಗೊಳ್ಳಿ ಇದನ್ನ. ನಿಮ್ಮ ಕೈಯಿಂದನೇ ಈ ವಿಲ್ನ ನಿಮ್ಮ ಮಗಳಿಗೆ ಕೊಡಿ. ತಗೋಮ್ಮ ಅಂಜು, ತಗೋಮ್ಮ. ಅಳಿ ಅಂದ್ರೆ, ನಮ್ಮ ತಂದೆ ನನಗೆ ಹೆಚ್ಚಿಗೆ ಹಣ ಕೊಟ್ರೆ ನಾನು ಎಲ್ಲಿ ಕೆಟ್ಟು ಹೋಗ್ತೀನೋ ಅಂತ ಚಿಕ್ಕ ವಯಸ್ಸಿಂದಲೇ ನನ್ನ ಜಿಬ್ಬಣ್ಣನಾಗಿ ಬೆಳೆಸ್ಬಿಟ್ರು. ಅದೇ ಬುದ್ಧಿನಲ್ಲೇ ನಾನು ಮುಂದುವರೆದು ಬಿಟ್ಟೆ. ನೋಡು ಗಜಲಕ್ಷ್ಮಿ, ನಾನು ನಿಮ್ಗೆಲ್ಲ ತುಂಬ ತೊಂದರೆ ಕೊಟ್ಟಿದ್ದೀನಿ, ಬೇಸರ ಮಾಡಿದ್ದೀನಿ. ಆದರೆ ಅದಕ್ಕೆಲ್ಲ ಕಾರಣ ನಾನಲ್ಲ. ಹಾಗ ಮಾಡಿದೆ, ಬೇರೆ ದಾರಿನೇ ಇರಲಿಲ್ಲ. ಅಳಿಯಂದ್ರೆ, ಎಷ್ಟೋ ಜನ ಅಳಿಯಂದ್ರು ತಮ್ಮ ಹೆಂಡತಿ ಕಡೆ ಬರಬೇಕಾದ ಆಸ್ತಿ ಬರದೇ ಇರೋದಕ್ಕೆ ಮಾವಂದರಿಗೆ ಕೊಡಬಾರದು ಹಿಂಸೆ ಕೊಟ್ಟಿದ್ದಾರೆ, ಹೆಂಡತಿನ ಗೋಳು ಹೊಯ್ಕೊಂಡಿದ್ದಾರೆ. ಆದರೆ ನನ್ನ ಅಳಿಯ ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ, ಚಿಕ್ಕ ಕೆಲಸದಲ್ಲಿದ್ರೂ ಆಸ್ತಿ ಅಂತಸ್ತಿಗೆ ಆಸೆ ಪಡದೆ ನಾನು ಎಷ್ಟೇ ಅವಮಾನ ಮಾಡಿದ್ರು ಅದನ್ನೆಲ್ಲ ತಡ್ಕೊಂಡು ನಗನಗ್ತಾನೆ ಹೆಂಡತಿನ ಅನ್ಯೋನ್ಯವಾಗಿ ನೋಡ್ಕೊಂಡಿದ್ದಾರೆ. ಅದು ನನಗೆ ತುಂಬಾ ಸಂತೋಷ. ಅಂಜು, ಮಗಳೇ, ಈ ಆಸ್ತಿ ಎಲ್ಲ ನಿನಗೆ ಸಂಜುಗೆ ಸೇರಿದ್ದು. ಇದನ್ನು ಅನುಭವಿಸ್ತಾ ಸಂತೋಷವಾಗಿರಿ. ನಾನು ನಿಮ್ಮಮ್ಮ ಬೇರೆ ಕಡೆ ಎಲ್ಲಾದರೂ ಇರ್ತೀವಿ. ಇನ್ಮೇಲೆ ನನ್ನಿಂದ ನಿಮಗೆ ಯಾವ ಕಾಟನೂ ಇರೋಲ್ಲಮ್ಮ. ಹಾಯಾಗಿರಿ. ಮಹಾಲಕ್ಷ್ಮಿ, ಹೋಗೋಣವಾ? ನನ್ನನ್ನು ಕ್ಷಮಿಸ್ಬೇಡಿ ಹೆಂಡತಿಯಾಗಿ, ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ತಪ್ಪಾಯ್ತು. ನಡೀರಿ, ಹೋಗೋಣ. ಮಾವ, ಅದೇ ಏನು ಹೇಳ್ತಿದ್ದೀರಾ?
ನಮ್ಮನ್ನೆಲ್ಲ ಬಿಟ್ಟು ನೀವು ಬೇರೆ ಎಲ್ಲೋ ಇದ್ಬಿಟ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಅನ್ಕೊಂಡಿದ್ದೀರಾ? ಎಲ್ಲ ನಿಮ್ ಭ್ರಮೆ ಅಷ್ಟೆ ಮಾವ. ನನಗ್ ತಂದೆ ತಾಯಿ ಯಾರೂ ಇಲ್ಲ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರು ಅಂತಾರೆ. ಹಾಗೆ ನನ್ನ ಪಾಲಿಗೆ ತಂದೆ ತಾಯಿ ಎಲ್ಲ ನೀವೇ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮ ಮೇಲಿರಬೇಕು ಅಲ್ಲ ಮಾವ? ಜೀವನನೇ ಶಾಶ್ವತ ಅಲ್ಲ, ಆದ್ಮೇಲೆ ಹೆಂಡತಿ ಮನೆಯಿಂದ ಬರೋ ಆಸ್ತಿ ಶಾಶ್ವತನ ನೀವೇ ಹೇಳಿ. ಅಳಿಯಂದ್ರೆ ಹೀಗೆಲ್ಲ ಹೇಳಿ ನನ್ನ ಚಿಕ್ಕವನನ್ನಾಗಿ ಮಾಡ್ಬಿಟ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಇದೇನ್ ಮಾಡ್ತಿದ್ದೀರಾ ಮಾವ? ನಾನು ಕೂಡ ಎಷ್ಟೋ ಸಲ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡಿದ್ದೀನಿ. ನೀವು ನನ್ನ ಕ್ಷಮಿಸ್ಬೇಕು. ಅಳಿಯಂತ್ರೆ ಹಾಗೆ ಮಾಡಬಾರ್ದು. ಅಳಿಯಂತ್ರೆ ಸ್ವಂತ ಮಕ್ಕಳೇ ತಂದೆ ತಾಯಿನ ಕಡೆಗಾಣಿಸುವಂತ ಇಂಥ ಕಾಲದಲ್ಲಿ ನಿಮ್ಮಂತಹ ಅಳಿಯ ನಮಗ್ ಸಿಕ್ಕಿರೋದು ನಮ್ ಭಾಗ್ಯ ಅಲ್ವೇ ಗಜಲಕ್ಷ್ಮಿ? ಹೌದರಿ. ಅಂಜು ತಗೊಳ್ಳಿ, ತಗೊಳ್ಳಿ, ಹೇಳ್ತೀನಿ ಮಾವ. ನೀವೇ ಇಲ್ಲ ಅಂದ್ಮೇಲೆ ಈ ಬಿಲ್ಲು ಯಾವ ಬೆಲೆನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ನಮಗ್ ನೀವು ಬೇಕು. ನೋಡಿದೆ ಗಜಲಕ್ಷ್ಮಿ. ಸಂಜು, ನೀನು ಅನ್ಕೊಂಡಿರೋ ಹಾಗೆ ಈ ಮನೆ ನಂದಲ್ಲ. ನನಗೆ ಯಾವ ಎಸ್ಟೇಟು ಇಲ್ಲ. ನಾನು ಈ ಮನೇಲಿ ಮ್ಯಾನೇಜರ್ ಅಷ್ಟೇ. ನಾನು ನಿನ್ನನ್ನು ತುಂಬ ಇಷ್ಟಪಟ್ಟೆ. ಮದುವೆ ಆದರೆ ನಿನ್ನನ್ನೇ ಆಗಬೇಕು ಅಂದ್ಕೊಂಡೆ. ನಿಮ್ಮ ತಂದೆ ನನ್ನ ಶ್ರೀಮಂತ ಅಂದ್ಕೊಂಡ್ರು. ನಾನು ಅವ್ರು ನಂಬೋ ಹಾಗೆ ನಡ್ಕೊಂಡೆ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಸಂಜು. ಸಂಜು ಅಪ್ಪ ಬಂದ್ರು ಅನ್ಸುತ್ತೆ. ಕಣೋರ್ಸ್ಕೋ ಬಾ. ಅಪ್ಪ ಬನ್ನಿ ಒಳಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಾ ಅಪ್ಪ. ನಾನ್ ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಳಿ ಅಂದ್ರೆ ನೀವೇ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಇದ್ದೀನಿ ಮಾವ, ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ, ಬನ್ನಿ ಕೂತ್ಕೊಳ್ಳಿ. ಕೆಲಸ ಹೇಗೆ ನಡೀತಾ ಇದೆ? ಅಮ್ಮ ಹೇಗಿದ್ದಾರಪ್ಪ? ಹೋ ಚೆನ್ನಾಗಿದ್ದಾಳ. ಅವಳಿಗೇನು ಅಂದಾಗೆ ಮನೆ ಎಲ್ಲ? ಸಂಜು ಒಂದ್ ನಿಮಿಷ ಬಾ. ಅಪ್ಪ ಕೂತಿರಿ, ಬರ್ತೀನಿ. ಏನ್ ವಿಷಯ ರೀ ಸಂಜು? ನಿಮ್ ತಂದೆಗೆ ನನ್ ಮೇಲೆ ಅನುಮಾನ ಬರೋದು ಬೇಡ. ನೀನ್ ಕಣ್ಣೀರ್ ಹಾಕ್ದೆ ನನ್ ಮರ್ಯಾದೆ ಉಳಿಸು. ಯಾರು ಯಾರು ಬೇಕಾಗಿತ್ತು? ಆನಂದ್ ಅವ್ರು ಬೇಕಾಗಿತ್ತ? ಹೌದೌದು. ಬರ್ತಾರೆ, ಕೂತ್ಕೊಳ್ಳಿ. ನೀವ್ಯಾರು? ನಾನು ಈ ಮನೆ ಓನರ್ ಆನಂದ್ ಇದ್ದಾರಲ್ಲ, ಅವರಿಗೆ ಹೆಣ್ಣು ಕೊಟ್ಟು ಮಾವಂದ್ರು. ಆನಂದ್ ಈ ಮನೆ ಓನರ? ಬರೀ ಈ ಮನೆಗೆ ಮಾತ್ರ ಓನರ್ ಅಲ್ಲ, 500 ಎಕರೆ ಕಾಫಿ ಎಸ್ಟೇಟ್ಗೂ ಅವರೇ ಓನರು. ಸ್ವಲ್ಪ ಇರಿ, ಅಳಿಯಂದ್ರೆ ನಾನೇ ಕರಿತೀನಿ. ಸಂಜು ನೋಡಮ್ಮ, ಅಳಿಯಂದ್ರನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಅಳಿಯಂದ್ರೆ ಇವ್ರು ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಯಾವಾಗ ಬಂದ್ರಿ ಸರ್? ಫೋನ್ ಮಾಡಿದ್ರೆ ಏರ್ಪೋರ್ಟ್ಗೆ ನಾನೇ ಬರ್. ನನ್ನ ವಿಷಯ ಆಗಿರ್ಲಿ, ನಿಮ್ಮ ಮಾವ ಹೇಳ್ತಿರೋದೇನು? ಏನ್ ಹೇಳಿದ್ರು ಸರ್? ನೀನು ಈ ಮನೆ ಓನರ? ಹ್ಮ್. ಅದ್ರಲ್ಲಿ ಅನುಮಾನ ಏನು ಅಲ್ವೇ ಅಳಿಯಂದ್ರೆ? ಮಾತಾಡು ಆನಂದ್. ನೀನು 500 ಎಕರೆ ಕಾಫಿ ಎಸ್ಟೇಟ್ಗೆ ಓನರ?
ಸುಳ್ಳು ಹೇಳಿ ಇವ್ರ ಮಗಳನ್ನ ಮದುವೆ ಆಗಿದ್ಯಾ? ಯಾಕೆ ಸುಮ್ಮನೆ ಇದ್ದೀರಾ ಅಳಿ? ಅಂದ್ರೆ ಅವ್ರು ಕೇಳೋ ಪ್ರಶ್ನೆ ಉತ್ತರ ಕೊಡಿ. ಇವನೇನು ಹೇಳ್ತಾನೆ? ಇವನು ನನ್ನ ಎಸ್ಟೇಟ್ ಮ್ಯಾನೇಜರ್. ನೀನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೆ, ಆದರೆ ನೀನು ಅದನ್ನು ದುರುಪಯೋಗ ಪಡಿಸ್ಕೊಂಡೆ. ಇನ್ನು ಈ ಮನೆಯಲ್ಲಿ ನಿನಗೆ ಕೆಲಸ ಇಲ್ಲ, ಹೊರಡ್ಬೋದು. ಸರ್, ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಿನಗೆ ಈ ಮನೆಯಲ್ಲಿ ಸ್ಥಳ ಇಲ್ಲ, ಅಷ್ಟೇ. ಗೆಟ್ ಲಾಸ್ಟ್. ನಿನ್ನ ಮುಖ ನನಗೆ ತೋರಿಸ್ಬೇಡ, ಹೋಗೇ ಆಚೆ. ಸರ್, ಸರ್ ಪ್ಲೀಸ್ ಸರ್, ಸರ್ 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 ಪ್ಲೀಸ್ ಸರ್. ಸಮಾಧಾನ ಮಾಡ್ಕೊಂಡು ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಳಿ ಅಂದ್ರೆ ನಾವು ಅನ್ಕೊಳ್ಳೋದೇ ಒಂದು, ಆ ದೈವ ನಿರ್ಣಯನೇ ಇನ್ನೊಂದು. ಏನೂ ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಬೇಡ ಮಾವ, ನಾನು ಬೇರೆ ಕಡೆ ಮನೆ. ಬೇಡ, ನಮ್ಮ ಮನೆ ವಿಶಾಲವಾಗಿದೆ. ಬನ್ನಿ, ಹೋಗಿ ಮಾತಾಡೋಣ. ಮಾವ ಬನ್ನಿ ಅನ್ನಲ್ಲ, ಬನ್ನಿ. ಗಜಲಕ್ಷ್ಮಿ, ಸಂಜು ಮನೆಗೆ ಹೋಗಿದ್ರಾ? ಏನಂದ್ರು ಸಂಜು ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿಂಡಿ ಬನ್ನಿ. ಅರೆ, ಯಾಕೆ ಏನೋ ಮಾತಾಡ್ತಾ ಇಲ್ಲ? ಏನಾಯ್ತು ಇವ್ರಿಗೆ ಅಳಿ ಅಂದ್ರೆ? ಏನಾಯ್ತು, ಯಾಕ್ರಿ ಮಾತಾಡ್ತಾ ಇಲ್ಲ? ಗಜಲಕ್ಷ್ಮಿ, ನನ್ನ ದುರಾಸೆಗೆ ಆ ದೇವರು ತಕ್ಕ ಶಾಸ್ತಿ ಮಾಡ್ದ. ರೀ, ಒಗ್ಟುಟ್ಟಾಗೆಲ್ಲ ಮಾತಾಡ್ಬೇಡಿ, ಅದೇನಾಯ್ತು ಅಂತ ನೇರವಾಗಿ ಹೇಳಿ. ಸಂಜು, ನಮ್ಮ ಎರಡನೇ ಅಳಿಯ ಅವ್ರು ಹೇಳ್ದಾಗೆ ಶ್ರೀಮಂತರಲ್ಲ, ಅವ್ರ ಎಸ್ಟೇಟ್ ಓನರು ಅಲ್ಲ, ಎಸ್ಟೇಟ್ ಮ್ಯಾನೇಜರ್ ಅಷ್ಟೇ. ನಾವು ಅವತ್ತು ಹೋಗಿದ್ವಲ್ಲ ಅವ್ರ ಮನೆಗೆ, ಅದು ಅವ್ರ ಎಸ್ಟೇಟ್ ಓನರ್ ಮನೆ. ನಮ್ಮ ಮನೆಗೆ ಬಂದಿದ್ರಲ್ಲ ತಂದೆ ತಾಯಿ ಅಂತ ಹೇಳ್ಕೊಂಡು, ಅವ್ರು ನಿಜವಾದ ತಂದೆ ತಾಯಿ ಅಲ್ಲ. ನಾನೀಗ ಅವ್ರ ಮನೆಗೆ ಹೋದಾಗ ಫಾರಿನಿಂದ ಅವ್ರ ಎಸ್ಟೇಟ್ ಓನರ್ ಬಂದಿದ್ರು. ಇವ್ರು ಹೇಳಿದ ಸುಳ್ಳು, ಮಾಡಿದ ವಂಚನೆ ಅವ್ರಿಗೆ ಗೊತ್ತಾಗಿ ಇವ್ರನ್ನ ಕೆಲಸದಿಂದ ಕಿತ್ತಾಕೋದು. ನೋಡಮ್ಮ ಸಂಜು, ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಳಿ ಅಂದರೆ, ಈ ಮನೆಯಲ್ಲಿ ನಿಮಗೂ ಅರ್ಧ ಭಾಗ ಇದೆ. ಇದೇ ಮನೆಯಲ್ಲಿ ಧಾರಾಳವಾಗಿ ನಿಸ್ಸಂಕೋಚವಾಗಿ ನಿಮ್ಮ ಜೀವನ ನಡೆಸಬಹುದು. ಬೇರೆ ಮನೆ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಇದೆಯಲ್ಲ, ದಯವಿಟ್ಟು ಅದನ್ನು ಬಿಟ್ಬಿಡಿ. ಏನಂತೀರಾ? ಈಗ ನಿಜ ಹೇಳ್ಬೋದು ಮಾವ? ಈಗ ನಿಮಗೊಂದು ನಿಜ ಹೇಳಲೇಬೇಕು. ಏನದು ಹೇಳಿ ಹೇಳಿ. ಅಂದ್ರೆ ನಾನು ಆನಂದ್ ಮೊದಲಿಂದನೂ ಸ್ನೇಹಿತರು. ನೀವು ಸಂಜುಗೆ ಒಬ್ಬ ಹಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿ, ನಾನು ಒಬ್ಬ ಗುಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಮಾವ, ಆನಂದ್ ನಿಜಕ್ಕೂ ಬಹಳ ಬಹಳ ಒಳ್ಳೆ ಹುಡುಗ, ಸಂಜುಗೆ ಅವನೇ ಸರಿಯಾದ ಜೋಡಿ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನೇ ಅವನನ್ನ ನಿಮ್ಮ ಹತ್ರ ಈ ನಾಟಕ ಮಾಡೋ ಹಾಗೆ ಮಾಡಿಸ್ದೆ. ಈಗ ನೀವು ನಮ್ಮಿಬ್ಬರನ್ನು ಕ್ಷಮಿಸ್ಬೇಕು. ಗಜೋ, ನೋಡಿದ್ಯಾ ನಮ್ಮ ಅಳಿಯಂದ್ರು ಹೇಗೆ ನಮ್ಮನ್ನ ಏಮಾರಿಸ್ಬಿಟ್ರು? ಹೆಸರಿಗೆ ತಕ್ಕ ಹಾಗೆ ಕಿಲಾಡಿ ಕೃಷ್ಣನೇ. ಮಾವಾ ಮಾವಾ, ನಾವು ಏನೇ ಮಾಡಿದ್ರು ನಿಮಗೆ ತೊಂದರೆ ಆಗ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಮತ್ತೆ ತಡ ಮಾಡ್ತಿದ್ರಾ ಹೇಳಿ, ನನಗೊಂದು ಡಬಲ್ ಸ್ಟ್ರಾಂಗ್ ಕಾಫಿ. ನೋ ಡಬಲ್ ಸ್ಟ್ರಾಂಗ್, ಟ್ರಿಬಲ್ ಸ್ಟ್ರಾಂಗ್. ಕೃಷ್ಣ